ತೆರೆದುಕೊಡುತ್ತದೆ ಎಂದು ಗೊತ್ತಾಯಿತು. ಅದರಿಂದ ಯಾಕೆ ಎಲ್ಲಿಯೂ ಕೂಡ ಪ್ರತಿ ವರ್ಷ ವ್ಯಾಸ ಪೂಜೆ ಅಂತ ಏನು ಕ್ರಮ ಇಲ್ಲ, ಯಾಕೆ ಇಲ್ಲಿ ನಡೀತಾ ಉಂಟು ಅಂತ ನನಗೆ ಸ್ಪಷ್ಟ ಕಾರಣ ಏನು ಗೊತ್ತಿಲ್ಲ. ಪ್ರಾಯಶಃ ಆಚಾರ್ಯರು ನನಗೆ ವೇದವ್ಯಾಸ ಪ್ರತಿಮೆಯನ್ನು ಕೊಟ್ಟಿದ್ದಾರೆ, ಅದು ಅವರು ಬದರಿಗೆ ಹೋಗಿ ಹೋಗಿರುವಾಗ ಮನೆಯಲ್ಲಿ ಪೂಜೆಗೆ ನನ್ನನ್ನು ನಿಯೋಜನೆ ಮಾಡಿದ್ದು, ಹಾಗೆ ಅದರ ನೆನಪಿನಲ್ಲಿ ಇಂಥ ವ್ಯಾಸ ಪ್ರತಿಮೆ ಕೊಟ್ಟದ್ದು. ಪ್ರಾಯಶಃ ಅದರ ಫಲವು ಏನು ಅಂತಂದರೆ ಅದು ಸಂಸ್ಕೃತ ಕಾಲೇಜಿನಲ್ಲಿ ಅಥವಾ ಇತರ ಸಮಯದಲ್ಲೂ ಕೂಡ ಪಾಠ ಪ್ರವಚನಗಳಲ್ಲಿ ಮತ್ತು ಈ ರೀತಿಯಾಗಿ ವ್ಯಾಸ ಪೂಜೆ ಇದಕ್ಕೆಲ್ಲ ಕಾರಣ ಇರಬಹುದು ಅಂತ ಅನ್ನಿಸ್ತದೆ. ಆಚಾರ್ಯರು ಮತ್ತೆ ವ್ಯಾಸರ ಪ್ರತಿಮೆಯಾಗಿ ನಮಗೆ ಬಂದಿದ್ದಾರೆ, ಅವರ ವಾಗೀಂದ್ರಿಯಗಳಲ್ಲಿ ವ್ಯಾಸರು ನಮಗೆ ಸಂದೇಶವನ್ನು ಕೊಡಿಸ್ಬೇಕು ಅಂತ ವ್ಯಾಸರಲ್ಲಿ ಪ್ರಾರ್ಥಿಸ್ತಾ ಆಚಾರ್ಯರಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಪ್ರಾರ್ಥನೆ. ಅರಳಿದ್ದರೆ ಅದರಲ್ಲಿ ಒಂದು ಬಗೆಯಿಂದ ಸಂಸ್ಕಾರ
ಹುಟ್ಟಿಯಾಗಿದ್ದದ್ದು ವ್ಯಾಸ, ವೇದವ್ಯಾಸ ಮೂಲ ತತ್ವವನ್ನು ಚಿಂತನೆ ಮಾಡಿ. ಆದ್ರಿಂದ ಯಾರೊಬ್ಬರು ವೇದವ್ಯಾಸನ್ನು ಒಪ್ಪುವುದಿಲ್ಲ, ಹೇಳುವ ಹಾಗೆ ಇಲ್ಲ. ಒಬ್ಬ ವಿದ್ಯಾರ್ಥಿ ಆದವ, ಅಧ್ಯಯನಶೀಲ ಆದವ ವೇದವ್ಯಾಸನನ್ನು ಮಿಸ್ ಮಾಡಲಿಕ್ಕಿಲ್ಲ. ಯಾವ ಜೀವ ಮಧೀತೆ ವಿಪ್ರಾಯ ಹೋದಾಗ ನಾನು ಹೇಳಿಕೊಂಡು ಹೋಗಿದ್ದೆ, ಓದುಗನಿಗೆ ಯಾವತ್ತು ವ್ಯಾಸನನ್ನು ಬಿಡಬಹುದು ಕೇಳಿದರೆ ಮಂಗಳ ಆಗುವುದು ಯಾವಾಗ ಅಂದಾಗ ಇಲ್ಲ. ಬದುಕಿನುದ್ದಕ್ಕೆ ಯಾವ ಜೀವ ಮಧೀತೆ ವಿಪ್ರಹ, ಅಧ್ಯಯನಶೀಲ ಸಾಯುವವರೆಗೂ ಓದ್ತಾನೆ ಇರ್ತಾನೆ. ಏನೋ ಒಂದು ಗೆರೆ, ಏನೋ ಒಂದು ಸ್ಟಡಿ, ಏನೋ ಒಂದು ಮಾತು, ಏನೋ ಒಂದು ಹೊಸ ಅರ್ಥದ ಚಿಂತನೆ ಆಗ್ತಾ ಇರ್ತದೆ. ಇದಕ್ಕೆ ವ್ಯಾಸರು ಹೇಳಿಕೊಂಡಿದ್ದಾರೆ ಕಾರಣ. ಧರ್ಮೇ ಚಾರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷ ವೇದಿಹಾಸದ ಅನ್ಯತ್ರ ಅನ್ಯಹಾಸಿ ನ ತತ್ ಕೊಚಿತು ನ ಕುತ್ಕೊಚಿತು, ಎಲ್ಲಿಯೂ ಏನೂ ಇಲ್ಲ ಬೇರೆ ನಾನು ಹೇಳದೆ ಉಳಿದದ್ದು ಅಂತ ಹೇಳಿಬಿಟ್ಟು ಅದರಲ್ಲಿ ಎಲ್ಲಿ ಒಂದೇ ಒತ್ತಗೆಯಲ್ಲಿ ತನ್ನ ನಿರ್ಮಿತಿಯಲ್ಲಿ ಕೃತಿಯಲ್ಲಿ ಮಹಾಭಾರತದ ಭಾರತದಲ್ಲಿ ಇಲ್ಲದ್ದು ಇದೇ ಚಾಲೆಂಜ್, ಓಪನ್ ಚಾಲೆಂಜ್ ಅವಳು ಬಹಳ ಚೆನ್ನಾಗಿ. ಭಾರತದಲ್ಲಿ ಇಲ್ಲದ್ದು ನಿಮಗೆ ಬೇರೆ ಕಡೆ ಸಿಗಲಿದೆ ಅಂತ ಕೇಳಿಬಿಟ್ಟು ಅಲ್ಲ, ವೇದಗಳು ಅನಂತ ಮುಖಗಳಲ್ಲಿ ಹರಡಿ ನಿಂತಿವೆ, ಸಿಗಲಾರದ ಸಂಗತಿಗಳು ಬೇಕಾದಷ್ಟಿವೆ ಅಂದಾಗ ಕೇಳಿದ್ರೆ ಅದಕ್ಕೆ ಹೇಳಿದ್ರು ವೇದಾದಪಿ ಪರಂಚಕ್ರೆ ಅಂತ, ಪಂಚಮ ವೇದ ಉತ್ತಮಂ, ನಾನು ಇದನ್ನು ವೇದಕ್ಕಿಂತ ಮಿಗಿಲಾಗಿ ತಯಾರಿಸಿದ್ದೇನೆ ಅಂತ. ಇದು ಹೇಳಿಕೊಳ್ಳುವವನ ದೊಡ್ಡಸ್ತಿಗೆ ಅಂತ ನಾವು ಗುರುತಿಸ್ಬೋದು. ನಾನಿಲ್ಲಿ ತುಂಬಾ ಅರ್ಥದಲ್ಲಿ ಬರೆದಿದ್ದೇನೆ ಪದ್ಯ ಹಾಗೀಗೆ ಅಂತ, ಏನ್ ಚಾಲೆಂಜ್ ಅದು ಅವನು ಕೃತಿಕಾರ ಹೇಳಿಕೊಳ್ಳುವುದರಲ್ಲಿ ಏನಿಲ್ಲ, ಕೊನೆಗೆ ಪ್ರತಿಯೊಬ್ಬರು ಆಗ್ತಾರೆ. ಆದ್ರೆ ವ್ಯಾಸರು ಭಾಗವತದಲ್ಲಿ ಅದನ್ನು ತೋರಿಸಿಕೊಟ್ರು ಶ್ರುತಿ ಗೀತೆ ಅಂತ ಮಾಡಿ. ನಮಗೂದಾಗುದಿಲ್ಲ ಶ್ರುತಿ ಗೀತೆ ಹೊಸ ಛಂದಸ್ಸು, ನಾನು ಕೊಡಗೆ ಛಂದಸ್ಸೆಲ್ಲ ಉಂಟು. ಮನ್ನನೆಯವರು ತುಂಬಾ ಕೆಲಸ ಮಾಡಿದ್ದಾರೆ ಶ್ರುತಿ ಗೀತೆಯಲ್ಲಿ ಏನೆಲ್ಲ ಅಡಗಿದೆ ಅಂತ ಹೇಳಲಿಕ್ಕೋಸ್ಕರ. ಅಂದ್ರೆ ಅದರ ಫಾರ್ಮಲ್ ರೂಪದಲ್ಲಿ ಛಂದಸ್ಸಿನಲ್ಲಿ ಏನಿದೆ ಅಂತ, ಹೊಸ ಛಂದಸ್ ಬೇರೆ ಬೇರೆ ಪುರಾಣಗಳಲ್ಲಿ ಕಂಡು ಬರುವುದಿಲ್ಲ ಗಮ್ಮತ್ತಂತ ಕೇಳಿದರೆ. ಹಾಗೊಂದು ಬಗೆ ಶ್ರುತಿ ಗೀತೆ ಅಂತ ಎನ್ನುವುದೇ ಒಂದು ಹೊಸತ್ತು, ಮತ್ತೆಲ್ಲಿ ಇಲ್ಲ ಅದು. ಇಲ್ಲಿ ಶ್ರುತಿಗಳು ಮಾತಾಡಿದವು, ಯಾವಾಗ ಮಾತಾಡ್ತವೆ ಪ್ರಳಯದಲ್ಲಿ, ಯಾಕೆ ಯಾರಾಗಿ ಇಲ್ಲ ಇರುತ್ತೇ ಒಂದೇ. ಹಾಗಾಗಿ ವೇದಗಳಿಗೆ ಭಾರಿ ಖುಷಿ, ಯಾಕೆ ತನ್ನನ್ನು ಯಾರು ಇಳಿಯುವುದಿಲ್ಲ ಬೇರೆ ಕಡೆಗೆ, ಯಾಕೆ ಬೇರೆ ಅರ್ಥವೇ ಇಲ್ಲ ಅಲ್ಲಿ, ಒಂದೇ ದೇವರು ಮಾತ್ರ ಅರ್ಥ ಅದಕ್ಕೆ. ಆಗ ಯಾರು ಎಚ್ಚರವೂ ಇಲ್ಲ, ಯಾರನ್ನು ಹೇಳಬೇಕಾಗಿಲ್ಲ ಶ್ರುತಿಗಳಿಗಾಗಿ. ಈಗಾದ್ರೂ ನಾವು ಹೇಳಬೇಕು, ಯಾಕೆಂದ್ರೆ ನಮಗೇನಾದರೂ ಕೆಲಸ ತೆಗಿಬೇಕು, ದುಡ್ಡಾಗಬೇಕು, ವೇದಗಳನ್ನು ಯಾವುದಕ್ಕಾದ್ರೂ ಉಪಯೋಗಿಸಬಹುದು ನಾವು. ಆಗ ಉಪಯೋಗಿಸುವವರು ಇಲ್ಲ, ಉಪಯೋಗವೂ ಇಲ್ಲ. ಆ ಒಂದೊಂದು ಮಂತ್ರಗಳಲ್ಲಿ ಎಷ್ಟೆಲ್ಲ ಸಂಗತಿಗಳನ್ನು ತುಂಬಿಸ್ಲಿಕ್ಕೆ ಬರ್ತದೆ ಬಂದಿದೆ ಅನ್ನುವುದನ್ನು ಮಧ್ವಾಚಾರ್ಯರು ಸ್ವಲ್ಪ ಬೆಳಕಲ್ಲಿ ತೋರಿಸಿದ್ರು ಭಾಗವತ ತಾತ್ಪರ್ಯದಲ್ಲಿ. ಆಗ ಹೇಳುತ್ತಾರೆ ಅವರು, ವೇದವ್ಯಾಸರೇ ಭಾಗವತದಲ್ಲಿ ಹೇಳಿಕೊಂಡಿದ್ದಾರೆ ಹೀಗೆ ಅಂತ, ನಾನು ಅನೇಕ ಶ್ರುತಿಗಳ ಜೊತೆಯಲ್ಲಿ ಮಾತಾಡ್ತಾ ಇದ್ದೇನೆ ಅಂತ ಅನೇಕ ಶ್ರುತಿಗಳನ್ನು ಉಲ್ಲೇಖ ಮಾಡ್ತಾನೆ. ಸ್ಯಾಂಪಲ್ ಇದು ಅಂತ, ಇದು ಟ್ರೈಲರ್, ವೇದಗಳಲ್ಲಿ ಹೇಗೆ ಮಾತುಗಳು ಬರ್ತಾವೆ ಎನ್ನುವುದಕ್ಕೆ. ಅಂದ್ರೆ ಏನಾಯ್ತು, ವೇದಗಳನ್ನು ಉಪಯೋಗಿಸಿದ ರೀತಿ ಎಷ್ಟು ಚೆನ್ನಾಗಿದೆ. ನಮೋ ಮಹದ್ಭ್ಯೋಸ್ತು, ನಮೋ ಅರ್ಪಕೇಭ್ಯ, ನಮೋ ಯುವಭ್ಯೋ, ನಮ ಆಶಿನೇಭ್ಯೋ, ಇದು ಭಾಗವತದ ಮಂತ್ರ. ವೇದ ಮಂತ್ರವನ್ನು ತಿರುಗಿಸಿಕೊಟ್ಟ ರೀತಿ ಅಲ್ಲೇನಿತ್ತು ಅಂದ್ರೆ, ನಮೋ ಮಹದ್ಭ್ಯೋ, ನಮೋ ಅರ್ಪಕೇಭ್ಯೋ, ನಮೋ ಯುವಭ್ಯೋ, ನಮ ಆಶಿನೇಭ್ಯ ಇರುದು. ಇಲ್ಲಿ ನಮ ಒಟಭ್ಯ ಅರ್ಥ ಬರ್ತದೆ, ನಮೋ ಮಹದ್ಭ್ಯೋಸ್ತು, ನಮೋ ಅರ್ಪಕೇಭ್ಯ, ನಮೋ ಯುವಭ್ಯೋ, ನಮ ಒಟಭ್ಯ. ಏ ಬ್ರಾಹ್ಮಣ ಧಾಮೋ ಗಾಮ ಅವಧೂತಲಿಂಗ ಚರಂತಿ ತೇಭ್ಯ ಶಿವಮಸ್ತು ರಾಜ್ಯ, ಇದು ಉತ್ತರಾರ್ಥ ಆಗಿತ್ತು. ವೇದ ಮಂತ್ರವನ್ನು ಹಾಗೆಯೇ ತಗೊಂಡು ಅದನ್ನು ದುಡಿಸಿಕೊಳ್ಳುವ ರೀತಿ, ಅಲ್ಲಿ ಬಂದಿರ್ತಕ್ಕ ಶಬ್ದಕ್ಕೆ ಅರ್ಥ ಮಾಡುವ ಬಗ್ಗೆ ಬಹಳ ಅದ್ಭುತವಾಗಿ. ಇಂಥದ್ದು ಅನೇಕ ಇದೆ ವೇದ ಮಂತ್ರಗಳನ್ನು. ಈಗ ವೇದ ಮಂತ್ರಗಳ ಬಗ್ಗೆ ಹಿಂದೆ ವ್ಯಾಸರು ಕಂಡಿದ್ದು ಅಂತ ಹೇಳಿ ನೆನಪಾಗಿಸ್ಕೋಕರೆ ಹೇಳಿದ್ದು ಹೇಗಿದೆ ವೇದ ವ್ಯಾಸರು ಅಂತ ಹೊರಗಿದೆ ನಾವು ನೋಡಲಿಕ್ಕೆ. ಆದ್ದರಿಂದ ವ್ಯಾಸರನ್ನು ಕೊನೆಯ ಕ್ಷಣದವರೆಗೂ ಮರೆಯುವಂತೆ ಇಲ್ಲ ಅಧ್ಯಯನಶೀಲನಿಗೆ. ಕೊನೆ ಹೊತ್ತಿನವರೆಗೂ ಅವರ ಅಧ್ಯಯನದ ಇನ್ಫ್ಲುಯೆನ್ಸ್ ಇರುತ್ತದೆ. ಒಂದೊಮ್ಮೆ ಪಾಠ ಆಯ್ತು ಅಂತ ತಿಳ್ಕೊಳ್ಳುವ, ಮಂಗಳ ಆಯ್ತು ಅಂತಾದ್ರೂ ಬದುಕು ಅವನ ಅದನ್ನೇ ಕೊಟ್ಟದ್ದಲ್ಲ ಊಟ ಅವನಿಗೆ ವಿದ್ಯೆಯೇ. ಹಾಗಾಗಿ ವೇದವ್ಯಾಸರು ಕೊನೆಯ ಕ್ಷಣದವರೆಗೂ ನೆನಪಾಗಬೇಕು, ಪ್ರತಿನಿತ್ಯ ಅವರ ಮಂತ್ರ ಜಪ ಅವರ ಚಿಂತನೆ ಸಾಗಬೇಕು, ಜೊತೆಯಲ್ಲಿ ವಾರ್ಷಿಕೋತ್ಸವ ಆಗುವುದು ಚಂದವೇ. ಇಲ್ಲಿ ಕಾರಣ ಏನೇ ಇರಲಿ, ವ್ಯಾಸರು ಬಂದು ಕೂತಿದ್ದಾರೆ ಕೊಟ್ಟಿದ್ದಾರೆ ಇರಲಿ, ಆದರೆ ನಾವು ನಿಜವಾಗಿ ಬದುಕುದು ಅದರಲ್ಲೇ. ಆದ್ದರಿಂದ ವ್ಯಾಸರನ್ನು ಯಾವತ್ತೂ ನೆನಪಿಸಿಕೊಳ್ಳುವುದು ವಿದ್ಯಾರ್ಥಿಗಳಿಗೆ ಅನುಕೂಲವು ವಾತಾವರಣ, ಅಧ್ಯಾಪಕರಿಗೆ ಅದು ಅನಿವಾರ್ಯವು ವಾತಾವರಣದಲ್ಲಿ.
ಯಾಕೆಂದರೆ ಬೀಳ್ಕೊಡುಗೆ ಸಮಾರಂಭ ಎನ್ನುವುದು ಇದ್ದೇ ಇರ್ತದೆ. ಅದನ್ನು ಒಂದು ವ್ಯಾವಹಾರಿಕ ಅಲ್ಲದೆ ವಾಸ್ತವ ಅನ್ನುವಾಗಿ ಹೀಗೆ ಮಾಡುವುದು ಚಂದಲ್ಲ. ಒಂದು ಮಂಗಳ ಕಾರ್ಯಕ್ರಮ ಆಗಲಿ, ಒಟ್ಟಾಗುವುದಾಗಲಿ, ವ್ಯಾಸರ ನೆನಪಾಗಲಿ, ಅಧ್ಯಯನ ಮಾಡಿಕೊಂಡಂತರ ಚಿಂತನೆ ಆಗಲಿ ಬಹಳ ಒಳ್ಳೆಯದು. ಊಟದ ಎದುರಾದಾಗ ಊಟದ ತಲೆ ಇರ್ತದೆ, ತಲೆ ಭಾರ ಇರ್ತದೆ. ಊಟ ಆದಾಗ ಅನಿವಾರ್ಯ ಖುಷಿ ಇರ್ತದೆ, ಆರಾಮ ಇರ್ತದೆ ಹೊಟ್ಟೆ. ಹಾಗಾಗಿ ಊಟ ಆದ ನಂತರ ಚಂದ. ಸಾಮಾನ್ಯ ಸಂಜೆ ಹೊತ್ತು ಅಂದರೆ ನಮಗೆ ಇಷ್ಟ, ಸಾಯಂಕಾಲದ ಹೊತ್ತು ಆದರೆ ಗಡಿಬಿಡಿ ಏನು ಇರುವುದಿಲ್ಲ, ಊಟದ ತಾಪತ್ರ ಇಲ್ಲ, ಆರಾಮವಾಗಿ ಚಿಂತನೆಗಳು. ಕೂತ್ರ ಎಷ್ಟು ಗಂಟೆಗೆ ಮಾತಾಡ್ಬೋದು ಆ ಲೆಕ್ಕದಲ್ಲಿ, ಇಲ್ಲಾಂದ್ರೆ ಎಲ್ಲರಿಗೂ ಗಡಿಬಿಡಿ. ಹಾಗಾಗಿ ಸಂಜೆ ಹೊತ್ತು ಖುಷಿಯಾಗಿದೆ. ವ್ಯಾಸಾಯ ಭವನಾಶಾಯ ಬೆಳಿಗ್ಗೆಯನ್ನು ಹೇಳುವಾದ ವ್ಯಾಸಾಯ ಭವನಾಶಯ ಶ್ಲೋಕ ಹೇಳಿರೋದು ಇಬ್ಬರು ಬಂದಿದ್ರು ಅಂದರೆ ಅದು ಬಹಳ ಚೆನ್ನಾದ ಸಂಕಲನ. ವ್ಯಾಸಾಯ ಭವನಾಶಾಯ ಸ್ತ್ರೀಶಾಯ ಗುಣರಾಶಿ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯಶ ನಮೋ ನಮಃ. ಶ್ಲೋಕದ ರಚನೆಯಲ್ಲಿಯೇ ಒಂದು ವೈಚಿತ್ರ್ಯ, ಅದವರಿಗೆ ಹೇಳಿಸಿದ್ದು. ಹಾಗಾಗಿ ಅದರಲ್ಲಿ ಪ್ರಾರಂಭದಲ್ಲಿ ನೋಡಿ, ಅಲಂಕಾರಕ್ಕೆ ಮಾತಾಡಲಿಕ್ಕೆ ಬಂದರೆ ಪ್ರಾರಂಭದಲ್ಲಿ ವ್ಯಾಸಾಯ ಸಕಾರಗಳು, ಭವನಾಶಾಯ ಸ್ತ್ರೀಶಾಯ ಗುಣರಾಶಿ, ಈ ಸಕಾರಗಳ ಸಶಗಳು ಮೂರು ಒಂದೇ ನಮನೆ. ಯಾಕೆ ಹೇಳುವವರಿಗೆಲ್ಲ ಒಂದೇ ನಮನೆ ಹೇಳೋದು ಕೆಲವು ಎರಲವಾದಂಥ ಸಾಹಸ ಅದು ಸರಿ ಇದು ಸಂಗೀತದಲ್ಲಿ ಹೇಳುವಾಗ. ಮುಂದೆ ಹೃದಯ ಶುದ್ಧ ವಿದ್ಯಾಯ ಮಧ್ವಾಯ ಕ್ಷಣಮೋನ ದಕಾರಗಳು. ಹಾಗಾದ್ರೆ ಪೂರ್ವಾರ್ಧ ವ್ಯಾಸರನ್ನು ಹೇಳಿದೆ, ಉತ್ತರಾರ್ಧ ಮಧ್ವಾಚಾರ್ಯನ್ನು ಹೇಳಿದೆ. ಈಗೊಂದು ಸಂತೋಷ ಪಡಬಹುದು, ಕವಿಕಾರದ ಕೆಲಸದಂತ ಹೇಳಿದ್ದೆ. ಇಬ್ಬರೊಟ್ಟಿಗೆ ನಮೋ ನಮಃ ಅಂತ ಬರೆ ಹಾಕಿದ್ದು ಒಂದು ಎರಡು ನಮಸ್ಕಾರ. ಮೇಲಿನವರಿಗೆ ಕೊಡಲಿಲ್ಲ ಅಂತ ಬೇಜಾರು ಮಾಡೋದು ಬೇಡ. ಗುರುಗಳಿಗೂ ಶಿಷ್ಯರಿಗೂ ಒಟ್ಟು ಸೇರಿ ಕೆಲವೊಮ್ಮೆ ಅಲ್ಲೇ ನಮಸ್ಕಾರ ಮಾಡಿ ಮಂಡೆ ನಾವು ಅಲ್ಲಾಡಿಸಿದ್ದೆವು, ಉಳಿದವರಿಗೆಲ್ಲ ಸೇರಿತ್ತು ಅಂತೇಳಿ ಹಾಗೆ ಅಂಡರ್ಸ್ಟ್ಯಾಂಡ್. ನಾಮತಃ ಗ್ರಹಣ ಮಾಡಿದ್ದರಿಂದ ಮೊದಲಿಗೆ ವ್ಯಾಸರನ್ನು ಗ್ರಹಣ ಮಾಡಿದ್ದಾರೆ, ಕೊನೆಗೆ ಮಧ್ವರನ್ನು ಗ್ರಹಣ ಮಾಡಿದ್ದಾರೆ. ಹೀಗಾಗಿ ಇದು ವ್ಯಾಸನವನ, ಇದು ಮಧ್ವನವನ. ವ್ಯಾಸರು ಮಧ್ವರಾಗಿದ್ದಾರೆ, ಮಧ್ವರು ವ್ಯಾಸರಾಗಿದ್ದಾರೆ, ಇದು ಒಂದು ಅರ್ಥ. ಚಕಾರವನ್ನು ವ್ಯಾಸಾಯ ಭವನಾಶಾಯ ಸ್ತ್ರೀಶಾಯ ಗುಣರಾಶಿ ಹೃದಯ ಶುದ್ಧ ವಿದ್ಯಾಯ ಮಧ್ವಾಯ ಛ ಇರಲಿ, ಕೋಗಿ ಇಬ್ಬರಿದ್ದಾರೆ ಅಂತ ಅರ್ಥ ಆಯಿತು. ಮತ್ತು ಮಧ್ವರಿಗೆ ಅಂತ ಇದು ಗುಣ ಸಮುಚ್ಚಾಯಕವಾದ ಚಕಾರ. ಚಕಾರಕ್ಕೆ ಅನೇಕ ಅರ್ಥಗಳಿರಲಿಕ್ಕೆ ಹೋಗಿ, ಹಾಗಾಗಿ ವ್ಯಕ್ತಿ ಸಮುಚ್ಚಾಯಕ ಅಲ್ಲ ಇದು, ಇದು ಗುಣ ಸಮುಚ್ಚಾಯಕ. ಆದ್ದರಿಂದ ಮಧ್ವ ಶಬ್ದವನ್ನು ನಾವು ವ್ಯಾಸರಿಗೆ ಅನ್ವಯ ಮಾಡಿದರೆ ಇಲ್ಲಿ ಎರಡು ವ್ಯಕ್ತಿ ಇಲ್ಲ, ಒಬ್ಬರೇ. ಮಧ್ವ ಅಂದರೆ ಏನು? ಮಧ್ವ ಅಂದರೆ ಮಧುವ. ಕೇಶವ ಅಂದರೆ ಏನರ್ಥ? ಕೇಶವ ಕೇಶಿವದತಃ, ಅವರೇ ನಿರುಕ್ತಿಯನ್ನು ತೋರಿಸ್ತಾರೆ ಪುರಾಣಗಳಲ್ಲಿ. ಕೇಶವ ಅಂದರೆ ಕೇಶಿ ವಧ ಮಾಡಿದವ ಕೇಶವ, ಕೇಶಿ ವಧ ಕೇಶವ, ವ ಅಂದರೆ ವಧ ಕರ್ತದ ಅಂತ ಅರ್ಥ. ಎಲ್ಲ ಅಕ್ಷರಗಳಲ್ಲೆಲ್ಲ ಚಿಂತನೆಗಳನ್ನು ಕೊಡುವ ಕ್ರಮ. ಹಾ ಅಂದ್ರೆ ಏನು? ಹಾ ಅಂದರೆ ಹರಂತಿ ಅಂತ ಅರ್ಥ ಅಲ್ವಾ, ಸಂಹಾರ ಮಾಡುತ್ತಾನೆ ಅಂತಲ್ಲ. ನಾವು ಕಳ್ಳನೇ ಇಲ್ಲಿ ಅದು ಕೂತ್ಕೊಂಡು ಅಂತ ಕೂಗ್ತೇವೆ, ಅದೇ ಹಾ ಅಂದ್ರೆ ಅದೇ ಹಾ ಅಂದ್ರೆ ಹೋಯ್ತು ಅಂತ ರತಿ ಅಂತ ಅರ್ಥ. ಈ ಏಕಾಕ್ಷರವು ಋಣ್ಯಧಾತು ಹರಣಾರ್ಥವನ್ನು ಹೇಳುತ್ತದೆ, ಹರತಿ ಅಪಾರತಿ ಅಂತ ಅರ್ಥದಲ್ಲಿ ಇರಲಿ. ಹಾಗೆ ಕೇಶಿ ವದತಃ ಕೇಶವ ಅಂತ, ಅದರಿಂದ ಮಧು ವದತಃ ಮಧ್ವ. ಮಧುನಾಮಕ ದೈತ್ಯ ಅದು ದೇವರಿಗೆ ಮಧುಸೂದನ. ನನ್ನ ರಥವನ್ನು ನಿಲ್ಲಿಸಿ ಎಲ್ಲ ಕೇಳಿಕೊಂಡದ್ರಲ್ಲಿ ಕರೆಯುವುದರಲ್ಲೆಲ್ಲ ಬೇಕಾದಷ್ಟರಲ್ಲಿ ಕೃಷ್ಣನನ್ನು ಕರೆದಿದ್ದಾನೆ ಮಧುಸೂದನ ಅಂತ. ಹಾಗೆ ಮಧುಸೂದನ ಅಂದರೆ ಮಧುನಾಮಕ ದೈತ್ಯಂ ಸೂದಯತೆ ನಾಶಯತೆ. ಮಧು ವದತಃ ಮಧ್ವ, ಮಧು ದೈತ್ಯನನ್ನು ಬಂದದ್ದು ನಾರಾಯಣನೇ ದೇವರೇ, ಅಂದರೆ ಪರಮಾತ್ಮನ ಮೂಲ ರೂಪವೇ, ಅದಕ್ಕೆ ಸಂಬಂಧಪಟ್ಟದ್ದೇ, ವ್ಯತ್ಯಾಸ ಇಲ್ಲ ಅಂತ ಹೇಳಲಿಕ್ಕೋಸ್ಕರ ಪ್ರಸಿದ್ಧ ನಾಮವನ್ನು ಚಿಂತನೆಗೆ ಕೊಟ್ಟು ವ್ಯಾಸ ಶಬ್ದವನ್ನು ಚಿಂತನೆಗೆ ತಂದದ್ದು. ವ್ಯಾಸರು ಸಾಮಾನ್ಯರಲ್ಲ, ಅವರು ಭಗವಂತನ ರೂಪ ಪೂರ್ಣನಿದ್ದಾರೆ. ಹೇಗೆ ಕೇಳಿದರೆ ಮಧು ದೈತ್ಯನನ್ನು ಕೊಂದದ್ದು ಮಧುಸೂದನನ್ನೇ ಅವರಾಗಿದ್ದಾರೆ. ಮಧುವ ಮಧ್ವ ಅಂದ ಅರ್ಥದಲ್ಲಿ ಬಹಳ ಚೆನ್ನಾಗಿ ವ್ಯಾಸರನ್ನು ಅವರ ನೈಜ ರೂಪದ ಚಿಂತನೆಗೆ ತಂದುಕೊಟ್ಟು. ಇಲ್ಲೇನು ವಿಶೇಷ ಕೇಳಿದರೆ, ಮಧುಕೈಟವರಿದ್ದಾರಲ್ಲ ಅವರನ್ನು ಸರಿ ಗುರುತಿಸಿದ್ರೆ ಕೊಂದವರು ಯಾರು ಒಂದು ಪ್ರಶ್ನೆ. ಮಧುಕೈಟವರನ್ನು ಕೊಂದವರು ಯಾರು? ನನಗೆ ಹೇಳಿ ಆಯ್ತಲ್ಲ, ಸರಿ ಯಾವ ರೂಪದಲ್ಲಿ ದೇವರು ಕೊಂದದ್ದು? ಮಧುನ ಮತ್ತೆ ಕೈಟವರನ್ನು ಕೊಲ್ಲುವ ಒಂದು ಚಿತ್ರ ಮಾಡಿ ಹೇಳಿದರೆ
ಅವರು ಸಾಯುವುದನ್ನು ನಮಗೆ ದೊಡ್ಡ ಸಂಗತಿ ಅಲ್ಲ, ನಮಗೆ ಕೊಂದವನವೇ ಅವನನ್ನು ತೋರಿಸಿ ಹೇಳಿದ್ರೆ ಏನು ಹೇಳ್ತೀರಿ? ಯಾರು ಹೇಳ್ತೀರಿ? ಮಧು ದೈತ್ಯನನ್ನು ಕೊಂದವನು ಯಾರು? ಅದು ಸಪ್ತಶತಿ ಅಂತ ಹೇಳಿಕೊಂಡು ದೇವಿ ಮಾತೆ ಪಾರಾಯಣ ಮಾಡುವವರಿಗೆ ಭಾರಿ ಗೋಜಿ ಉಂಟು. ಮತ್ತೆ ಅದರದ್ದೇನು ಬಾಲಗೀಲೆ ಎಲ್ಲ ಉಂಟಲ್ಲ, ಕೊಂಬು ಕಾಳೆಗಳಲ್ಲಿ ಹೆಚ್ಚು ನಮ್ಮದು ಕೆಲಸ ಆಗುತ್ತೆ. ಚಂಡೆಯವರು 12 ಜನ ಇರ್ತಾರೆ, ಪೂಜೆ ಆಗೋದು ಇಲ್ಲಿ ದೊಡ್ಡ ಸಂಗತಿ ಆಗೋದಿಲ್ಲ. ಹಾಗಾಗಿದೆ ಅರ್ಗಲ ಕೀಲಕ ಕವಚ ಪಾರಾಯಣ, ಅದಕ್ಕೆ ಮುಕ್ಕಾಲ 1 ಗಂಟೆ ಬೇಕಾಗಿ. ಮತ್ತೆ ಜಪ ಆಗಾಗ ವೇದವ್ಯಾಸರು ಕೊಟ್ಟ ಮಾರ್ಕಂಡೇ ಪುರಾಣ 13 ಅಧ್ಯಾಯ ಓದ್ಲಿಕ್ಕೆ ಬಹಳ ಕಮ್ಮಿ ಹೊತ್ತು ಸಾಕಾಗ್ತದೆ. ಅದರಲ್ಲಿ ಎಲ್ಲ ಮುದುಕೈಟಮ ವಿದ್ರ ವಿಧಾತ್ರಿ ವರದೇ ನಮಃ ರೂಪಂ ದೇಹಿಜೆ, ಅದು ಇದ್ರದ್ದಲ್ಲ, ಸಪ್ಲಿಮೆಂಟ್. ಸಪ್ಲಿಮೆಂಟ್ ನಾವೇ ಆಗಿ ಮಧುಕೈಟಮ ವಿದ್ರ ಯಾವಳ ಇಲ್ಲಿ 1ನೇ ಅಧ್ಯಾಯದಲ್ಲಿ ಹೇಳಿದ್ದೇನೆ. ಮತ್ತೆ ಮಧುಕೈಟಮರನ್ನು ನಾಶ ಮಾಡಿದ್ದು ಅಂತ ಆವಾಂಜಹಿನ ಯತ್ರೋ ಮೀಸಲಿಲೇನ ಪರಿಕೃತ ಅಂದವರು ಕೇಳಿಕೊಂಡದ್ದೆಲ್ಲ ನೀರಿಲ್ಲದ ಜಾಗದಲ್ಲಿ ಕೊಂದು ಬಿಡಾಗದ್ರೆ ನಿನಗೆ ವರ ಕೊಟ್ಟಿದ್ದೇನೆ. ಹೌದಾ? ಒಳ್ಳೆಯದೆ. ಬನ್ನಿ, ಮಂಡೆಯನ್ನು ಎತ್ತಿಕೊಂಡು ತೊಡೆಯ ಮೇಲೆ ಹಾಕಿಕೊಂಡು ದೇವರು ಕರ್ತಾರೆ, ಇದು ನೀರಿಲ್ಲದ ಜಾಗ, ನನ್ನ ತೊಡೆ. ದೇವರು ಬಂದ ಅಂತ ಕತೆ ಬಂದು, ಯಾವ ದೇವರು ಬಂದ, ಯಾವ ರೂಪ ಬಂದದ್ದು ಹೇಗಿತ್ತು ಅದು ಹೇಳಿ. ನಾನು ಮುದುಗೈಟ ಬರ ಸಾವಿನ ಚಿತ್ರ ನನಗೆ ಬೇಕಾಗಿಲ್ಲ, ನನಗೆ ಕೊಂದವನ ಚಿತ್ರವೇ ಇಲ್ಲ. ಮಧ್ವ ಯಾರು? ಮಧುಸೂದನ ಯಾರು? ಕೈಟಭಾರೇ ಕರಿತೇವೆ. ಯಾರು ಕೈಟಭಾರಿ? ಅವನ ರೂಪ ಹೇಗೆ? ಏನು ಹೇಳ್ತೀವಿ? ಇದು ನನ್ನ ಪ್ರಶ್ನೆ, ಉತ್ತರ ಹೇಳಿ. ಗೊತ್ತುಂಟಲ್ಲ ನಮಗೆಲ್ಲ, ನಾವು ಎಲ್ಲರೂ ಎಲ್ಲ ಹೇಳೋದು ಪೂರ ಗೊತ್ತುಂಟು. ಕೇಶವಾಯನ ನಾರಾಯಣಾಯನ ಮಾಧವಾಯನ ಅದೇ ಮೂರನೇವನು, ಆ ಹೆಸರಿನಲ್ಲಿ ಬರುವುದಾದ್ರೆ ಒಂದು ನಮಗೆ, ಅಥವಾ ಮಧುಸೂದನೇ ಮಾಧವ ಗೋವಿಂದ ವಿಷ್ಣು ಮಧುಸೂದನಾಯನ ಇದ್ದಾನಲ್ಲ, ಏನು ನಾರಾಯಣ ರೂಪವ ಪ್ರಮಾಣ? ನಾರಾಯಣ ರೂಪ ಆದ್ರೆ ಹೇಗೆ? ನಾವು ಎಲ್ಲ ನಾರಾಯಣನೇ ಹೇಳಿಬಿಡ್ತೇವೆ. ನಾರಾಯಣ ರೂಪ ಅಂದ್ರೆ ಯಾವ ಫಾರ್ಮ್ ಅಂತ ಅಕ್ಯುರೇಟ್ ಆಗಿ ಹೇಳ್ಬೇಕು. ಚಕ್ರಶಂಖ ಗದಾಧರನ 4 ಕೈಯ 2 ಕೈಯ 8 ಕೈಯ 16 ಕೈಯ ಇಂಥದ್ದೆಲ್ಲ ಏನೇನೋ ಪ್ರಶ್ನೆಗಳು ಬರ್ತವೆ. ಗಜೇಂದ್ರ ಬರದ ಅಂತಕ್ಷಣ ಗಜೇಂದ್ರನಲ್ಲಿ ಬಂದ ರೂಪ ಹೇಗಿತ್ತು? ಅಂತಸ್ವರಸ್ಯರು ಬಲೇನ ಪದೇ ಅನ್ನುವ ಹೀಗೆ ಬರ್ತದೆ. ಧ್ರುವನಿಗೆ ಸಿಕ್ಕಿದಾಗೆ ಆಗಿ ಸಿಕ್ಕಿದ ಧ್ರುವ ವರದ ಪ್ರಹ್ಲಾದ ವರದ ಪ್ರಹ್ಲಾದ ವರದ ಹೇಳಿ ಬರ್ತದೆ. ನರಸಿಂಹ ರೂಪ ಅಂತ ಹೇಳ್ಬೋದು ಮಾತಾಡ್ಲಿಕ್ಕೆ ಹೋದ್ರೆ ಕರೆಕ್ಟಾಗಿ. ನಮಗೆ ಕಷ್ಟ ಆಗುವುದಾಗಿ ಪ್ರವಚನಕ್ಕೆ ಬರುವುದಿಲ್ಲ ಹೇಳುದು ನಾವು ಕೆಲವೊಮ್ಮೆ. ಯಾಕೆ ಅಂದ್ರೆ ಇಂಥದ್ದು ಸರಿ ಹೇಳಿಕೆ ಬಾರದೇ ಇದ್ರೆ ಸೋತು ಹೋಗ್ತೇವೆ. ಯಾರು ಕೇಳಿಬಿಡ್ತಾರೆ ಕೊನೆಗೆ? ಈಗ ನಾನು ನಿಮ್ಮ ಹತ್ರ ಕೇಳಿಬಿಟ್ಟೆ, ನಾನು ಹೋಗಿ ಹೇಳ್ಬೋದು. ನಮಗೆ ಧೈರ್ಯ ಇಲ್ಲ ಪ್ರವಚನ ಕೂತಾಗ, ಪ್ರಮಾಣ ಕೇಳಿದ್ರೆ ಹೇಳುವುದು ಹೇಗೆ ಅಂತ. ಅದದ್ದು ಸೂಕ್ಷ್ಮ ಚಿಂತನೆಗೆ ಹೊರಟ್ರೆ ನಾವು ಸಿಕ್ಕಿಬಿಡುವ ಕ್ರಮ. ಹಯ ಶ್ರೀಕೃಷ್ಣೇ ನಮಸ್ತು ಬೆಮ್ಮದು ಕೈಟವ ಮೃತ್ಯವೇ. ಹೇಳಿದ್ದಂದ್ರ ಅಂತ ಹೇಳ್ಬೋದಲ್ಲ ಯಾರಿಗೆ? ರಾಮನಾಥಾಚಾರ್ಯ ಹೇಳಿದ್ದಂದ್ರೆ ಕಂದು ಹೇಳುವವರಿಗೆ ಅಷ್ಟು ಜನ ಇದ್ದಾರೆ ಇಲ್ಲಿ ಊರಲ್ಲಿ. ಸಂಬಂಧ ಇಲ್ಲದ ವಿಷಯ ಎಲ್ಲಿದ್ದೇನು ಹೇಳಲಿಲ್ಲ, ಅಲ್ಲಿಂದ ಸಿಕ್ಕಿಬಿಡುದಲ್ಲಿ ಉಣ್ಣುವಂತೆ. ಕಾಪಿ ಮಾಡುವವರಿಗೆ ಸೋಲುವುದಲ್ಲಿ ಕೇಳಿದ್ರೆ ಅವನು ತಪ್ಪು ಮಾಡಿದ್ದಲ್ಲಿ ಇವನು ತಪ್ಪು ಮಾಡಿರ್ತಾರಲ್ಲ, ಆಗ ಅಧ್ಯಾಪಕರಿಗೆ ಗೊತ್ತಾಗ್ತದೆ ಇದರಲ್ಲಿ ಯಾರು ಶಾಣೆ ಯಾರು ಅಲ್ಲ ಅಂತ ಗೊತ್ತಾಗ್ತದೆ. ಕೂಡಲೇ ಒಂದಷ್ಟು ಕಾಪಿ ಮಾಡಿದ್ರೆ 0 ಇರ್ತದೆ, ಮೊದಲು ಬಂದು ಸ್ವಲ್ಪ ಮಾರ್ಕ್ ಆದ್ರೆ ಇರ್ತದೆ. ಹೀಗೆ ಹೇಳಬೇಕು ಪ್ರಮಾಣಗಳು ಹೇಳೋದಂದ್ರೆ ಹೀಗೆ ಅಧ್ಯಯನ ಅಂದ್ರೆ ಆಗೋ. ಹಾಗಾದ್ರೆ ಏನಾಯ್ತು? ವ್ಯಾಸರ ಚಿಂತನೆಯನ್ನು ಮಧ್ವ ಚಿಂತನೆಯನ್ನು ಮಾಡಿದ್ದು ಯಾಕೆ ಕೇಳಿದ್ರೆ, ವೇದಾಂತದ ಚಿಂತನೆಗೋಸ್ಕರ ಅಂತ. ಅಧ್ಯಯನದ ಚಿಂತನೆ ಹೈಗ್ರೀವ್ ರೂಪದ ಉಪಾಸನೆಯಲ್ಲಿ ತಂದದ್ದು. ವ್ಯಾಸರು ಏನು ಮಾಡಿದ್ರು ಕೇಳಿದ್ರೆ, ಹಯಗ್ರೀವ ಏನು ಮಾಡಿದ್ದ ಅದನ್ನು ಮಾಡಿದ್ದು. ನಸ್ತೋ ಮುಖಾದಪಿ ನಿರಂತರ ಮುತ್ಕಿರಂತಂ ವಿದ್ಯಾಶೇಷದ ಎಲ್ಲ ವೇದ ಮಂತ್ರ ಹಯೇ ಎಂದದು ನಿಸ್ತೃತಂ ತುರಗಾನನಾಥ್. ಇಡೀ ವೇದ ರಾಶಿಗಳೆಲ್ಲ ವಿದ್ಯೆಗಳೆಲ್ಲ ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತ ಮೇದ ಎದ್ ಋಗ್ವೇದ ಯಜುರ್ವೇದ ಉಸಿರಿನಂತೆ ಹೊರಗೆ ಚೆಲ್ಲಿದ್ದು. ನಸ್ತೋ ಮುಖಾದಪಿ ನಿರಂತರ ಹೇಳಿದ್ದಕ್ಕೆ ಆಚಾರ್ಯರು ಹಾಗೆ ವೇದದಲ್ಲಿ ಬಂದಿದೆ ಅಂತ. ಅಸ್ತೆ ಮಹತೋ ಭೂತಸ್ಯ ನಿಶ್ವಸಿತಂ ಏತತ್, ಉಸಿರು ಬಿಟ್ಟಾಗಿ ಎಲ್ಲ ವೇದ ಮಂತ್ರಗಳು ಚಿಂತನೆಗಳು ಹೊರಗೆ ಬಂದದ್ದು ವಿದ್ಯೆಗಳು ಅಂತ. ಅದನ್ನು ನಸ್ತೋ ಮುಖಾದವಿ ಉಸಿರಿನಲ್ಲಿಯೂ ಬಾಯಿಗೆ ಹೇಳುತ್ತಾ ಇದ್ದ ರೂಪ ಅಂತ. ಸರ್ವಮೇತಜ್ಜ ಗಚ್ಚೈವ ನಿಸ್ತೃತಂ ತುರಗಾನನಾತ್, ಇಡೀ ವಾಮೆ ಪ್ರಪಂಚ ಹೊರಗೆ ಬಂದದ್ದು ಹಯಗ್ರೀವ ರೂಪದ ಮುಖಮಂತ್ರಿ ಮೊದಲಿಗೆ ಕೊಟ್ಟದ್ದು ಹಯಗ್ರೀವ ವೇದ ಚಿಂತನೆಗಳನ್ನೆಲ್ಲ ಅಲ್ಲಿಂದ ವ್ಯಾಸರಿಗೆ ಈ ಲೋಕಕ್ಕೆ ತಂದು ಬಿಡ. ಆದ್ರಿಂದ ನಾನು ಕೊಟ್ಟದ್ದರಲ್ಲಿಯೂ ಅವನು ಕೊಟ್ಟದ್ದನ್ನು ಎತ್ತಿಕೊಂಡಿದ್ದೇನೆ ಹೇಳಲಿಕ್ಕೆ ಹಯಗ್ರೀವ ರೂಪದ ವ್ಯಾಸನನ್ನು ಚಿಂತನೆ. ಇದೆಲ್ಲ ಕಸಿ ಮಾಡಿದ ಕೆಲಸ ಎಲ್ಲ ಹೆಚ್ಚಿನ ದಿನ ವಾದರಾಜರು
ವರಾಹನ ಜೊತೆಯಲ್ಲಿ ಸಿಂಹದ ಉಪಾಸನೆ, ಅವರ ಸ್ತೋತ್ರ ಮಂಜರಿಗಳಲ್ಲೆಲ್ಲ ಕೆಲಸ ಸಿಗ್ತದೆ. ವರಾಹ ನರಸಿಂಹ ಇಬ್ಬರನ್ನು ಕಂಬೈನ್ ಮಾಡಿ, ಹೈಗ್ರೀವ ವರಾಹವನ್ನು ಕಂಬೈನ್ ಮಾಡಿ, ನಾವು ಕಳೆದಾಕಿದ್ದೇವೆ. ನಮಗೆ ಅರ್ಥ ಆಗುವುದನ್ನು ಮಾತ್ರ ಹಾಡಲಿಕ್ಕೆ ತಂದಿದ್ದೇವೆ ಹೊರತು ಹಾಡಲಿಕ್ಕೆ ತಂದಿದ್ದೇವೆ. ನಾನು ಹೇಳು, ಕೆಲವೊಮ್ಮೆ ಆಡ್ಲಿಕ್ಕೆ ತಂದದ್ದಲ್ಲ, ಟೈಮ್ ಪಾಸ್ ಮಾಡಿದಾಗೆ, ಅಧ್ಯಯನಕ್ಕೆ ತರಲಿ. ವ್ಯಾಸರು ಮಧ್ವಾಚಾರ ಆಗುವುದು ಹೇಗೆ? ಈಗ ವಿವ್ಯಾಸ ಅಂತ ವಿಸ್ತಾರ ಮಾಡಿದ ಅಂತ, ವ್ಯಾಸ ಅಂದ್ರೆ ವಿಸ್ತಾರಗೊಳಿಸಿದ ಅಂತ ಅರ್ಥ. ಕುಮಾರ ವ್ಯಾಸ ಅಂತ ಮಾಡಲಿಲ್ಲ ಹಾಗೆ, ವ್ಯಾಸ ಅಂದ್ರೆ ವಿಸ್ತರಿಸುತ್ತಾರೆ ಅಂತ. ವ್ಯಸ್ಯತ್ ಮಧ್ವಾಚಾರ ವಿಸ್ತಾರ ಮಾಡಿದ್ರಲ್ಲ, ಮಹಾಭಾರತ ತಾತ್ಪರ್ಯ ನಿರ್ಣಯ ಕೊಟ್ಟರು, ಭಾಗವತ ತಾತ್ಪರ್ಯ ನಿರ್ಣಯ ಕೊಟ್ಟರು, ಗೀತಾಭಾಷ್ಯ ಋಗ್ಭಾಷ್ಯ. ಹಾಗಾಗಿ ನಮಗೆ ವಿಸ್ತಾರ ಮಾಡಿಕೊಟ್ಟದ್ರಿಂದ ವ್ಯಾಸಾಯ ಅಂದರೆ ವಿಸ್ತಾರಗೊಳಿಸಿದವನಿಗೆ ಅಂತ ಅರ್ಥ ಮಧ್ವಾಯ. ಅಂತ ಶ್ಲೋಕಮೂರ್ತಿ ಮಧ್ವಾಚಾರ್ಯರಿಗೂ ಅನ್ವಯ, ವೇದವ್ಯಾಸರಿಗೆ ಅನ್ವಯ. ನಾಮಪದ ಮಾಡಿದರೆ ವ್ಯಾಸಾಯ, ನಾಮಪದ ಮಾಡಿದರೆ ವ್ಯಾಸರಿಗೆ ಅನ್ವಯ, ಮಧ್ವಾಯ ನಾಮಪದ ಮಾಡಿದರೆ ಮಧ್ವರಿಗೆ. ಅದಕ್ಕೋಸ್ಕರ ಎರಡು ಅವರಿಟ್ಟದ್ದು, ಗುರಿಯಲ್ಲಿದ್ದಾನೆ ಶಿಷ್ಯೆಯಲ್ಲಿದ್ದಾನೆ ನೋಡಿ, ಮಧ್ಯೆಯಲ್ಲಿ ಎಷ್ಟು ಕೂತಿದೆ ನೋಡಿ. ಇದೆಲ್ಲ ಬರುತ್ತೆ, ಬಹಳ ಸುಲಭ ಮೇಲಿಂದ ಮೇಲೆ ಅರ್ಥ ನೋಡಿಕೊಳ್ಳಿಕ್ಕೆ. ವ್ಯಾಸಾಯ ಭವನಾಶಾಯ, ಯಾರದ ಹತ್ತಿರದಲ್ಲಿ ಭವ ಅಂದ್ರೆ ಏನದು, ಕೋಶದಲ್ಲಿ ಒಕ್ಕಿದ್ರೆ ಮೊದಲು ಸಿಗುವುದು ಭವ ರುದ್ರ ಅಂತ ಬರ್ತದೆ ನೋಡಿ. ಪೆಟ್ಟು ತಿನ್ನುವ ಕತೆ ಹೇಗಿರ್ತದೆ ನಮ್ಮದು ಅಂತ ನಿಮಗೆ ಅದೇ ಕಾಣಬಹುದು ಹೇಳ್ತಾರೆ, ಬೇರೆಂತ ಕಾಣುವುದಿಲ್ಲ, ನೀವು ಶಿವದ್ವೇಷಿಗಳು ಅಂತ. ನಾವು ವಾಸ್ತವ ಬೆಳಿಗ್ಗೆ ಅವ್ರಿಗೆ ಹೇಳಿಬೋದು, ಕಾಲಿಗೆ ಏನೇ ಮೀಳಿತ ದೃಶ್ಯಾಮ್ ಅಂತ ಜೋರು ಮಾತಾಡಲಿರು, ಅವನ್ನೆಲ್ಲ ಮಾತಾಡಿರೋದು. ಕಾಲಹ ಕಪ್ಪು ಮಾಡಿದವ, ಮಸಿ ಮಾಡಿದವ, ವೇದಕ್ಕೆಲ್ಲ ಪಾಷಂಡ ಅರ್ಥ ಕೊಟ್ಟವ ರುದ್ರದೈವ. ಅವನೇ ಅವನಿಗೆ ಆರ್ಡರ್, ಬೈ ಆರ್ಡರ್ ಆದದ್ದು. ತ್ವಜ ರುದ್ರ ಮಹಾಭಾವ ಮೋಹಶಾಸ್ತ್ರಾಣಿ ಕಾರಯ, ಮಾಡು ಮಾಡಿಸು, ಮಾಡಿದ ಮಾಡಿದ. ಕಾಲೇನ ಮೀರಿದ ದೃಶ್ಯಾಮ್, ಅವನು ಕಪ್ಪು ಆಗಿಬಿಟ್ಟ, ಬಿಳಿ ಆಗಲಿಲ್ಲ, ತಮ ಅರ್ಥಗಳೇ ಜಾಸ್ತಿ ಆದವು. ಮತ್ತು ಜನರಿಗೆ ಇನ್ನೊಂದು ಅರ್ಥ, ಕಮ್ ಅಲ ಇದು ಭಾರಿ ಖುಷಿ ಕೊಟ್ಟಿದೆ, ಅವರಿಗೆ ಸಂಪತ್ತು ಕೊಟ್ಟಿದೆ, ಸಂಪಾದನೆ ಆಗ್ತದೆ ಅದರಿಂದ. ಅವ್ರು ಹೇಳೋದು ಹಾಗೆ, ಹೀಗೆ ಮಾಡಿದ್ರೆ ನಮಗೆ ದುಡ್ಡೆಲ್ಲ ಬಂದಿದೆ ಅಂತಾರೆ. ಆಯ್ತಾ, ಬಾಯಿ ಮತ್ತೆ ನಮಸ್ತೆ ರುದ್ರ ಮನ್ಯವೇ ಅಂತ ಹೇಳಿಕೊಂಡು ನಾವು ಮೂರು ಗೆರೆ ಹಾಕಿ ಗಟ್ಟಿ ಹೇಳಿದ್ದೇವೆ. ಏಕಾದಶ ಎಂತ ಹನ್ನೊಂದು ಹನ್ನೆರಡು ನೂರೆಂಟೆಲ್ಲ ಮಾಡಿದ್ದೇವೆ ರುದ್ರ, ಬೇಕಾದಷ್ಟು ನಮಗೆ ಸಂಪತ್ತು ಪ್ರತಿ ವರ್ಷ ಮಾಡಿ ಸಿಗ್ತದೆ ಅಂತ ಹೇಳಿಕೊಳ್ತಾರೆ. ಫಲಕ್ಕೂ ಕರ್ಮಕ್ಕೂ ಸಂಬಂಧವೇ ಇಲ್ಲ ಯಾವತ್ತು, ಅದವನ ಪೂರ್ವಾಜಿತ ಯಾರು ಹೇಳೋದಾಗಿ ಹೇಳಲಿಕ್ಕೆ ಆಗುದಿಲ್ಲ. ಹೀಗಾಗಿ ನಾವು ಅದನ್ನು ಸಿಕ್ಕಿಸ್ಲಿಕ್ಕೋಸ್ಕರ ನೋಡ್ಲಿಕ್ಕೆ ಹೋಗಿ ಪ್ರತಿಯೊಬ್ಬರನ್ನು ಅರ್ಥೈಸಿಕೊಂಡು ಮುಗಿಸಿಬಿಡ್ತು. ಕಮ್ ಅಲಂ, ಆರಾಮವಾಗಿದ್ದೇನೆ, ಸುಖವಾಗಿದ್ದೇನೆ. ಕಾಲ ಅಂದ್ರೆ ಆಗಿ ನನಗೇನು ಕಮ್ಮಿ ಇಲ್ಲ, ಗಮ್ಮತ್ತಿದ್ದೇನೆ ಹೇಳಿ. ಎಲ್ಲರ ತಲೆಯಲ್ಲಿ ಅಂತ ಗೊತ್ತುಂಟು, ವೇದ ವೇದ ಅಂತಗಳು ಬೇಡ. ದಿನ ಹೋದರೆ ಸಾಕು, ವ್ಯವಹಾರ ನಡಿಬೇಕು. ಈಗ ನೀವು ಹೊರಗೋದ್ರೆ ಕೇಳೋದಾಗಿ, ಇದೆಲ್ಲ ಯಾಕೆ ಬೇಕು ನಿಮಗೆ, ಎಂತ ಆಗ್ತದೆ ಹೇಳ್ತಾರೆ. ಅಕ್ಷಯೇಮಾದೀವಿಯ ಕೃಷಿ ಕೃಷಸ್ವ, ನನಗೆಲ್ಲ ವೇದ ಬರೋದಾಗಿ ಅಕ್ಷರಗಳಲ್ಲಿ ಓಡಾಡಬೇಡ, ತೋಟದಲ್ಲಿ ಹಾರೆ ತಗೊಂಡೋಗಿ ಕೆಲಸ ಮಾಡು. ಅಕ್ಷಯ ಮಾದೀವಿ, ಆಟು ಕ್ಷವರೆಗೆ ಇರತಕ್ಕಂತಹ ವೇದ ಪ್ರಪಂಚದಲ್ಲಿ, ವೇದಾಂತ ಪ್ರಪಂಚದಲ್ಲಿ ಆಡಬೇಡ. ಅಕ್ಷಯೇರ್ಮಾದೀವ್ಯ ಕೃಷಿ ಮತ್ ಕೃಷಸ್ವ, ಹೋಗು ಹಾರೆ ಗುದ್ದಲಿ ತಗೊಂಡು ಹೋಗು, ತರಕಾರಿ ಪಲ್ಲೆ ಮಾಡು, ಮನೆಯವರಿಗೆ ಖುಷಿ ಆಗ್ತದೆ, ಫ್ರೆಶ್ ಊಟ ಆಗ್ತದೆ, ಆರೋಗ್ಯ ಬೇರಿತದೆ. ಮದ್ದು ಅಲ್ಲೇ ಆಗ್ತದೆ, ಅಮೃತ ಬಳ್ಳಿ ಹಾಕು, ಕಿರಾತಗಡ್ಡೆಯ ಮದ್ದು ಅಲ್ಲೇ ಸಿಗ್ತದೆ ಬೇಕಾದ್ರೆ ತೋಟದಲ್ಲಿ. ಇದೆಲ್ಲ ಅರ್ಥ ಆಗ್ತದ ನಮಗೆ, ಇದು ಅರ್ಥವ ಅವ್ರು ಹೇಳಿದ್ದೇನು ವಿಷಯ ಸರಿ, ಅಕ್ಷ ಸರಿ. ಅಕ್ಷಯ ಮಾ ದೀವ್ಯ ಅಂದ, ಅಕ್ಷರಗಳಲ್ಲಿ ಕೂತು ಆಡಬೇಡ, ಅಧ್ಯಯನವನ್ನು ಮಾಡು, ಚಿಂತನೆ ಮಾಡು, ಆಳಕ್ಕಿಲಿ, ಮೇಲಕ್ಕೆ ಮೇಲೆ ಅಕ್ಷರ ನಾಚೀಚೆ ಮಾಡಿ ಏನು ಆಡುವುದಲ್ಲ ಅದು, ಆಡು. ಹೊತ್ತಗಿರಗಳ ಜೊತೆಯಲ್ಲಿ ಆಡ್ಲಿಕ್ಕಿಲ್ಲ, ಹೊತ್ತು ತೆಗಿಲಿಕ್ಕಿಲ್ಲ, ಹೊತ್ತಗಳನ್ನು ಹೊತ್ಕೊಂಡು ಹೋದ್ರೆ ದೊಡ್ಡ ಜನ ಆಗುವುದಿಲ್ಲ, ಅದರೊಳಗೆ ನೀನು ಹೋಗ್ಬೇಕು. ಅಕ್ಷಯ ಮಾ ದೀವ್ಯ ವೇದ ವಾದರಥ ಭಾರತ ನಾಣ್ಯದತ್ತಿ ಇತಿವಾದಿನ, ಸುಮ್ಮನೆ ಜಟ್ಟು ಹಿಡಿದು ಪಾರಾಯಣ ಮಾಡಿ ಏಕಾದಶದ ಮತ್ತೊಂದು ಇನ್ನೊಂದು ಹೇಳಿಕೊಂಡು ಮುಗಿಸಿದ್ರಲ್ಲೇ ಬಂತು ಹೊರತು ಅಂದ್ರ ನಮಸ್ತೆ ರುದ್ರ ಉಂಟು, ಅಲ್ಲುಂಟಲ್ಲ ಅಲ್ಲಿ ಅರುದ್ರ ಅಂತ ಉಂಟಲ್ಲ, ಎಂತ ಮಾಡುವ ಈಗ. ಹಾಗೂ ಪದಚ್ಛೇದ ಉಂಟಲ್ಲ ಆಗ್ತದ, ತ್ರಯರ್ಥತಾಂ ಶ್ರುತಿಷು, ಮೂರರ್ಥ ಉಂಟಲ್ಲ, ತ್ರಯೋರ್ಥ ಸರ್ವ ವೇದೇಶು ದಶಾರ್ಥ ಸರ್ವ ಭಾರತೆ, ಆಗಲೇ ಎಲ್ಲರೂ ಒಪ್ಪಿದ್ದೆ. ಮಧ್ವಾಚಾರ್ಯ ಅದಕ್ಕೆ ಹೌದು ಅಂದ್ಬಿಟ್ಟು ಪುಷ್ಟಿ ಕೊಟ್ರು, ಅವ್ರು ಹೇಳಿದ ಅರ್ಥ ಅಲ್ಲ, ಇನ್ನೊಂದು ಅರ್ಥ ಹೇಳಿದ್ರು. ಸರಿ ಅಂದ್ರು, ವೇದಕ್ಕೆ ಮೂರು ಅರ್ಥ ಇದೆ, ನೀನು ಹೇಳಿದ ಅರ್ಥ ಸರಿ, ಇಂಟರ್ಪ್ರಿಟೇಷನ್ ಅದಕ್ಕೆ ಇದೆ, ಒತ್ತುಕೊಂಡಿದೆ ಅದು. ಇಷ್ಟೆಂತ ಅದ್ಭುತವಾದಂಥ ವ್ಯವಸ್ಥೆಗಳು.
ವಾಸ್ತವವಾಗಿ. ಅದರಿಂದ ಭವನಾಶ ಕೇವಲ ಅಲ್ಲಿಂದ ನಾವು ಎರಡರ್ಥ, ನಮಸ್ತೆ ರುದ್ರ ಅರುದ್ರ ಸೌಮ್ಯಮೂರ್ತಿಯೇ. ಸೌಮ್ಯಮೂರ್ತಿ ಯಾರು? ಭಗವಂತನಲ್ಲಿ ಮತ್ಸ್ಯ ಸೌಮ್ಯಗತೆ ಇಲ್ಲ, ಕೂರ್ಮದ್ದು ಯೋಚನೆ ಇಲ್ಲ, ವರಾಹ ಅಲ್ಲ, ನರಸಿಂಹ ಅಲ್ಲ, ವಾಮನ ತ್ರಿವಿಕ್ರಮಾಗಿ ಬಿಟ್ಟಿದ್ದಾನೆ, ದೈತ್ಯರನ್ನೆಲ್ಲ ತುಳಿದಾಗಿ ಬಿಟ್ಟಿದ್ದಾನೆ, ಪರಶುರಾಮ ಬೇಕೇ ಬೇಡ, ಮುತ್ತೂದೆ ಬೇಡ, ಕೃಷ್ಣ ಬುದ್ಧ ಕಲ್ಕಿ ರಾಮ ಅಂದರೆ ಹೆಸರಿನಲ್ಲಿ ಇಷ್ಟೇ, ಗಂಭೀರ ಎಂತ ಮಾಡಿದ್ರು ಮಾತಾಡೋದಿಲ್ಲ. ಅದನ್ನ ಅರುದ್ರ ಯಾರು ಅಂದರೆ ಅವನು, ನಮಸ್ತೆ ರುದ್ರ ಮನ್ಯನೇ. ಯಾಕೆಂದರೆ ಲಿಂಗ ವೇದಕ್ಕೆಲ್ಲ ಅರ್ಥ ಮಾಡಲಿಕ್ಕೆ ಲಿಂಗೇ ಬೇಕು. ಉತೋತ ಐಷವೇ ನಮಃ, ನಿನ್ನ ಬಾಣಕ್ಕೆ ನಮಸ್ಕಾರ. ನಮಸ್ತೆ ಅನ್ನನೇ, ನಿನ್ನ ಕೋದಂಡಕ್ಕೂ ನಮಸ್ಕಾರ. ನಿನ್ನ ಕೋದಂಡ ಹಿಡಿದವ ನೀ, ನಿನಗೂ ನಮಸ್ಕಾರ. ಕೋದಂಡ ಪಾಣಿಗೆ ನಮಸ್ಕಾರ. ಬಾಹುಭ್ಯಾಂ ತತೇ ನಮಃ, ನಿನ್ನೆರಡು ತೋಳಿಗೂ ನಮಸ್ಕಾರ. ಆ ಬಾಣದಿಂದ ಎಷ್ಟೋ ಯುಗದಲ್ಲಿ ಅನ್ಯಾಯ ಮಾಡುತ್ತಿದ್ದ ರಾವಣನನ್ನು ಮುಗಿಸಿ ಬಂದ ಈ ಕೋದಂಡ ಪರಶುರಾಮ ಗೆದ್ದು ಬಂದ ಧನುಸು ಹೇಳಿಕೊಟ್ಟು ನಿನ ಕೊಟ್ಟದ್ದವ, ಇಷ್ಟು ಮುಗಿಸಿದ್ದೇನೆ. ನೀನು ಮುರಿದು ಹಾಕಿದ್ದದು ವಿನಾಕ ರುದ್ರದೇವರದ್ದು ಸದಾ ಸ್ವಯಂವರದಲ್ಲಿ, ಇದನ್ನೆತ್ತಿಗೋ ಅಂದ, ಎತ್ತಿಡದ. ರುದ್ರದೇವರಿಗೆ ಎರಡು ಕೈ, ಅದರಲ್ಲಿ ಬಿಲ್ಲು ಮಾಡಿ ಹಿಡಿದದ್ದೊಂದು ಇಲ್ಲಿ, ಅದು ಸಿಕ್ತದೆ ಸಹಸ್ರಾಮಿಗೆ. ಇಷ್ಟು ಚೆನ್ನಾಗಿದೆ, ಬಿಲ್ಲು ಮಾಡಿ ಹಿಡಿದ ರೂಪ ಅಂದ ತಕ್ಷಣ ರಾಮ ಅಲ್ಲದೆ ಬೇರೆ ಯಾರು ಆಗುವುದೇ ಕಮ್ಮಿ ಆಗ್ತದೆ. ಬಹಳ ಚೆನ್ನಾಗಿ ಪಂಚಪ್ರಾಣ ಪಂಚಬಾಣ ಹನುಮಂತನ ಇಟ್ಕೊಂಡು ಕೆಲಸ ಮಾಡಿದ ರೂಪ ಅಂದಾಗ ಇದೆಲ್ಲ ನಿನ್ಯಾವುದೂ ಅಲ್ಲ ಕಾಣುತ್ತದೆ. ಬಾಣ ಯಾರು? ಭಗವಂತನ ಕೈಯಲ್ಲಿ ಹನುಮಂತ. ಹೋಗು ಉಡುಕಿಕೊಂಡು ಬಾ ಸೀತೆಯನ್ನು ಅಂದ, ಸೀತೆ ಇಟ್ಕೊಂಡು ಬಂದ. ಸಂದೇಶ ಅದ್ಭುತವಾಗಿದೆ. ಈಗ ಇದೆಲ್ಲ ಅರ್ಥ ಆಗುವುದಿಲ್ಲ. ಮೇಲಿಂದ ಮೇಲೆ ಮಾತ್ರ ಅಕ್ಷೈಹಿ ಮಾದೀವಿ ಅಂದದ್ದು, ಮೇಲಿನ ಅಕ್ಷರಗಳಲ್ಲಿ ಓಡಿ ಆಡಬೇಡ, ಅದನ್ನು ಬದುಕಿಗೆ ಸಂಪತ್ತಿನ ದಾರಿಯಿಂದ ಮಾಡಿಕೊಳ್ಳಬೇಡ, ಅದ್ದೆಯಿಂದಲೇ ಅದರಲ್ಲಿ ಇರತಕ್ಕ ಭಗವಂತನನ್ನು ರಹಸ್ಯವನ್ನು ಗುರುತಿಸುವಂತ. ಅದಕ್ಕೋಸ್ಕರ ಭವನಾಶಾಯ ಶ್ರೀಶಾಯ ಗುಣ, ಶ್ರೀಶ ಅಂದ್ರೆ ಶ್ರೀ ಅಂದ್ರೆ ನಮ್ಮ ಸಂಪತ್ತು ಅಷ್ಟೇ, ಅದು ಎಲ್ಲಿಯ ಸಂಪತ್ತು ಲೆಕ್ಕ. ದೇವರನ್ನು ಅಸಾಧಾರಣವಾಗಿ ಚಿಂತನೆ ಮಾಡುವುದಂದ್ರೆ ಲಕ್ಷ್ಮೀ ಅರಸ ಅಂತ. ಯಾಕೆ ಕೇಳಿದರೆ ಶ್ರೇಯಶ್ಚಾಪಿ ಎಂದು ಉಳಿದವರೆಲ್ಲ ಕೈಕಾಲು ಹಿಡಿತಾರೆ ದೇವರದ್ದು ಸರಿಯಾಗಿ, ಅವರದ್ದು ಒಂದು ಲಿಂಗ ಭಂಗ ಆಗಬೇಕಲ್ಲ, ನಮ್ಗೆ ಹೋಗುದು ಕೊನೆಗೂ ಲಿಂಗ ಭಂಗವೇ. ಒಂದು ಕಥೆಯಲ್ಲಿ ಎಲ್ಲ ಶಬ್ದಗಳು ಹಾಗೆ ಕಾಣ. ಲಕ್ಷ್ಮಿಗೆ ಲಿಂಗ ಭಂಗ ಇಲ್ಲ, ಅದು ಬೇಕು ಹೇಳಬೇಕು ನಾವು. ಇದು ಒಂದು ಪ್ರಪಂಚವೇ, ಅದ್ಭುತ ಪ್ರಪಂಚ. ಯಾವುದು? ಪುರುಷ ಪುಷ್ಕರ ಬಲಾಶ್ವತ ನಿರ್ಲಿಪ್ತ ಅಂತೆ, ಪ್ರಕೃತಿ ಕರ್ತರಿ. ಜಗತ್ತು ಪೂರ ಇರುವುದು ನಡೆಯುವುದು ಸ್ತ್ರೀ ಶಕ್ತಿಯಲ್ಲಿ. ಶಕ್ತಿ ಶಬ್ದ ನೋಡಿ ಹಾಗೆ ಹಾಕಿದ್ದೇವೆ ನಾನು. ಆದರೆ ನಾನು ದೊಡ್ಡ ಮತವೇ ಆಗಿ ಹೋಗಿದೆ, ಶಾಕ್ತ ಪರಂಪರೆ ಭಾರಿ ಜೋರಿದೆ. ಇವತ್ತು ಹಾಗೆ ಕಂಟ್ರೋಲ್ ಮಾಡುವವರು ಇದ್ದಾರೆ ಬಿಡಿ. ಹೀಗಾಗಿ ಇದನ್ನು ಉಲ್ಲೇಖ ಮಾಡಿ ಇವರು ಹೇಳುತ್ತಾರೆ ಶ್ರೀಶಾಯ ಇಲ್ಲವ ಇಲ್ಲವ, ಇವಳು ಭಗವಂತನನ್ನು ಶ್ರಯತೆ ಇತಿ ಶ್ರೀಹಿ ಅಂತ. ಪಾದಶ್ರೀ ಇವಳು, ಪಾದವನ್ನು ಆಶ್ರಯ ಮಾಡಿದ್ದಾಳೆ. ವಕ್ಷಶ್ರೀ, ವಕ್ಷಸ್ಥನ್ನು ಅಲಂಕರಿಸಿಕೊಂಡಿದ್ದಾರೆ. ಅವಳು ಆರೂಢಂ ಜಗದಂಬಯ ಸೊಂಟದ ಮೇಲೆ ಕೂತಿದ್ದಾಳೆ. ಆಶ್ರಯ ಎಲ್ಲಿಯಾದ್ರೂ ಕೂತ್ಕೊಳ್ಬೇಕು, ಶ್ರೀ ಎಲ್ಲಿದ್ದಾಳೆ ಪ್ರಶ್ನೆ, ಹುಡುಕುವ ಆಟ. ಲಕ್ಷ್ಮಿ ಎಲ್ಲಿದ್ದಾಳೆ ಹೇಳಿ ಅಂತ ಅವಳನ್ನು ಗುರುತಿಸಬೇಕಲ್ಲ, ಎಲ್ಲಿದ್ದಾಳೆ ಅಂತ. ಲಕ್ಷ್ಮಿ ಅಂದ್ರೆ ದುಡ್ಡು ಅಂತ ಇಟ್ಕೊಳ್ಳಪ್ಪ, ದುಡ್ಡು ಯಾರನ್ನಾದರೂ ಅಲ್ಲಿಗಿಸಿರಬೇಕು, ಒಪ್ಪಿಕೊಂಡಿರಬೇಕು, ಒತ್ಕೊಂಡಿರಬೇಕು, ಯಾರನ್ನಾದರೂ ಹತ್ತಿರದಲ್ಲಿ ಇರಬೇಕು. ಯಾರ ಕೈಯಲ್ಲಿದೆ? ನಾವೆಲ್ಲ ಉಂಟು ಹೇಳಿದ್ರೆ ನಮ್ಮ ಕೈಯಲ್ಲಿ ಜಾರತಾ ಉಂಟು, ಇವತ್ತುಂಟಷ್ಟೇ ನಾಳೆ ಇಲ್ಲ ಆಗ್ತದೆ. ಎಷ್ಟು ಸಮಯ ಕಾಪಿಟ್ಟರು ಒಂದಲ್ಲ ಒಂದಿನ ಕಾಲ ಆಗ್ತದೆ, ಹೊರಡೋಗ್ತದೆ. ಯಾವ ರೂಪದಲ್ಲಿ ಆದರೂ ನೀವು ದುಡ್ಡು ರೂಪದಲ್ಲಿ, ಕರೆನ್ಸಿ ಆಗಲಿ, ಅಥವಾ ಆಸ್ತಿ ರೂಪದಲ್ಲಿ ಮಾಡಿ, ಅದು ಮುತ್ತುರತ್ನ ಕನಕಾದಿಗಳಿಂದ ನೋಡಿ, ಯಾವ ರೂಪದಲ್ಲಿದ್ದರೂ ಅದಕ್ಕೆ ಒಂದು ವ್ಯವಹಾರ ಇದೆ, ಕರಗ್ತದೆ, ಹಾಳಾಗ್ತದೆ, ಹೋಗ್ತದೆ. ಅದು ಅದು ಎಂ ಪ್ರತಿ ಆಶ್ರಿತ ಅಂತ ಅರ್ಥ. ಶ್ರೀಶ ಅದಕ್ಕೆ ಲಕ್ಷ್ಮಿ ನಮಗೆಲ್ಲ ಬೇಕು, ಆದರೆ ಲಕ್ಷ್ಮಿ ಯಾರನ್ನಿಟ್ಟುಕೊಂಡು ಕೂತಿದೆ ಎಂದು ನೋಡಿಕೊಂಡ್ರೆ ದೇವರು. ಇದು ಅಸಾಧಾರಣ ಲಿಂಗಗಳ ಬಗ್ಗೆ ಹೇಳಿದ್ದು. ಹಾಗೆ ಭವನಾಶನು ಹಾಗೆ ಭವನಾಶವು ಹಾಗೆ ಹೇಳಿದ್ದವರು. ಸಂಸಾರವನ್ನು ಉಳಿದವರು ತೆಗೆಯುವುದಿಲ್ಲ. ಯಾಕೆ? ಎಲ್ಲರೂ ಸಂಸಾರಿಗಳು. ಸ್ವಯಂ ಅನವತಾರ್ತೀರ್ಣ ಕಪ್ಪರ ಅಂತಾರೆ ಎದ್ದಿ, ತಾನೇ ಮುಳುಗಿದ್ದಾನೆ. ಇನ್ನೊಬ್ಬರಿಗೆ ಹೇಳುತ್ತಾರೆ, ನಾನು ಬರ್ತೇನೆ ಈಗ ನಿನ್ನ ಮೇಲೆ ಹಾಕ್ತೇನೆ. ಅಯ್ಯ ಮಾರೆ, ಮೊದಲು ನೀನು ಎಂದುಕೋ,
ಇಬ್ಬರು ಮುಗುಳಿಗಿದ್ದಾ ಇದ್ದಾರೆ, ನೆರೆ ಬಂದಿದೆ, ಇವ ಅವನಿಗೆ ಆಶ್ವಾಸನೆ ಕೊಡು, ಬರ್ತೇನೆ ನಾನೀಗ ಬರ್ತೇನೆ. ಎಲ್ಲಿ ಬರ್ತಾನೆ? ನೀನು ಮೊದಲು ಮೇಲೆ ಬಾ, ಮತ್ತೆ ಎತ್ಲಿಕ್ಕೆ ಆಗ್ತದೆ. ಅದು ಎಂಥದ್ದು ಕೆಸರಿನಲ್ಲಿ, ಅದು ಎಷ್ಟು. ಇವನು ಕಂಠಮೂರ್ತಿ ಮುಳುಗಿದ್ದಾನೆ, ಅವನು ಸೊಂಟ ಮೂರ್ತಿ ಮಾತ್ರ ಮುಳುಗಿದ್ದು. ಇವ ಅವನಿಗೆ ಹೇಳು ನಾನು ಬರ್ತೇನೆ ಎತ್ಲಿಕ್ಕೆ ಅಂತ. ಅಯ್ಯ ಮಾರೆ, ನಿನ್ನ ಒಂದೇ ಕೇಳು, ಮುಗಿದೋ ಇದ್ದಿನ ಅವಸ್ಥೆ, ಇನ್ನ ನೀನು ಕೇಳ್ತೀಯ. ಈಗ ಆಶ್ವಾಸನೆಗಳು ನಮ್ಮದೆಲ್ಲ, ಎಲ್ಲರೂ ಸಂಸಾರದಲ್ಲಿ ಇರುವವರು. ಸಂಸಾರವನ್ನು ನಾಶ ಮಾಡುವವರು ಯಾರಿದ್ದಾರೆ? ಪಾರು ಮಾಡುವವರು ಎಲ್ಲಿದ್ದಾರೆ? ಟೆಂಪರರಿ ಎಲ್ಲ ಮಾಡಬಹುದು, ಯಾವಾಗಲೂ ಪರ್ಮನೆಂಟ್ ಆಗಬೇಕು ನಮಗೀಗ. ಆ ಬ್ರಹ್ಮ ಪುನರ್ಲೋಕ ಪುನರಾವರ್ತಿನವರು ಜನ, ಬ್ರಹ್ಮದೇವರ ಲೋಕಕ್ಕೂ ಕೂತರು. ಕೊನೆಗೆ ಬ್ರಹ್ಮದೇವರು ಹೇಳ್ತಾರೆ, ನನಗೆ ಟಿಕೆಟ್ ಸಿಕ್ಕಿದೆ, ನೀನು ಹೋಗ್ಲಿಕ್ಕೆ ಇನ್ನೊಂದು ಹೇಗೆ, ಇನ್ನಿ ಲೋಕವೂ ಇಲ್ಲ ಕೆಲಸ ಹೊತ್ತಿನಲ್ಲಿ, ನೀನು ಹೋಗ್ಲೇಬೇಕು. ಇಲ್ಲ ಯಾರಲ್ಲಿ ಹೋದ್ರೂ ಇಲ್ಲ. ಅದರಿಂದ ಭವನಾಶಾಯ ಇದೆಲ್ಲ ಎಕ್ಸ್ಕ್ಲೂಸಿವ್ ಕೆಲವು ಫಾರ್ಮ್ಸ್ಗಳು. ಶ್ರೀಶಾಯ ಗುಣರಾಶಿಯೇ, ಒಂದು ಬಿಡದ ಗುಣಗಳ ರಾಶಿ ಒತ್ತಟ್ಟಿಗೆ ಬರಬೇಕು ನನಗೆ, ಇಲ್ಲ ಹೇಳಲಿಕ್ಕಿಲ್ಲ. ಒಂದಂಶ, ಇನ್ನೊಂದು ಕಮ್ಮಿ ಹೇಳಲಿಕ್ಕಿಲ್ಲ. ಬಂದರೆ ಆನಂದ ಗುಣ ಇಟ್ಕೊಳ್ಳಿ, ಒಂದು ಗುಣ ಅದು ಪೂರ್ಣವಾಗಿ ಎಲ್ಲಿದೆ ಅಂತ ನೋಡಿದರೆ ಅದು ದೇವರಲ್ಲಿ ಮಾತ್ರ, ಇನ್ಯಾರಲ್ಲಿ ಇಲ್ಲ. ಮೂರು ಕೊತ್ತಿನಲ್ಲಿ, ಮೂರು ಕಾಲದಲ್ಲಿ, ನಿನ್ನೆ ಇಲ್ಲ, ನಾಳೆ ಇಲ್ಲ, ಮತ್ತೆ ಇಲ್ಲ, ಹಾಗೆ ಹಿಂದೆ ಇಲ್ಲ, ಇವತ್ತಿಲ್ಲ, ನಾಳೆ ಇಲ್ಲ. ಭವಿಷ್ಯತ್ ಕಾಲದಲ್ಲಿ ಬ್ರಹ್ಮನಿಗೆ ಎಲ್ಲ ಸಾಧನೆ ಮಾಡಿದ್ದಕ್ಕೆ ಆನಂದ ಇಲ್ಲ, ಅವನಿಷ್ಟೇ ಯೋಗ್ಯತೆ, ಅದರ ಆಚೆಗೆ ಆಗುವುದಿಲ್ಲ. ಮತ್ತಿಲ್ಲ ಕರೆಂಟ್, ಅದರೊಳಗೆ ಕೇಳಿಸ್ತೇವೆ ವಿದ್ಯುತ್ತಿಗೆ, ಅದು ಎಷ್ಟು ವೋಲ್ಟೇಜ್ ಉಂಟು ಅಷ್ಟೇ. ಜಾಸ್ತಿ ನೋಡು 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 ಎಂತ ಇಲ್ಲ, ಬರ್ತಾನೆ ಹಾಕಿದ್ರೆ ಆಗೋದಿಲ್ಲ, ಕೆಪಾಸಿಟಿ ಇಲ್ಲ, ಬೆಳಕು ಕೊಡುವುದಿಲ್ಲ ಅಷ್ಟೇ, ಅದರ ಆಚೆ ಕೊಡುವುದೇ ಇಲ್ಲ, ಯೋಗ್ಯತೆ ಅಷ್ಟೇ ಅದು, ಕೆಪಾಸಿಟಿ ಅಂತ ಹೇಳಲ್ಲ ಹಾಗೆ. ಅದು ಇನ್ ಬಿಲ್ಟ್ ಸ್ವರೂಪ ಹೇಳೋದು ಅದಕ್ಕೆ ಯೋಗ್ಯತೆ ಅಂದರೆ, ಅದನ್ನು ಆಶ್ರಯಿಸಿಕೊಳ್ತದೆ. ಆದ್ರಿಂದ ಯಾರೊಬ್ಬರಲ್ಲಿಯೂ ಪೂರ್ಣವಾದ ಪೂರ್ಣವದ ಪೂರ್ಣವೆಂದು ಅದಕ್ಕೆ ವೇದ ಹೇಳಿತ್ತು. ಯಾರಲ್ಲಿ ಇಂಥದ್ದು ಎಲ್ಲ ಗುಣಗಳು ಇರುವುದು, ಒಂದೂ ಬಿಡದೆ, ಕೆಲವು ಕೆಲವು ಗುಣಗಳು ಮಾತ್ರ ಕೆಲವರಲ್ಲಿ ಇರು. ಪೂರ್ಣ ಗುಣಗಳು ಎಲ್ಲರಲ್ಲಿಲ್ಲ, ಔದಾರಿಯಾಗಲಿ, ಸೌಂದರ್ಯ ಆಗಲಿ, ಗಾಂಭೀರ್ಯ ಆಗಲಿ, ಕೆಲವರು ಇಲ್ಲೇ ಬೇಕಾಗಿಲ್ಲ. ನಾವು ಯಮನಲ್ಲಿ ಸೌಂದರ್ಯ ಉಂಟು ಹೇಳು, ಎಲ್ಲಿ ಉಂಟು, ಯಾವಾಗ ಉಂಟು, ಎಲ್ಲಿ ಯಾವ ಯಾರಲ್ಲಿರ್ತದೆ? ಅವನು ಭೀಕರ ಅಂದ್ರೆ ಹೆದರಿರು, ಶನಿ ಭಾರಿ ಚಂದ ಇದ್ದಾನೆ, ಶನಿ ಚಂದ ಇಲ್ಲ, ಇರ್ಲಿಕ್ಕೆ ಆಗೋದಿಲ್ಲ, ಅವನಿಗೆ ಶಾಪ ಇದೆ. ಅವನು ಮಗು ಗಣಪತಿಯನ್ನು ನೋಡ್ಲಿಕ್ಕೆ ಹೋದಾಗ ಅವ್ರು ಮಂಡೆ ಮಂಡೆ ಕೆಳಗೆ ಹಾಕೊಂಡೆ ಬಂದದ್ದಲ್ಲಿ ಒಳಗೋಗ ಎಲ್ಲರಲ್ಲಿ ಕೇಳಿ ಒಳಗೋಗಿದ್ದಾನೆ, ಹೋಗಿಯ ಅಂತ ಆಯ್ತು ಹೇಳಿದ್ದಾರೆ. ಅಲ್ಲಿ ಪಾರ್ವತಿ ಕೇಳಿದ್ಲು, ಎಂತದ್ದು ಮಂಡೆ ಕೆಳಗೆ ಹಾಕಿದ್ದೆ, ನಗು ಬರ್ತದೆ ಅಂತ. ಇದೆಲ್ಲ ಕತೆ ಗೊತ್ತಿಲ್ಲ ನಿಮ್ಗೆ. ಆಗ ಅವನು ಹೇಳುತ್ತಾನೆ, ನಾನು ಒಂದು ಅನ್ಯಾಯ ಮಾಡಿದ್ದೇನೆ, ಅನ್ಯಾಯ ಆಗಿದೆ, ನನಗೆ ಹೆಂಡತಿ ಚಿತ್ರರಥನ ಮಗಳು, ಅವಳು ಮಿಂದು ಬಂದಾಗ ಒಮ್ಮೆ ಮಾಮೂಲಿ ಋತುಸ್ನಾತೆ ಆದಾಗ ನಾನು ಅವಳಿಗೆ ಮೋರೆ ತೋರಿಸಲಿಲ್ಲ, ಇದರಿಂದಾಗಿ ನನಗೆ ಶಾಪ ಕೊಟ್ಟರು, ನಿನ್ನನ್ನು ನೋಡಿದವರೆಲ್ಲ ಹಾಳಾಗಿ ಹೋಗಲಿ ಅಂತ ಹೇಳಿಬಿಟ್ಟೆ. ನಾನಾಗ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇದ್ದೆ, ಜಪ ಮಾಡ್ತಿದ್ದೆ, ಅವಳಿಗೆ ಗೊತ್ತಾಗಲಿಲ್ಲ, ಮತ್ತೆ ಗೊತ್ತಾಯ್ತು ಅವಳಿಗೆ, ಇನ್ವಿನ್ಸ್ ಆಯ್ತು, ಇದನ್ನು ನಾವು ರಾಜಿ ಮಾಡಿಕೊಂಡೆವು, ಆದರೆ ಶಾಪ ತೆಗಿಲಿಕ್ಕಾಗಲಿಲ್ಲ ಅವಳಿಗೆ. ಹಾಗಾಗಿ ನಾನು ತಲೆ ಕೆಳಗಾಗಿಯೋ ಹೇಳಿದೆ. ಹೀಗೆ ನಕ್ಕಿಲ್ಲ ಅವಳು, ಆವತ್ತು ವರ್ಧಂತಿ ಮಗು ಹುಟ್ಟಿದ ಹೊತ್ತು ಗೋಜಿ ಮಾಡ್ತಾ ಇದ್ದಾರೆ ಹಾಗೆ, ಅದು ಪರವಾಗಿಲ್ಲ ನೋಡಿಬಿಡು ಅಂತ ಹೇಳಿಬಿಟ್ಟು. ಆದರೂ ಎಡಗಣ್ಣಿನಲ್ಲಿನೆಲ್ಲ ನೋಡಿದ್ದಂತೆ, ಕಡೆಗಣ್ಣಿನಲ್ಲಿ ಮೆಲ್ಲ ನೋಡಿದ್ದಂತೆ, ಅದರ ಮಂಡೆ ಕಟ್ಟಾಯ್ತಾ ಬಿಡು, ಮತ್ತೆ ದೊಡ್ಡ ಕತೆ ಆಯ್ತು, ಆನೆ ಮಂಡೆ ಆಗಲಿಕ್ಕೆ ವ್ಯವಸ್ಥೆ ಆಯ್ತು. ನನಗೆ ಅದು ಮುಖ್ಯ ಅಲ್ಲ, ಅಂದರೆ ಇದೆಲ್ಲ ಗೊತ್ತಿರೋದ ಸಂಗತಿ ಹೇಗೆ, ನೀವು ಹೇಗೆಗೂ ಹೇಳ್ತಿರಲ್ಲ, ಅದಕ್ಕೆ ನಾನು ಟ್ರ್ಯಾಕಲ್ಲಿ ಹೇಳಿದ್ದು ಹೇಗಿರ್ತದೆ ಅಂತ. ಇದೆಲ್ಲ ರುಚಿಕರವಾಗಿರ್ತದೆ, ಹೇಳಿದ ಸಂಗತಿಗಳು ನಮಗೆ ಹೇಗೋ ಕೇಳಿರ್ತದೆ, ವಾಸ್ತವ ಏನು ಗೊತ್ತಿಲ್ಲ ಏನಾಗಿದೆ ಅಂತ. ಪಾರ್ವತಿ ಸಿಟ್ಟಾಗ್ತಾರೆ, ಸಿಟ್ಟಾಗಿ ನಿನಗೆ ಅಂಗವೈಕಲ್ಯ ಬರಲಿ ಅಂತ ಹೇಳ್ತಾರೆ. ಹಾಗೆ ತುಂಬ ಜನ ಎದುರು ಬರ್ತಾರೆ, ಸೂರ್ಯನು ಗಲಾಟೆ ಮಾಡ್ತಾರೆ, ಎಂಥದ್ದು ಮೊದಲು ನೋಡುವುದಿಲ್ಲ ಅಂದವ, ಅದೇನಾಗುವುದಿಲ್ಲ ನೋಡಿಬಿಡು ಅಂತ ನೀನೇ ಹೇಳಿದೆ, ಈ ವಿಷಯ ಬೇಕು ಕೊಡ್ತೀಯ? ಅಂತ ಹೇಳಿ ಧರ್ಮವು ಎದುರು ಬಂದ ಯಮನು, ಅವನ ಸೋದರ ತಾನೆ ಬರಲಿಕ್ಕೆ. ಹಾಗೆ ಯಮನು ಬಂದ, ಶಿಕ್ಷೆ ತಗೊಳ್ಳಿಕ್ಕೆ ಆಗುವುದಿಲ್ಲ ಅಂತ. ಹೀಗಾಗಿ ಎಲ್ಲ ಸೇರಿದಾಗ ಪಾರ್ವತಿ ಸ್ವಲ್ಪ ಶಿವನು ಹೇಳುತ್ತಾನೆ ಅಂತ, ಹೌದು ಅದು ಅವರವರ ಕರ್ಮ ಇರುತ್ತೆ, ಕೆಲಸ ಮಾಡುತ್ತೆ, ಕೊನೆಗೆ ಖಂಜ ಆಗಲಿ ಅಂತ ಹೇಳಿ ಇರಲಿ, ತೊಂದರೆ ಇಲ್ಲ, ಅಂಗವೈಕಲ್ಯ ಇಲ್ಲ, ಅದು ಸ್ವಲ್ಪ ಕಾಲು ನ್ಯೂನ, ಕಾಲು ಕೊಟ್ಟಾಗುವುದು ಉಳಿಯಲಿಲ್ಲ, ಅದಾಗ್ತದೆ ಅಂತ ಹೇಳಿ ಮುಗಿಸಿಬಿಟ್ಟು.
ಅದರಿಂದ ಎಲ್ಲ ಗುಣಲಕ್ಷಣಗಳು ಪ್ರತಿಯೊಬ್ಬರಲ್ಲಿ ಯಾವತ್ತೂ ಇರುವುದಿಲ್ಲ. ಸುಮ್ಮನೆ ಉದಾಹರಣೆ ಹೇಳಿದೆ ನಾನು. ನಾವು ಅದನ್ನು ದೊಡ್ಡದು ಮಾಡೋದಲ್ಲ, ದೇವತೆಗಳೆಲ್ಲ ಅದೇನು ನಥಿಂಗ್, ಅವ್ರ ಪ್ರಶ್ನೆ ಅಲ್ಲ, ನಗಣ್ಯ ಅದು ಅವರಲ್ಲಿ ಅಲ್ಲ. ಅವರಿಗೆ ಅಸುರಾವೇಶ ಬರುವುದು, ನಾವು ಕೈಚಪ್ಪಾಳೆ ತಟ್ಟುವುದಲ್ಲ, ಅವರೇನು ಓಡಾಡುವುದು ನೋಡಿಕೊಂಡು ಖುಷಿ ಪಡುವುದಲ್ಲ. ಅದು ಅವರ ಪಿರಿಯಡ್ ಯೋಚನೆ ಮಾಡಿ ಎಷ್ಟು ಇರ್ತದೆ ಅಂತ. ಅಂಥ ಹೊತ್ತಿನಲ್ಲಿ ಇದು ಚೂರು ಸಂಗತಿ ದೊಡ್ಡ ಸಂಗತಿಯೇ ಅಲ್ಲ. ಆಗ ಆದಂತಕ್ಕೆ ಅದು ಕೆಲವೊಮ್ಮೆ ದೇವರ ಚಿಂತೆ ಎಲ್ಲ ಇರ್ತದೆ, ಅಕಸ್ಮಾತ್ ಅಲ್ಲ, ನಾಟಕಕ್ಕೆಲ್ಲ ಬೇಕಾಗ್ತದೆ. ಯಮ ಮಾಡಿದ ಹಾಗೆ ಮಾಂಡವಿ ಶಾಪವನ್ನು ಪಡ್ಕೊಂಡದ್ದು ಇರ್ಲೇನು ವಿದುರನಾಗಿ ಹುಟ್ಟಲಿಕ್ಕೆ, ವೇದವ್ಯಾಸನ ಮಗನಾಗುವ ಭಾಗ್ಯ ಬರಲಿಲ್ಲ. ಹಾಗೆ ವಸಿಷ್ಠ ಸಾಮ್ಯಂ ಸಮಭಿಪ್ಸಮಾನಂ ಪ್ರಾಚ್ಯಾವಯಂ ಇಚ್ಛಯ ಶಾಪ ಮಾಪ, ಇಚ್ಛಯ ಭಗವದ್ ಇಚ್ಛೆ ಸ್ವಇಚ್ಛೆ. ದೇವರ ಸೇವೆ ಮಾಡಲಿಕ್ಕೆ ನನಗೆ ಬರಲಿಕ್ಕೆ ಒಂದು ರೋಲ್ ಸಿಗ್ತದೆ. ಯಮ ಒಬ್ಬ ಶೂದ್ರನಾಗಿ ವಿದುರನಾಗಿ ಪಾಂಡವರಿಗೆ ಅತ್ಯಂತ ಪ್ರಿಯನಾಗಿ ಪ್ರಾಣಪ್ರಿಯನಾಗಿ ವ್ಯಾಸರ ನಿಜವಾದ ಮಗ ಪ್ರಾಣಪ್ರಿಯನಾದವ ಹೇಳಿ ಕೊನೆಯ ಗಳಿಗೆವರೆಗೂ ಧರ್ಮ ಅಂತೇಳಿ ನಿಂತ ರೋಲ್ ಉಂಟಲ್ಲ, ಎಷ್ಟು ಖುಷಿ ಅವನಿಗೆ. ಇಷ್ಟು ಮಾಡಿಕೊಳ್ಳಲಿಕ್ಕೆ ಅವನು ಮಾಂಡವಿಯನಿಗೆ ಸುಳ್ಳು ಹೇಳಿ ಬಿಟ್ಟ. ಅದು ಸುಳ್ಳಲ್ಲ, ಸತ್ಯವೇ. ಸತ್ಯ ಆದ ದೊಡ್ಡ ಸಂಗತಿ ಅಲ್ಲ. ಮಾಂಡವಿಯರಿಗೆ ರಾಜಶೂಲ ಹಾಕಿಬಿಟ್ಟ, ಸಾಯಲಿಲ್ಲ, ತೆಗಲಿಕ್ಕೆ ಬರಲಿಲ್ಲ, ಊಟ ಉಳಿಯಿತು. ಹೋಗಿ ಮಾಂಡವಿಯರು ಯಮನ ಹತ್ರ ಹೇಳ್ತಾರೆ, ಇದೆಂಥದ್ದು, ನಾನು ಕಳ್ಳ ಅಲ್ಲ, ಕಳ್ಳ ಸೊತ್ತುಗಳಲ್ಲಿ ಇದ್ರೆ ಅದು ನನಗೆ ಸಂಬಂಧ ಇಲ್ಲ, ನನ್ನನ್ನು ವಿಚಾರಿಸದೆ ಶೂಲಕ್ಕಾಗಿ ಶೂಲದಲ್ಲಿಯೂ ನಾನು ಸಾಯದೇ ಇದ್ದಾಗ ತೆಗಲಿಕ್ಕೆ ಬಾರದೊಂದು ಊಟ ಆಗಿ ಬರ್ತಾ ಇದ್ದೇನಲ್ಲ, ಆಣಿ ಮಾಂಡವಿ ಅಂತ ಹೇಳ್ತಾ ನನಗೆ ಆಯ್ತು. ಆಣಿ ಆಣಿ ಸಂಸ್ಕೃತದ್ದು, ಆಣಿ ಇಷ್ಟವೇ ಅಂತ ಶ್ರುತಿಯಲ್ಲೇ ಇರುವಂಥದ್ದು. ಅದಕ್ಕೆ ಅವ್ರು ಹೇಳಿ, ನೀನು ಸಣ್ಣಗಿರುವಾಗ ಒಂದು ನೊಣಕ್ಕೆ ಕಡ್ಡಿ ಹಾಕಿದೆ, ಅದಕ್ಕೆ ಹಾಗೆ ಆದದ್ದು ಅವನು ಜೋರು ಮಾಡಿದವ ಕಡ್ಡಿ ನಮ್ಮ ಅಂಡೆ ಸಣ್ಣಗಿರುವಾಗದು ಸಹ. ಇನ್ನು ಮುಂದೆ 14 ವರ್ಷದವರೆಗೆ ಯಾರು ಏನು ಮಾಡಿದ್ದಕ್ಕೂ ಲೆಕ್ಕಾಚಾರಕ್ಕೆ ಬರಲಿಕ್ಕಿಲ್ಲ ಅವರ ಹೆಸರಿನಲ್ಲಿ. ಏನಿದು ತಂದೆ ತಾಯಿಗಳಿಗೆ ಪನಿಷ್ಮೆಂಟ್ ಅಂತ ಆವತ್ತಿನಿಂದ ಒಂದು ಶಾಸನ ಮಾಡಿ ನಿನಗೆ ಶೂದ್ರ ಜನ ಬರಲಿ ಅಂತ ಅದರಲ್ಲಿ ಕೊಟ್ಟು ಬಿಡಲಿಲ್ಲ ಮನೆಗೆ, ನಿನಗೆ ಶೂದ್ರ ಜನ ಬರಲಿ ಗುಡ್ ಆಗ ನೋಡಿ ಬೇಕು ಅಂತಲೇ ಮಾಡಿದ್ದವ. ಅದು ದೊಡ್ಡ ಸಂಗತಿ ಅಲ್ಲದು. ಧರ್ಮ ಅಂದ್ರೆ ಅಷ್ಟು ಖಡಕ್, ಯಮ ಧರ್ಮ ಅಂದ್ರೆ ಏನು ಕಮ್ಮಿ ಇಲ್ಲ, ಅಷ್ಟು ಜೋರು ಇರ್ತಾರೆ. ಹೀಗೆ ದೇವತೆಗಳಿಗೆಲ್ಲ ತಪ್ಪು ಹೆಚ್ಚು ಕಡಿಮೆ ಆಗುವುದು, ಸುಳ್ಳಾಗುವುದಿಲ್ಲ. ಕೆಲವೊಮ್ಮೆ ಅವರವರಿಗೆ ಬೇಕಿರ್ತದೆ ಮಾಡಿಕೊಡ್ತಾರೆ. ನಾವದೊಂದು ದೊಡ್ಡ ಸಂಗತಿ ಮಾಡಿಕೊಂಡು ಯಾವ ಶೂದ್ರ ಆಗಲಿಲ್ವಾ ಅಂತೇಳಿ ಕೈಗಾಲಲ್ಲ ಆಡಿಸುವುದಲ್ಲ. ಅವನಿಗೆ ಯಜ್ಞೋಪವೀತ್ರ ಇಲ್ಲ, ಅವನಿಗೆ ವೇದ ಪಾಠ ಇಲ್ಲ. ಹೇಳಿಬೇಡಿ ವಿದ್ಯಾರತಃ ವಿದ್ಯಾರತೆ ವಿದುರೋ ನಾಮಜಾಯಂ, ಒಳ್ಳೆ ವಿದ್ಯಾವಂತ ಅಂತ ಹೇಳಿದ್ರು. ವಿದುರ ಶಬ್ದಕ್ಕೆ ಅರ್ಥವೇ, ನಮಗೆ ಅರ್ಥ ಆಗೋದಿಲ್ಲ ವಿದುರ ಶಬ್ದ ಅರ್ಥ ಎಂದು. ವಿ ದೂರ ಅಲ್ಲವ, ವಿ ದೂರ ವಿದ್ಯಾ ದೂರ ಅಲ್ಲವ, ವಿದ್ಯೆ ಉರಸಿನಲ್ಲಿ ಎದೆಯಲ್ಲಿ ಕೂತಾಗಿ ಬರೋದು. ವಿತ್ ವಿತ್ ಉರಹ ಉರಸ್ ವಿತ್ ಹಾರ್ಟ್ ರೇಟ್ ಅಂತ, ಒಳ್ಳೆ ವಿದ್ಯೆ ಹೃದಯಗತವಾಗಿದೆ ಅಂತ. ನಮ್ದು ಪುಸ್ತಕಗತ ಆಗಿರ್ತದೆ ಅಷ್ಟೇ, ಅವತ್ತು ಹೃದಯಗತ ಆಗಿರ್ತದೆ ಹೇಳುವಷ್ಟರ ಮಟ್ಟಿಗೆ ಇದು ಇನ್ನೊಂದು ನಿರ್ವಚನ ವಿದುರೇನು. ಹಾಗೆ ದೇವತೆಗಳು ಒಬ್ಬೊಬ್ಬರು ಒಂದು ರೀತಿಯಿಂದ ಗುಣ ಹಾನಿ ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಸರಿಗೆ ನಮ್ಮಮ್ಮ ತಕ್ಕ ಗುಣವಿಲ್ಲ, ಕ್ಷಮೆಯ ಬಿಟ್ಟೊಬ್ಬ ನರಕದಲ್ಲಿ ಜೀವರ ಮರ್ಮವ ಮೆಟ್ಟಿ ಕೊಲಿಸಿಯ ನೂನಂತ ಪೋಯಸ್ಯ ನಮನ್ಯ ನಿರ್ಜಯ ಧರ್ಮ ಕ್ವಚಿತ್ತತ್ರ ಅಭೂತ ಸೌರದ. ಅದರಂತೆ ಅನುವಾದದ್ದು ನೇರ, ಅದನ್ನು ಗುಣರಾಶಿಯೇ ಹೃದಯಾಯ ಈಶ್ವರ ಸರ್ವಭೂತಾನ ಪ್ರದೇಶೇ ಅರ್ಜುನ ತಿಷ್ಠತಿ ಅಂತರ್ಯಾಮಿ ರೂಪ ಅಂತ ಹೇಳಿದ್ರು ನೋಡಿ ವ್ಯಾಸರಿಗೆ. ಹೇಗೆ ಮಾತಾಡೋದ್ರಿಂದ ಮನ ಕಾಯಾಗ್ರಿಮಾನ ಸ ಪ್ರೇರಯಿತಿ ಮಾರುತಂ, ವೈಖರಿ ಎಲ್ಲ ಬರೋದು ನಾಭಿಯಿಂದ ಹಿಡಿದು ಶಬ್ದಗಳ ಮೇಲಕ್ಕೆ ಬಂದಾಗ ಹೃದಯದಲ್ಲಿ ಅರಳಿಕ್ಕೆ ಶುರುವಾಗ್ತದೆ, ಕುತ್ತಿಗೆಯಲ್ಲಿ ಗಟ್ಟಿ ಆಗ್ತದೆ, ದಪ್ಪಾಗ್ತದೆ, ಬಾಯಿದ್ದವರೆಗೆ ಹಾರ್ತದೆ. ಬರಬೇಕಾದ್ರೆ ಇಷ್ಟೆಲ್ಲ ಕಷ್ಟ ಉಂಟು. ಅಂದ ಹೃದಯ ಎಲ್ಲರ ಒಳಗೂ ಇರುವುದು ಮಾತು, ಅದು ಹೃದಯಗತ ವಾಸ್ತವ. ಅರ್ಥ ಆಗಿ ಮಾತಾಡಿದ್ರೆ ಉಳಿದು ಉಳಿದವರಿಗೆ ಅರ್ಥ ಆಗ್ತದೆ, ಕಮ್ಯುನಿಕೇಟ್ ಆಗ್ತದೆ, ಕಮ್ಯುನಿಕೇಟ್ ಆಗಿದೆ ಇಲ್ಲ ಅದು ಇಲ್ಲ. ಮತ್ತೆ ಹೃದಯ ಏತೆ ಈಶ್ವರ ಸರ್ವಭೂತ ವೃದ್ಧೇಶ ಅರ್ಜುನ ಚಿತ್ತದ ಮಾತಿನ ಮಾತ್ರದಲ್ಲಿ ರೂಪದಲ್ಲಿ ಅಲ್ಲ, ಅಂತರ್ಯಾಯ ರೂಪದಲ್ಲಿ ಇದ್ದಾರೆ. ಮಾತು ಉಂಟು ಅಂದ್ರೆ ಮಾತಿನ ರೂಪದಲ್ಲಿ ಯಾತನ ಇರಬೇಕಲ್ಲ. ಶುದ್ಧ ವಿದ್ಯಾ ಶುದ್ಧ ಜ್ಞಾನ ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಹೇಳಬೇಕಾಗಿ ಇಲ್ಲ. ಶುದ್ಧ ಚಿತ್ ಜ್ಞಾನ ರೂಪ, ಅದು ಅರ್ಥ ಆಗದ ಸಂಗತಿ, ಹೇಗೆ ಗೊತ್ತಾಗುವುದೇ ಇಲ್ಲ. ಜಡದ ಲೇಪಗಳನ್ನಾದ್ರೂ ಉಲ್ಲೇಖ ಮಾಡಲಿಕ್ಕೆ ಬರ್ತದೆ,
ಶುದ್ಧ ಚಿತ್ತೇನ ಚೇತನಶ್ಚೇತನಾಂ ನಿತ್ಯೋ ನಿತ್ಯಾನಾಂ ಶಬ್ದ ಮಾತ್ರ ಅರ್ಥ ಆಗ್ತದೆ ಅಷ್ಟೇ. ಚೇತನಗಳಲ್ಲಿ ಚೇತನ ಪರಮಚೇತನ ಹೇಳಿದರೆ ಎಲ್ಲ ಚಿತ್ತುಗಳಿಗೆ ಜಡದ ಸಂಪರ್ಕ ಬರ್ತದೆ. ಎಲ್ಲ ಚಿತ್ತುಗಳು ಜಡವಾದ ಲಿಂಗದೇಹವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಬಂದಿರ್ತವೆ. ಅನಾದಿಯಾದ ಲಿಂಗದೇಹಕ್ಕೆ ಭಂಗ ಇದೆ ನೋಡಿ, ನಾಶ ಇದೆ, ಅನಾದಿಗೂ ನಾಶ ಇದೆ. ಅದು ಭಗವಂತನಲ್ಲಿ ಇಲ್ಲೇ ಇಲ್ಲ ಅಂತದ್ದೆಲ್ಲ ಸಂಗತಿ ಇಲ್ಲ, ಅರ್ಥವೇ ಆಗೋದಿಲ್ಲ ನಮಗೆ ಅದನ್ನು ಹೇಳಲಿಕ್ಕೆ. ಶುದ್ಧ ವಿದ್ಯಾಯ ಅಂತ ಪ್ಯೂರ್ ಏನು ಅಲ್ಲದ, ನಮಗೆಲ್ಲಿಗೆ ಬರುವಂಥದ್ದು ಬಾಕಿ ಜ್ಞಾನ, ಬಾಕೇಂದ್ರಗತವಾದ ಜ್ಞಾನ, ಹೊರಗಿನ ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ಬರುವಂಥದ್ದು ಅಂತಃಕರಣದದ್ದಲ್ಲ, ಸ್ವರೂಪಭೂತವಾದ ಜೀವನಿಗಲ್ಲ. ಅದು ಇನ್ಫ್ಲುಯೆನ್ಸ್ ಆಗುತ್ತದೆ, ಆದರೆ ಪಡೆಯುವಂಥದ್ದು ಅಲ್ಲ. ಈಗ ನಾವೇಗೆ ಹೊರಗಿನ ಕಣ್ಣಿನಲ್ಲಿ ನೋಡ್ತಾ ಇದ್ದೇವೆಯೋ, ಜೀವ ಸ್ವರೂಪವಾದ ಕಣ್ಣಿನಲ್ಲಿ ನೋಡ್ತಾ ಇದ್ದೇವೆಯಾ? ಅದನ್ನು ಸಾಧನೆಗಳು ಮಾಡಲಿಕ್ಕೆ ದೇಹವು ಶರೀರ ಮಾಧ್ಯಮ ಕೆಲವು ಧರ್ಮ ಸಾಧನ ಮಾಡಲಿಕ್ಕೆ ಇದು ಬೇಕು ಫಾರ್ಮ್. ಉತ್ಕ್ರಾಮಂತಂ ಸಿದಂ ವಾಪಿ ಮುಂಜಾನಂ ವಾ ಗುಣಾನ್ವಿತ ವಿಮೂಢಾ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷು. ಸಾಯುವಾಗ ಒಟ್ಟಿಗೆವನಲ್ಲಿ ಸೂಕ್ಷ್ಮವಾದ ಇಂದ್ರಿಯಗಳು ಹೋದದ್ದು ಯಾರಿಗೆ ಕಾಣುವುದಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋದ್ರು ಅಂತ, ಎಲ್ಲ ಬಿಟ್ಟು ಹೋಗಲಿಲ್ಲ, ಎಲ್ಲ ಹೊತ್ಕೊಂಡು ಹೋಗಿದ್ದಾರೆ ಅವರು, ಇದು ಬೇಡದಿದ್ದದ್ದು ಮಾತ್ರ ಬಿಟ್ಟದ್ದು. ಹಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅಂತ ಹರಿದ ಹಂಗೆ ಬಿಟ್ಟಾಗೆ ಇದು ಹರಿದು ಹೋದ ದೇಹ, ಇನ್ನು ಕೆಲಸ ಮಾಡುವುದಿಲ್ಲ ಅಂತ ಅಷ್ಟೇ ಬಿಟ್ಟದ್ದು ಹೊರತು ಬೇಕಾದ್ದಲ್ಲೆಲ್ಲ ಮೂಟೆ ಕಟ್ಟಿಕೊಂಡು ಹೋಗಿದ್ದಾನೆ. ಬಹಳ ಚಂದವಾಗಿ ವ್ಯಾಸರ ದೇವರ ಚಿಂತನೆ ಆದರೆ ಮಧ್ವಾಚಾರ್ಯರ ಚಿಂತನೆ ಅವರು ಭವನಾಶವೇ. ಪ್ರಳಯ ಕಾಲದಲ್ಲಿ ಶಿವನನ್ನು ನುಂಗುದವರೇ ಅಲ್ಲ ಮತ್ತೆ ಅಲ್ಲಿಂದ ಒಳಗೋಗ ಅಂತ ನೇರ ಹೇಳುವ ಶಬ್ದ ನನಗೆ ತುಂಬ ಖುಷಿ ಆಗುತ್ತೆ. ಕೆಲವರು ಅರ್ಥ ಆಗಿ ಹೇಳಿದರೆ ಮತ್ತೊಬ್ಬರಿಗೆ ಅರ್ಥ ಆಗ್ತದೆ ಮತ್ತೆ ಗಲಾಟೆ ಆಗ್ತದೆ. ಅರ್ಥ ಆಗದೆ ಹೇಳಿದರೆ ಕೈ ಚಪ್ಪಾಳೆ ತೊಗೊಂಡು ಎಲ್ಲ ಕೊಟ್ಟು ಹೇಳುವುದೆ ತೊಂದರೆ ಇಲ್ಲ ಎಂದು ಅರ್ಥ ಗೊತ್ತಿಲ್ಲ. ಅರ್ಥ ಗೊತ್ತಿಲ್ಲ ತೆಗೆದ್ರೆ ಎಲ್ಲರಿಗೂ ಭಾರಿ ಖುಷಿ, ಅರ್ಥ ಆದರೆ ಮತ್ತೆ ನಾಳೆಯಿಂದ ಅದನ್ನು ಬಿಡ್ತಾರೆ ಇದು ಹೇಳುವಾಗ. ಇದು ಅರ್ಥ ಗೊತ್ತಾದಾಗ ಹೇಳುವಾಗ ಆಗುವ ತೊಂದರೆಯನ್ನು ಕೇಳಿದರೆ ಯಾವುದೆಲ್ಲ ಬಿಡಬಹುದು ಅಂತ ಗೊತ್ತಾಗ್ತದೆ ಜನರಿಗೆ. ಬಹಳ ದ್ವೇಷಿಗಳು ಆಗ್ರಹ ಜನರಲ್ಲಿ, ಅರ್ಥ ಮಾಡಿಕೊಳ್ಳದೆ ಹೇಳುವುದು ಒಂದು ಆಗ್ರಹ, ಅರ್ಥ ಬೇಡ ಅಂತ. ನಾನು ಹೇಳ್ತೇನೆ ತಮಾಷೆ ಮಾಡಲಿಕ್ಕೆ ಬೇಕಾದ್ರೆ ಇನ್ನೊಂದು 60ರ ಶಾಂತಿ ಏನು ಹೋಮ ಮಾಡ್ತಾರೆ ಕೇಳಿದೆ, ಏನ್ ಮಾಡ್ತಾರ ಹೇಳು ಮಾರ. ಅರವತ್ತರ ಮಾರ್ಕಂಡೇ ಹೋಮ, ಮಾರ್ಕಂಡೇ ಹೋಮ ಅದೊಂದು ಉಂಟು ಹಾಗೆ ಮಾರ್ಕಂಡೇ ಹೋಮ ಅಂತ. ಹಾಗಾದ್ರೆ ಕಶ್ಯಪ ಹೋಮ ಭಾರದ್ವಾಜ ಹೋಮ ಎಲ್ಲ ಮಾಡ್ಬೋದು. ಒಬ್ಬ ವ್ಯಕ್ತಿಯ ಕುರಿತಾಗಿ ಹೋಮ ಮಾಡೋದು ನನ್ನ ಪ್ರಶ್ನೆ, ಬೇಕಾದ್ರೆ ನೀವು ಗಲಾಟೆ ಮಾಡಿ ನನಗೇನು ಸಮಸ್ಯೆ ಇಲ್ಲ. ಹಾಗೆ ಕರೆದಿದ್ದಾರ ಕರೀತಾರ ಕರಿಬಹುದಾ? ಅದು ತಬ್ಬವಾಗಿ ತತ್ಸ್ವರೂಪವಾಗಿ ತತ್ಸಮವಾಗಿ ಎಲ್ಲ ಮನೆಗೆ ಕರ್ಕೊಂಬಿಡೋ ಹೋಮ ಆಗಿದೆ. ಪಕ್ಕ ಕೇಳೋದಿಲ್ಲ ಕೆಲವರಿಗೆ ಮಾರ್ಕಂಡೇ ಹೋಮ ಕರ್ಕೊಂಬಿಡೋ ಹೋಮ. ಕರ್ಕೊಂಬಡ ಅಂದ್ರೆ ತುಳುವಿನಲ್ಲಿ ಕುಂಬಳಕಾಯಿಯನ್ನು ಹೇಳಬೇಕಾದ್ರೆ ಬೂದಿ ಕುಂಬಳಕಾಯಿಗೆ ಕರ್ಕೊಂಬಡ ಅನ್ನೋ ಆ ಶಬ್ದ ಮಾರ್ಕಂಡೇಯ ಮಹಾಭಾಗ ಸಪ್ತ ಕಲ್ಪಾಂತ ಜೀವನ ಆಯುರಾರೋಗ್ಯಮೇಶ್ವರ ನೈ ಮೇಮ ನಿಮುಂಗವ. ಈ ಮಂತ್ರಗಳಲ್ಲಿ ಆಯುಧಗಳನ್ನು ಕೊಡ್ತಾರೆ. ಅವ ಇದ್ದಾನ ತಥಾಷ್ಟಮ ಸ್ಮರೇತ್ ಹಲ್ಯಾ ದ್ರೌಪದಿ ಸೀತ ತಾರಾಮಂಡೋದರಿತ ಮಂಚಗನ್ನ ಸ್ಮರೇ ನಿತ್ಯ ವಿದ್ಯಾಮಾನರಿಲ್ಲ ಸ್ಮರಣೆ ಮಾಡಲಿಕ್ಕೆ ಉಂಟು. ಮಧ್ವಾಚಾರ್ಯರು ಸ್ಮರಣೆ ಮಾಡುತ್ತೆ. ಶ್ರದ್ಧಾಮ ಬಲಿರ್ವ್ಯಾಸ ಹನುಮಾಂಶ ಭೀಷಣ ಕೃಪ ಪರಶುರಾಮ ಸಪ್ತೈತಿ ಚಿರಜೀವಿನ ಸಪ್ತೈತ ಸಂಸ್ಮರಣೆ ನಿತ್ಯ ಮಾರ್ಕಂಡೇ ಅಷ್ಟಮ. ನಾನು ಹೇಳಿದ್ರಲ್ಲ ಶ್ಲೋಕ ಶ್ಲೋಕ ಆಗ್ಬಾರ್ದು, ಅನ್ವಯದಿಂದ ಅರ್ಥಾನುಸಂಧಾನಕ್ಕೆ ಬಂದಾಗ ಮಾತ್ರ ಶ್ಲೋಕ ಬಂದು ಬೆನಿಫಿಟ್ ನಮಗೊಂದು ಲಾಭ. ಸಂಸ್ಮರಣೆ ನಿತ್ಯ ನೆನಪು ಮಾಡಿದ ನಪ್ಪ ನೆನಪು ಮಾಡಿ ಪಿತೃದೇವ ನೆನಪು ಮಾಡಿ ನೆನಪು ಮಾಡಿದ್ರೆ ನನ್ನ ಪ್ರಶ್ನೆ ನೇರ ಇರ್ತದೆ. ಅವನು ಸಾಂಶನ ಆಹುತಿ ಕೊಟ್ಟರೆ ಎರಡು ಮನೆಯಲ್ಲಿ ಮಾರ್ಕಂಡೆ ಹೋಮ ಆದರೆ ಅಗ್ನಿ ಏನು ಅಭಿವಾಚ್ ಯಾರಿಗೆ ಸೂರ್ಯರಿಗೆ ದೇವತೆಗಳಿಗೆ ಮಾರ್ಕಂಡೆ ತಂದುಕೊಡ್ತಾರ? ನೀವು ಹಾಕಿದ್ದನ್ನು ಮಾರ್ಕಂಡೆ ತಲುಪಿಸಬೇಕಾದ್ರೆ ತಂದುಕೊಡ್ತಾರ? ನಾವು ಹಾಕಿದ
ಆಹುತಿಯೇ ಸರಿಯಿಲ್ಲದಿದ್ರೆ, ಸ್ವರ ತಪ್ಪಿದ್ರೆ, ಅಕ್ರಮ ಪ್ರಕ್ರಮ ತಪ್ಪಿಯೋದಲ್ಲಿ ಬಂದಲ್ಲಿ ಎಷ್ಟು ಅವಿಧಿನಾಕೃತ ಅಕೃತಮೇನ ತನ್ನ ಮಕ ಅಸುರರಿಗೆ ಕೊಡ್ತಾನವ, ಅದು ಸೇರ್ತದೆ, ಕೊಡೋದಿಲ್ಲ ದೇವತೆಗಳು. ಇದು ರಾಂಗ್ ಅಡ್ರೆಸ್ ಇದ್ದಾಗೆ, ರಾಂಗ್ ಅಡ್ರೆಸ್ ಅದು ಏನಾಗ್ತದೆ, ಏನಾಗ್ತದೆ, ಯಾರು ಅರ್ಧ ತಿಂತಾರೆ ಅಷ್ಟೇ. ಎಲ್ಲಿ ಹೋಗ್ತದೆ ಗೊತ್ತು, ರಾಂಗ್ ಅಡ್ರೆಸ್ ಅಂದ್ರೆ ಅದನ್ನ ನಾವು ಕರೆಕ್ಟ್ ಆಗಿ ದೇವತೆಗಳನ್ನು ಚಿಂತನೆ ಮಾಡಿ ಕೊಡುವ ಕ್ರಮ, ಅದು ತಪ್ಪಿದ್ರೆ ಇಲ್ಲ ಅಂತ ವಾಸ್ತವ ಇದು. ಇದು ವೇದಸಿದ್ಧ ವಿಷಯ ಪ್ರಯೋಗದಲ್ಲಿ. ಸರಿಯಾಗದಿದ್ರೆ ಆಹುತಿಯನ್ನು ಬೇರೆ ಅಸುರ, ತನ್ನ ಇಂದ್ರ ನಾಲ್ಕ ಅಸುರ ಇದ್ದಾನೆ ಅವು ಕಲಿತಾನದು, ಅವನಿಗೆ ಅದು ಹೋಗ್ತದೆ. ರಾಂಗ್ ಅಡ್ರೆಸ್ ಅಂತ ಅದೇ ಅರ್ಥ. ನೀನು ನಾರಾಯಣ ಪಾರ್ಷದನಾದ ಇಂದ್ರನನ್ನು ಹೇಳಲಿಲ್ಲ, ನಿನಗೆ ಆ ಮಂತ್ರ ಚಿಂತನೆ ಮಾಡಲಿಕ್ಕೆ ಬರಲಿಲ್ಲ, ಆದ್ರೆ ನೀ ಇಂದ್ರ ತಗೊಂಡಾಯ್ತು, ತಪ್ಪು ಮಾಡಿ ಆಯ್ತು. ಅದು ನಿಮಗೆ ಆಹುತಿ ಕೊಟ್ಟದ್ದನ್ನು ಅಗ್ನಿ ತಗೊಂಡೋಗದಿದ್ರೆ ಕತೆ ಏನಾಗುತ್ತೆ ಹೇಳಿ. ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪ ಅಂತ ಜೀವನ, ಏಳು ಕಲ್ಪ ಬದುಕಲಿಕ್ಕೆ ಹೇಳಿ. ಅದು ಯಾವ ಎಲ್ಲಿಂದ ಶುರು ಹೇಳು, ಒಂದೊಮ್ಮೆ ಹೇಳಿದ್ರಿ. ಕಲ್ಪದ ಕಾಲಗಣನೆ ಎಷ್ಟು, ಏನು ಹೇಳುವ ಕಲ್ಪಕ್ಕೆ, ಏನು ಹೇಳುವ ಬ್ರಹ್ಮನ ದಿನ. ಬ್ರಹ್ಮನ ದಿನ ಆಯ್ತು, ಸಣ್ಣ ಕಲ್ಪದ ಕತೆ ಬ್ರಹ್ಮನ ದಿನ. ಏಳು ದಿನ, ಏಳು ದಿನ ಆಗಲಿಲ್ವ ಬ್ರಹ್ಮನಿಗೆ? ಈಗ 50 ವರ್ಷ ಆಗಿದೆ, ತಡಿ ಮಾರ. 50 ವರ್ಷ ಆಗಿ ಮೊದಲನೇ 51ನೇ ವರ್ಷದ ಒಂದೇ ದಿನ ಈಗ. ಮಾರ್ಕಂಡೇಯ ಯಾವಾಗ ಬಂದದ್ದು, ಎಲ್ಲಿ ಇದ್ದಾರೆ ಮಾರ್ಕಂಡೇಯ? ಬ್ರಹ್ಮ ಸೃಷ್ಟಿಯಾಗುವಾಗ ಋಷಿಗಳೆಲ್ಲ ಬರಲಿಲ್ವ? ದಾತ ವಿವಸ್ವ ನರೇಮ ಪೂಷಾ ತುಷ್ಟ ಸವಿತಾ ಭಗ ದಾತ ವಿಧಾತ ವರುಣ ಮಿತ್ರ ಶಕ್ರವರು ಕ್ರಮ. ದಾತ ವಿಧಾತೃಗಳಲ್ಲಿ ಮತ್ತೆ ಆದದ್ದು ಮೃಗಂಡು ಮಾರ್ಕಂಡೇಯ ಅಲ್ಲಿ ವಂಶ. ಅಷ್ಟುಂಟು ಪ್ರಕ್ರಿಯೆಗಳು. ಅಲ್ಲಿ ಬಂದದ್ದು ಪ್ರಾರ್ಥ್ಯ ಸಂಪ್ರಾರ್ಥ್ಯ ವಿವೇಕ ಎಲ್ಲ ವಿಷಯಗಳು ಹೌದು. ಏನಂತ ತಗೊಳ್ಳಿಕ್ಕಿದ್ರೆ ಪ್ರಾರ್ಥನೆ ಮಾತ್ರ ಮಾಡಿ, ಹೋಮ ತರಲಿಕ್ಕೆ ಇಲ್ಲ. ಅದು ಹೋಮಕ್ಕೆ ಹೆಸರೇ ಅಲ್ಲ, ಷಷ್ಠಿ ಪೂರ್ತಿ ಶಾಂತಿ ಹೆಸರು ಅದಕ್ಕೆ, ಉಗ್ರರಥ ಶಾಂತಿ ಹೆಸರು ಅದಕ್ಕೆ. ಇನ್ ಯಾವುದಕ್ಕೆ ಹೆಸರು ಕೊಡುದು ನಾವು? ಉಗ್ರರಥ, ಉಗ್ರ ಭೀಮ ವಾಮದ್ರಥ ಮುಜ್ಜಯರಥ ಎಲ್ಲ ಇದು ಒಂದೇ ಅಲ್ಲ. ಉಗ್ರರಥ ಭೀಮರಥ ವಿಜಯರಥ ಮುಂದಿನ ಎಲ್ಲ ಶಾಂತಿಗಳಿಗೆಲ್ಲ ಹೆಸರುಂಟು. ಮಾರ್ಕಂಡೇಯ ಒಂದು ಹೆಸರಿಲ್ಲ, ಮಾಡಿಕೊಂಡದ್ದು. ಅವನನ್ನು ಕರೆದದ್ದು, ಕರೆದು ಪ್ರಾಶನ ಮಾಡಲಿಕ್ಕೆ ಇತ್ತು. ದಂಸಕ್ತ ಪ್ರಾಶ ಇತ್ತು ಆವತ್ತು ಲಾಸ್ಟಿಗೆ. ಅವನನ್ನು ಹೋಗಿ ನಾವು ಕುಂಡಕ್ಕೆ ಶುರು ಮಾಡಿದ್ದೆವು ಹಾಕ್ಲಿಕ್ಕೆ, ಮತ್ತೆ ಹೆಸರಲ್ಲೇ ಮಾರ್ಕಂಡೇಯ ಬರೆದೆವು. ಇವತ್ತು ನನಗೆಲ್ಲ ಒಟ್ಟು ಸೇರಿ ಪುರೋಹಿತರೆಲ್ಲ, ಇದು ಸುಮಾರು ವರ್ಷದ ಕೆಳಗೆ ನಾನು ಒಂದ್ಸರ್ತಿ ಕುತ್ತಿಗೆ ಮಠದ ಪೌರೋಹಿತ್ಯ ಹೀಗೆ ಒಂದು ಕಾಮ್ಯುನಿಕೇಶನಲ್ಲಿ ಹೇಳಿತ್ತು. ಆಗಲೇ ಸುಮಾರು 60 ಆದವರೆಲ್ಲ ಆಗಲೇ ನನಗೆ ದೊಣ್ಣೆ ಹಿಡಿದಿದ್ದ. ನಾನು ಆಗಲೇ ಹೇಳಿದೆ, ನಾನೇನು ಯಾರು 60 ವರ್ಷ ಅಂತ ಮಾಡಿಸ್ಲಿಲ್ಲ, ಆದರೆ ಆದವರದ್ದು ನೋಡಿದ್ದೇನೆ ಅಂತ ಹೇಳಿದ್ದೆ ನಾನು. ಶ್ಲೋಕಗಳು ಶ್ಲೋಕ ಅಲ್ಲ ನಾನು ಹೇಳುದು, ಅದು ಮಂತ್ರಗಳಾಗಬೇಕು, ಅದು ಮಾತಾಡಬೇಕು. ಆಗದು ನಮಗೆ ಅರ್ಥವನ್ನು ಕೊಡ್ತದೆ. ಮನನಾತ್ರಾಯತೆ ಮಂತ್ರ, ನೀ ವಿದೌಟ್ ಮನನ ನಮ್ಮ ಉತ್ತರಾಯಣ ಎಲ್ಲಿ ಆಗ್ತದೆ? ಇದೆಲ್ಲ ಹಿಂದಿನವರ ರಚನೆ, ಅದಕ್ಕೆ ರಚನೆ ಮಾಡಲಿಕ್ಕೆ ಹೋಗಬಾರದು. ಹೇಳುದಾಗಿ ರಚನೆಯಲ್ಲಿ ಎಷ್ಟು ನಿಬಿಡತೆ ಇರ್ತದೆ, ಕಾನ್ಸಂಟ್ರೇಷನ್ ಆಗಬೇಕು, ಕಾನ್ಸಂಟ್ರೇಷನ್ ಇರುತ್ತೆ, ಎಷ್ಟು ಗಷ್ಟಿ ಇರ್ತದೆ ಎನ್ನುವುದು ಅರ್ಥ ಆಗ್ತದೆ. ವ್ಯಾಸಾಯ ಭವನಾಶಾಯ, ಭವನಾಶಾಯ ಶ್ರೀಶಾಯ ಗುಣರಾಶಿ ಕೃತ್ಯ ಶುದ್ಧ ವಿದ್ಯ ಪಂಚ ಪದಗಳಿಂದ ಚಿಂತನೆಯನ್ನು ತಂದಿದ್ದಾರೆ. ಪಂಚಪದಗಳು ಪಂಚರೂಪವನ್ನು ಮಾತಾಡಿಸ್ತವೆ. ಭವನಾಶಕತ್ವ ಎನ್ನುವುದು ಮೋಕ್ಷಪ್ರದಸರವಾದು, ಸಂಸಾರ ಇಲ್ಲ ಮಾಡುವುದು, ಅದು ವಾಸುದೇವ ರೂಪವಾದು. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ, ಶ್ರೀಶ ಅಂದರೆ ಸ್ವಾಪಂಪ್ರಾಪಯತಿ ಅಂತ, ಎಲ್ಲವನ್ನು ಮುಗಿಸಿಬಿಡುವಂಥದ್ದು ಸ್ವಪ್ನ, ಶೀಂಗ್ ಸ್ವಪ್ನೆ. ಇಡೀ ಜಗತ್ತು ಏನೊಂದು ಭಗವಂತನಲ್ಲಿ ಆಶ್ರಯಿಸಿದೆ, ಅದು ತನ್ನ ಉದರದಲ್ಲಿ ಮತ್ತೊಮ್ಮೆ ಹೋಗಿ ಸೇರುತ್ತದೆ. ತಸ್ಯೋದರಸ್ಥ ಜಗತ, ಅದು ಸಂಹಾರದ ರೂಪ, ಸಂಕರ್ಷಣ. ಇಡೀ ಜಗತ್ ಸಂಪತ್ತನ್ನೇ ಮತ್ತೆ ತನ್ನ ಉದರದಲ್ಲಿ ಹೇಳ್ಕೊಳ್ತಾನೆ ದೇವರು ಶ್ರೀಶ. ಗುಣರಾಶಿ ಅದು ನಾರಾಯಣ, ಅರವಿರುದ್ಧವಾದದ್ದು ನಾರಗಳು ಗುಣಗಳು, ಅರಾಹ ವಿರುದ್ಧ ನಾರಾಹ ಗುಣ ಶೇಷಾಮಾಶ್ರಯ ಇವತ್ತು ಪ್ರವಚನದಲ್ಲಿ ಬಂದಿತ್ತ ನಾರಾಯಣ. ಗುಣರಾಶಯೇ ಅಷ್ಟು ಸ್ಪಷ್ಟ, ಬಹಳ ಚಂದ. ದೋಷಾರ ಚಿತ್ರಶಬ್ದಾನ ಪರ್ಯಾಯತ್ವ ಮೆತಸ್ತತ, ಅರ ಅಂದ್ರೆ ದೋಷ ಅಂತ.
ಅರವಿರುದ್ಧ ನರ ಗುಣ ಅಂತ. ಗುಣರಾಶಿ ನಾರಾಯಣ ರೂಪ ಹೃದಯ ಹೃದಯತೆ ಹೃದಯತೆ ಒಳಗೆ ಸೇರುವಂಥದ್ದು ಅನಿರುದ್ಧ ರೂಪ. ನಿರೋಧವೇ ಇಲ್ಲ, ಅದಕ್ಕೆ ತಡೆಯೇ ಇಲ್ಲ, ಎಲ್ಲದರೊಳಗೆ ಹೋಗಿಬಿಡ್ತದೆ. ವಿರೋಧ ಇಲ್ಲದ ನಿರೋಧ ಇಲ್ಲದ ರೂಪ ಅನಿರುದ್ಧ, ಸರ್ವದಾ ಯಾರಿಂದಲೂ ಅವಿರುದ್ಧ. ಕೊನೆಗೆ ವಿಶೇಷವಾಗಿ ಭಗವಂತನ ಚಿಂತನೆ ಕೊಟ್ಟದ್ದು ಪ್ರದ್ಯುಮ್ನ ರೂಪವಂತ ಶುದ್ಧ ವಿದ್ಯಾಯ. ದ್ಯುಮ್ನ ಅಂದ್ರೆ ಸಂಪತ್ತು, ಪರದ್ಯುಮ್ನ ದೊಡ್ಡ ಸಂಪತ್ತು ಯಾವುದು? ವಿದ್ಯಾಧನ ಸರ್ವಧನ ಪ್ರಧಾನಂ. ಎಷ್ಟು ನಾನು ಹೇಳುದು ಎಷ್ಟು ರೀತಿಯಲ್ಲಿ ಚಿಂತನೆಯನ್ನು ಸಾಗಿಸಿರುತ್ತಾರೆ ಅಂತ. ಪ್ರ ಅಂದ್ರೆ ಪರಮಾತ್ಮ, ಹಾಗೆಯೇ ಪ್ರವಿಸನ್ ಧೂಮಸುಖ ವಿಷ್ಣುಮಾಚುಕ ಪೂರ್ಣನಾದ ಭಗವಂತ, ಸರ್ವೋತ್ತಮನಾದವ, ಎಲ್ಲಕ್ಕಿಂತ ವಿಲಕ್ಷಣನಾದವ, ಬೇರೆ ಕೂತವ ಒಂದು ಪ್ರ ಪರ ಅಂತ ಭಗವಂತನನ್ನು ತಿಳಿಸುವ ಸಂಪತ್ತು ಪ್ರದ್ಯುಮ. ಅದು ವಿದ್ಯಾ ಸಂಪತ್ತು. ವೇದಕ್ಕೇವೇನ ವೇದಯಂತಿ ಇಂದ್ರಿಯಾಣಿ ನಾನು ಅದೇ ಪ್ರದ್ಯುಮನಾದ್ರೆ ಸುಮ್ಮನೆ ಅಲ್ಲ. ದುಡ್ಡಿದ್ರೆ ಖರ್ಚಾಗ್ತದೆ, ವಿದ್ಯೆ ಇದ್ರೆ ಅದು ದುಡ್ಡು ಮಾಡ್ತದೆ. ನೀನು ಏನು ವಿದ್ಯೆ ಗೊತ್ತಿದೆ, ಏನು ವಿದ್ಯೆಯನ್ನಾದ್ರೂ ನಾವು ಕ್ಯಾಶ್ ಮಾಡ್ಲಿಕ್ಕೆ ಆಗ್ತದೆ, ಯಾವ ಬಗೆಯಲ್ಲಿ ವಿದ್ಯೆಯನ್ನು ಮಾಡ್ಲಿಕ್ಕೆ ಬರ್ತದೆ. ಹೀಗೆ ಬಹಳ ಚಂದವಾಗಿ ಪಂಚರೂಪದ ಭಗವಂತನ ಬಗ್ಗೆ ಇದು ವೇದದ ನಡೆ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸದೇವಂ ಮೃತ್ಯುಜಂ ಅವತಾರಂ ರತ್ನದಾತ. ಎಲ್ಲಿ ನೋಡಿದರಲ್ಲಿ ವೇದಗಳ ಕತೆ ಒಂದೋ ಪಂಚರೂಪನನ್ನು ಒಂದೋ ಚತುರೂಪನನ್ನು ಆದಷ್ಟು ಹೆಚ್ಚಿನ ಕಡೆಯಲ್ಲ ತುಂಡು ತುಂಡು ಮಾಡಿ ವಿಭಾಗ ನಡೆಸಿ ದೇವರನ್ನು ಪ್ರತಿಷ್ಠೆ ಮಾಡುವ ರೂಪ. ಯಾಕೆಂದ್ರೆ ನಮ್ ಇತ ಸೀದಮೇವ ಶಿರ ಅಯಂ ದಕ್ಷಿಣ ಪಕ್ಷ ಅಯಂ ಉತ್ತರ ಪಕ್ಷ ಇದ ಪುಚ್ಚಂ ಪ್ರತಿಷ್ಠ ಅಯವಾತ್ಮ ಹೇಳ್ಬೇಕು. ನಾನು ನಡುಗುಡಿಯಲ್ಲಿ ನಾರಾಯಣ ಇದ್ದಾನೆ, ಕಾಲಡಿಯಲ್ಲಿ ಎತ್ತುಕೊಂಡು ಸಂಘರ್ಷ ಸಿಗ್ತಾನೆ, ಕೈಯಲ್ಲಾಡಿಸ್ಲಿಕ್ಕೆ ಕೈ ಮೇಲೆ ಮಾಡಲಿಕ್ಕೆ ಪ್ರದ್ಯುಮ್ನ ನಿರುದ್ಧರು ಬರ್ತಾರೆ ಪಕ್ಷದಲ್ಲಿ. ಸೀದಮೇವ ಶಿರ ಎಲ್ಲ ಸಂಪತ್ತುಗಳು ಆಶ್ರಯ ಮಾಡಿಕೊಂಡ ತಲೆ, ಕಣ್ಣು, ಕಿವಿ, ಮೂಗು, ಬಾಯಿ, ಮತ್ತೆ ಕೆಲವರಿಗೆ ಇನ್ನೂ ಲೆಕ್ಕ ಹೆಚ್ಚು ಬೇಕಾದರೆ ನಾಲಿಗೆ, ಅದರೊಟ್ಟಿಗೆ ತಿರುಗತಕ್ಕಂಥ ಹಲ್ಲುಗಳು ಸುಮಾರು ಬೇಕಲ್ಲ, ತುಟಿ, ಹಲ್ಲು, ಬ್ರೂ, ಎಲ್ಲ ರೆಪ್ಪೆ, ಬೇಕಾದ ಎಲ್ಲ ಇಂದ್ರಿಯಗಳು ಸವಲತ್ತುಗಳೆಲ್ಲ ಕೂತಂತ ಎಲೆಗಳಲ್ಲಿ ತಲೆ. ತಲೆ ಇಲ್ಲ ಅಂದರೆ ಮನುಷ್ಯ ಪ್ರಯೋಜನ ಇಲ್ಲ. ತಲೆ ಅಂದರೆ ಬುದ್ಧಿ ಅದರೊಳಗೆ ಕೂತಿದೆ. ತಾವ ಏತಾ ಶೀರ್ಷಿತ ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣ. ಇಷ್ಟಂದವಾಗಿ ಭಗವಂತನ ಪಂಚರೂಪ ಉಪಾಸನೆ ನಿರಂತರ ನಿತ್ಯ ಬೇಕು ನಮಗೆ. ಅದಕ್ಕೋಸ್ಕರ ಅದನ್ನು ಸೆರೆ ಹಿಡಿಯುವ ಕ್ರಮ ಗುಣಲಕ್ಷಣ ರೂಪದಲ್ಲಿ. ಈಗ ಪ್ರಾಣ ಬರಬೇಕು ನಮಗೆ. ನಾವು ಮಧ್ವಾಚಾರ ನೋಡಲಿ, ಮಧ್ವಿತ್ಯಾನಂದ ಉದ್ದಿಷ್ಟ ವೇದಿತೀರ್ಥಮದ ರಥಂ. ವ್ಯಾಸರು ಈ ಒಟ್ಟಿಗೆ ಇದ್ರು ಅಂತ, ವಿದ್ಯೆಯ ಒಟ್ಟಿಗೆ ಇದ್ದದ್ದಕ್ಕೋಸ್ಕರ ವ್ಯಾಸರು. ವಿದ್ಯೆಯ ಸಮಂ ಆಸ್ತಿ ಅಥವಾ ಸಮಂ ಇರುವುದು ಅದು ವ್ಯಾಸರು ಅಂತ. ಮಧ್ವರು ಅವರು ಹಾಗೆ ಮಧ್ವಿತ್ಯಾನಂದ ಉದ್ದಿಷ್ಟ ವೇದಿ ತೀರ್ಥವ್ಯಂ ಅಂದ್ರೆ ವರಿಜಿಜ್ಞಾನ ಉದ್ದಿಷ್ಟಂ ಅಂತ. ಮಧು ಅಂದ್ರೆ ಆನಂದ ಅಂತ ಅರ್ಥ. ಜ್ಞಾನಾನಂದರಾಗಿ ನಿಂತವರು, ಆನಂದ ತೀರ್ಥರು, ಆನಂದವನ್ನು ಕೊಟ್ಟವರು. ಆನಂದ ಶಾಸ್ತ್ರವನ್ನು ಬಿಟ್ಟು ನಮ್ಮನ್ನು ಭಗವದೆಡೆಗೆ ಕಳಿಸುವವರು, ಸಂಸಾರವನ್ನು ದಾಟಿಸುವವರು. ಭವನಾಶಾಯ ಈ ಪಂಚರೂಪಗಳು ಬೇಕಲ್ಲ ನಮಗೆ. ಅವರು ಸಂಸಾರವನ್ನು ತೆಗಿತಾರೆ ಹೇಳಿದೆ ನಾನು, ಹಾಗೆ ಭವನನ್ನು ಪಡೆಯುವ ನುಂಗುವ ಮೂಲಕ ಅಂತ. ಮತ್ತೆ ಶ್ರೀಯನ್ನು ಇವರು ವಿಶೇಷವಾಗಿ ಉಪಾಸನೆ ಮಾಡಿದವರು. ಲಕ್ಷ್ಮಿಯ ಅಹಂ ಶಿವೇ ಪಿತರಂ ಅಸ್ಯ ಮೂರ್ಧನ್ ಅಂತ ಹೇಳಿಕೊಂಡು ಗುಣರಾಶಿ ಹೃದಯ ತತ್ರ ಪ್ರಾಣ ತತ್ರ ಬರಹ. ಜೀವ ಇದ್ದಲ್ಲಿ ಪ್ರಾಣ ಇದ್ದಲ್ಲಿ ದೇವರಿರೋದು, ಇಲ್ಲಾಂದ್ರೆ ಪ್ರಾಣ ಇಲ್ಲಾಂದ್ರೆ ದೇವರು ನಿಲ್ಲುವುದಿಲ್ಲ. ದೇವರು ನಿಂತಂತೆ ಪ್ರಾಣ ಹಿಡಿದುಕೊಂಡು ಎಸ್ಮಿನ್ ಉತ್ಕ್ರಾಂತೆ ಉತ್ಕ್ರಮಿಷ್ಯಾಮಿ ಎಸ್ಮಿನ್ ಪ್ರತಿಷ್ಠಿತೆ ಪ್ರತಿಷ್ಠಾಸ್ತಿ ಆಗಿ ಸರ್ ಪ್ರಾಣ ಸೃಜತ. ದೇವರಿಗೆ ಕೂತ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಒಂದು ಪಿಯೇ ಬೇಕಂತ, ಅದೇ ಪ್ರಾಣ. ಅವನು ಬಂದರೆ ನಾನು ಬರ್ತೇನೆ, ಅವನು ಹೋದ್ರೆ ಹೋಗ್ತೇನೆ ಅಂತ. ಹಾಗೆ ಹೃದಯದಲ್ಲಿ ಕೂತಿದ್ದಾನೆ ಭಗವಂತ. ಸಸ್ಯಾಂತೆ ಸುಶಿರಂ ಸೂಕ್ಷ್ಮಂ ತಸ್ಮ್ಯಂತರವಂ ಪ್ರತಿಷ್ಠಿತಂ ನೀರತೋ ಯದ ಮಧ್ಯಸ್ಥ ವಿದ್ಯುಲ್ಲೇ ಕೇವ ಭಾಸ್ವರ ಪರಮಾತ್ಮ ವ್ಯವಸ್ಥಿತ. ಎಷ್ಟು ಚೆನ್ನಾಗಿರ್ತದೆ. ಅಲ್ಲಿ ಪ್ರಾಣ ಇದ್ದಾನೆ, ಆದ್ರಿಂದ ಕೂತಿದ್ದಾನೆ ಪ್ರಾಣ, ಜೀವನವನ್ನು ಇಟ್ಕೊಂಡು ಕೂತಿದ್ದಾನೆ.
ಹಾಗೆ ಹೃದ್ಯಂ ಹೃದ್ಯಾಯ ಶುದ್ಧ ವಿದ್ಯಾಯ ಶುದ್ಧ ವಿದ್ಯಾ ಅಂದರೆ ಪರಶುಕ್ಲತ್ರಯದಲ್ಲೊಬ್ಬ ಶುದ್ಧ ವಿದ್ಯೆ ಭಗವಂತನ ಬಗ್ಗೆ ಪೂರ್ಣವಾದ ಸರಿಯಾದ ಎಚ್ಚರ ಲಕ್ಷ್ಮೀದೇ ಎನ್ನುವುದರಲ್ಲಿ ನಿರ್ವಿವಾದ. ಅನಂತರದಲ್ಲಿ ಜೀವಕೋಟಿಯಲ್ಲಿ ಜೀವೋತ್ತಮನಾದ ಪ್ರಾಣನಿಗೆ ವಾಯುತತ್ವಕ್ಕೆ ತತ್ಸಮನಾದ ಬ್ರಹ್ಮನಿಗೆ ಅವರ ಮಡದಿಯರಿಗೆ ಭಾರತಿ ಸರಸ್ವತಿಯರಿ ಬಿಟ್ಟರೆ ಯಾರು ಇಲ್ಲ ಶುದ್ಧ ವಿದ್ಯೆ ಅಂತ ಹೇಳಿಕೊಂಡು ಉಳಿದವರೆಲ್ಲ ದಡ್ರು ಅಲ್ಲ ಹೇಳಿದಲ್ಲ ಬಹಳ ಕಡಿಮೆ ಮಟ್ಟಿನಲ್ಲಿ 99.9999 ಇದ್ರು ಸ್ವಲ್ಪ ಕಮ್ಮಿ ಆಯಿತು ಅಂತ ಅಷ್ಟೇ ಬರೋದು. 98.99 ಆಚೆಗೆ ಅಲ್ಲ, 99.ಅಲ್ಲೇ ಇರೋದು. ಮನೆ ನೋಡಿ ಒಬ್ಬ ಒಲಿಂಪಿಕ್ ಅಲ್ಲಿ 0.005 ಅಲ್ಲಿ 100 meter ರೇಸ್ ಅಲ್ಲಿ ಪದಕವನ್ನು ಮಿಸ್ ಮಾಡಿದ್ರು ಅವಾಗೆದ್ದು ಇವ ಊಟ ಮಾಡುವುದಕ್ಕೂ ಅವು ಮಾಡುವುದಕ್ಕೂ ಎಷ್ಟು ಡಿಫರೆನ್ಸ್ ಇತ್ತು ಕೇಳಿದ್ರೆ 0.005 seconds. 1000 ವಿಭಾಗ ಮಾಡ್ತದೆ ಒಂದು ಸೆಕೆಂಡನ್ನು, 1 ಸೆಕೆಂಡನ್ನು 1000 ತುಂಡು ಮಾಡುವಂತ ಕಾಲಗಣನೆ ಉಂಟು. ಅದರಲ್ಲಿ 5 ರಲ್ಲಿ ಇವ ಅಮಿಸ್ ಗೋಲ್ಡ್ ಹೋಗಿ ಸಿಲ್ವರ್ ಬಂತವನಿ ಅಷ್ಟು ಜಸ್ಟ್. ಅರ್ಥ ಮಾಡ್ಲಿಕ್ಕೆ ಆಗ್ತದ? 1000 ಸೆಕೆಂಡನ್ನು 1000 ವಿಭಾಗ ಮಾಡುವುದನ್ನು ದೇವತೆಗಳು ಕನ್ಸ್ಯೂಮ್ ಮಾಡುವ ಸಮಯ ಅಂತ ಹೇಳಿಕೊಂಡು ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಕೊಡ್ತಾರೆ ಟೈಮ್ ಗಣನೆ. ಅಲ್ಲಿಂದ ಶುರು ಪರಮಾಣು ಕಾಲ ಅಂದ್ರೆ 1100 meters. 1 upon ಕೆಳಗೆ 1165 ಚಿಲ್ಲರೆ ಬರ್ತದೆ. 1 ಸೆಕೆಂಡನ್ನು 1100 ಗಂಟೆಗಳಲ್ಲಿ ವಿಭಾಗ ಮಾಡಿದ್ರಲ್ಲಿ 1 fraction ಅನ್ನು ಪರಮಾಣು ಕಾಲ. ಆದರೆ 5 ಪರಮಾಣು ಕಾಲದಲ್ಲಿ ಸೋತದ್ದು ನಾವು. ಸಂಸ್ಕೃತ ಭಾಷೆಯಲ್ಲಿ ಹೇಳುವುದಾದ್ರೆ 5 ಪರಮಾಣು ಕಾಲದಲ್ಲಿ ದೂರ ಅದನ್ನು ಹೇಳಿ ಹೇಗೆ ಹೇಳಿದ್ರೆ ಹೀಗೆ ಶಾಸ್ತ್ರೀಯ ಭಾಷೆಯಲ್ಲಿ ಅದು ದೇವತೆಗಳು ಕನ್ಸ್ಯೂಮ್ ಮಾಡ್ತಾರೆ ಆ ಸಮಯವನ್ನು. ಅವರಿಗೆ ಸ್ವಲ್ಪ ಲಾಂಗ್ ಪೀರಿಯಡ್ ಮನುಷ್ಯನಿಗಾಗಿ ಇದೆಲ್ಲಕ್ಕೂ ಕೊಟ್ಟಾಗಿದೆ. ನಾವು ಮಿಷನಲ್ಲಿ ಮಾಡುವುದನ್ನು ಅವರು ಹೇಳಿದ್ದಾರೆ ಯಾಂತ್ರಿಕವಾಗಿ ನಾವು ಮತ್ತೆ ಮಾಡಿದ್ದು ನಾಲೆಜ್ ಇಲ್ಲದೆ ಮಾಡಲಿಕ್ಕೆ ಆಗಲಿಲ್ಲ. ಅದರಿಂದ ಅವರನ್ನೆಲ್ಲ ನಾವು ಬುದ್ಧಿ ಸರಿ ಇಲ್ಲದವರು ಹೇಳೋದಲ್ಲ. ಶುದ್ಧವಾದ ಪೂರ್ಣವಾದ ಒಂದು ಚೂರು ತಪ್ಪಿಲ್ಲದೆ ಇರತಕ್ಕ ಎಚ್ಚರ ಪ್ರಾಣನಿಗೆ ಇಷ್ಟೊಂದು ಸತ್ಯ. ಅದಕ್ಕೊಂದು ಶುದ್ಧ ವಿದ್ಯಾಯ ಹೃದಯ ಪ್ರಾಣ ಶುರು ಮಾಡಿದ್ರೆ ಎಲ್ಲಿದ್ದಾರೆ ಯಾರು ಅಂತ. ಹೃದಯ ಅಂದರೆ ಪ್ರಾಣ ಅಂತ ಅರ್ಥ, ಹೃದಯದಲ್ಲಿರುವವನು ಪ್ರಾಣ. ಎಲ್ಲ ಕಸಗಳನ್ನು ಗುಡಿಸುವವ ಭವನಾಶಾಯ ಅವನ ಅಪಾನ ಅಪನಯತಿ ಅಪನಯತಿ ಸಂಸಾರಮಿತಿ ಅಪಾನ ಭವನಾಶಕ ಭವನಾಶಾಯ ಶ್ರೀಶಾಯ ಗುಣರಾಶಿ ಹೃದಯಾಯ ಶುದ್ಧ ವಿದ್ಯಾಯ ಒಳ್ಳೆ ಜ್ಞಾನ. ವಿ ಆ ಅನ ವ್ಯಾನ ವಿ ಅಂದರೆ ವಿದ್ಯೆ, ಒಳ್ಳೆ ವಿದ್ಯೆಗಳನ್ನು ಪೂರ್ಣವಾಗಿ ಪಡೆದು ನಿಂತವ ಅಂತ ವ್ಯಾನ ಅಂದರೆ ಶುದ್ಧ ವಿದ್ಯ. ಉದಾನ ಉತ್ತು ಅಂದರೆ ಉತ್ತಮವಾದಂತಹ ವ್ಯಕ್ತಿತ್ವ ಉಳ್ಳದು. ಗುಣರಾಶಿ ಸಮಾನ ಸಂಬಂಧ ಸಂಪೂರ್ಣವಾದಂತಹ ಸಂಪತ್ತು ಸಂಪತ್ತೆ ಎಬ್ರಿವೇಶನ್ ಸಂಪತ್ತಿಗೆ ಅಯನ ಎಲ್ಲಕ್ಕಿಂತ ದೊಡ್ಡ ಸಂಪತ್ತಿ ಏನು ಹೇಳಿ ಆನಂದ ಆನಂದ ಆನಂದಾದಯ ಪ್ರದಾಸ್ಯ ಅಂತ ಗುಣದಲ್ಲಿ ದೊಡ್ಡ ಗುಣ ಯಾವುದು ಕೇಳಿದರೆ ಆನಂದ. ತೀರ್ಮಾನ ಮಾಡಿದ್ದಾರೆ ನಾವು ಹುಡುಕ್ಬೇಕಾಗಿಲ್ಲ ನಿನಗೇನು ಹೇಳಿದ್ರು ಪರ್ಯವಸಾನ ಆಗುವುದಿಲ್ಲ ಅಂತ. ಈಗ ಜ್ಞಾನ ದೊಡ್ಡ ಗುಣ ಅಂತ ಹೇಳಿದರೆ ಜ್ಞಾನದಿಂದ ಏನಾಯಿತು ಪ್ಲೀಸ್ ಆನಂದ ಖುಷಿ ಅರ್ಥಾರ್ಥಕ್ಷಣ ಒಮ್ಮೆ ಆಗೋ ಖುಷಿ. ಹಾಗೆ ಎಲ್ಲವೂ ಕೊನೆಗೊಳ್ಳುವುದು ಇಲ್ಲಿ ಜೀವನಿಗೆ ಅಂದರೆ ಆನಂದದಲ್ಲಿ ಪ್ರತಿಯೊಂದರಲ್ಲಿ. ಮನೆ ಆಯಿತು ಆ ಖುಷಿ ಅಂತ ಹೇಳ್ತಾರೆ. ಹತ್ತದಲ್ಲೂ ನೋಡ್ತಾ ಇದ್ದೆ ಆಗಿ ಹೋಯಿತು ಅಂದು ಊಟ ಆಯಿತು ಖುಷಿ ಆಗ್ತದೆ. ಟೆಂಪರರಿ ಇರಲಿ ಅಂದರೆ ಜೀವ ಎಲ್ಲಿ ಹೋಗ್ತಾರೆ ಒಂದು ಕೆಲಸದಿಂದ ಅವನು ಏನನ್ನು ಪಡೀತಾನೆ ಕೇಳಿದರೆ ಸುಖಮ್ಮಿ ಭೂಯಾತ್ ಅಲ್ವಾ. ಮನ ಆಗಬೇಕು ಕಷ್ಟ ಯಾವತ್ತು ದುಃಖವೇ ಬಾರದು ಸುಖವೇ ಆಗಬೇಕು. ಇನ್ನು ಎಲ್ಲರದ್ದು ಎಲ್ಲ ಎಂತ ಮಾಡಿದ್ರು ಕೇಳುವಂಥದ್ದು. ಅದನ್ನು ಶತಾನಂದ ಯಾರು ಪೂರ್ಣಾನಂದ ಅನ್ನುವ ನೆಲೆಯಲ್ಲಿ ಜೀವಕೋಟಿಯಲ್ಲಿ 100 ಆನಂದವನ್ನು ಪಡೆಯುವವ ಪ್ರಾಣ. ಅದು ನಮ್ಮ ಸಮಾನ ಸಂಪತ್ತು ಯಾವುದು ಆನಂದ. ಅದನ್ನು ಸಂಶ್ರಯತೆ ಅಂತ ಶ್ರೀಶಾಂದ್ರೆ ಸುಖವನ್ನು ಪಡೆದು ಕೂತಿದ್ದಾರೆ ಶ್ರೀಶಾಂದ್ರೆ ಆಚೀತ್ ಶಮ್ ಅಂದ್ರೆ ಸುಖ ಶಂ ಸುಖಂಚ ಪ್ರಕೀರ್ತಿತ ಆನಂದವಾಗಿ ಇರ್ತಾನೆ ಬಲದಲ್ಲಿಯೂ ಜ್ಞಾನದಲ್ಲಿಯೂ ಅನ್ನ ನೆಲೆ. ಹೀಗೆ ಪಂಚರೂಪದ ಪ್ರಾಣನ ಚಿಂತನೆ ಪಂಚರೂಪದ ಭಗವಂತನ ಚಿಂತನೆ ಮಾಡಬೇಕಾದ ಕಥೆಯನ್ನು 2 ರೀತಿಯಿಂದ
ವ್ಯಾಸರು ಮತ್ತು ವ್ಯಾಸಮತ್ವ ಚಿಂತನೆಯ ನೆಲೆಯಲ್ಲಿ ಆ ಮಾತು ಬಂದಿದೆ. ವ್ಯಾಸಾಯ ಪವನಾಶಾಯ ಶ್ರೀಶಾಯ ಪುನರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಗಮನಾಸನ ಸಂಕತಾದಿ ಲೀಲಾ ಮೃದ್ಮಾತ್ರೇಣ ಭವಾಪವರ್ಗದಾತ್ರೈ ಕಥಮಪ್ಯಮರಾಹ ಪ್ರಪಂಚೇಯು ನನು ಮಧ್ವಸ್ಯ ನ ಮಾತೃಶ್ವಲ್ಪ ಬೋಧ. ನನು ಮಧ್ವಸ್ಯ ಕಸ್ಯ ಮಧ್ವಸ್ಯ ಯಾರು ಮಧ್ವ ಮಧುನಾಮಕದೈತೆ ನನ್ನ ಗಂಧವ ಮಧ್ವ. ಹಾಗಾಗಿ ವ್ಯಾಸರ ಬಗ್ಗೆ ಹೇಳಿದ್ದು ಗುರುಗಳ ಬಗ್ಗೆ ಹೇಳಿದ್ದವರು ಗಮನಾಸನ ಸಂಕತ ದಿಲೀಲಾ ಸ್ಮೃತಿ ಮಾತ್ರೇಣ ಭವಾಪ ವರ್ಗದಾತ್ರೀ. ಸಂಪೂರ್ಣವಾಗಿ ಸಂಸಾರವನ್ನು ತೆಗೆಯುವಲ್ಲಿ ದಕ್ಷತೆ ಇರುವುದು ಎಲ್ಲಿ ಕೇಳಿದ್ರೆ ವ್ಯಾಸರ ಕೃತಿಯಲ್ಲಿ. ಗಮನಾಸನ ಸಂಕತ ದಿಲೀಲಾ ಸ್ಮೃತಿ ಮಾತ್ರೇಣ, ಸ್ಮೃತಿ ಬರುವುದು ಯಾವಾಗ, ಸ್ಮರಣೆ ಬರುವುದು ಯಾವಾಗ, ಅಧ್ಯಯನ ಮಾಡಿದಾಗ. ಮನನಾಗದೆ ಸ್ಮರ್ತವ್ಯ ನಾನು ಹೇಳುದು ಆತ್ಮವರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ಸ್ಮರ್ತವ್ಯ. ಯಾಕೆ ಅಲ್ಲಿ ಉಂಟಲ್ಲ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನಜಾತು ಚಿತ್ ಸರ್ವೇ ವಿಧಿ ನಿಷೇಧಾಸು ಯತಿಯವರೇ ಕಿಂಕರ. ಗಮನಾಸನ ಸಂಕತಾದಿ ಲೀಲ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರಿ ಕಥಮಪಿ ಅಮರಾ ಪ್ರಪಂಚಿ. ಅಮರರಿಗೆ ಗೊತ್ತುಂಟು. ಯಾಕೆ ಅಂದರೆ ನಾನು ಸಂಧ್ಯಾಸ್ತ ಮಿಷನ್ ಬರೆದಿದ್ದೇನೆ ಮುನ್ನುಡಿಯಲ್ಲಿ, ಕೇಳಿದ್ದು ಪೂರ ಮಾಡುವುದು ಯಾರು ಕೇಳಿದರೆ ದೇವತೆಗಳು. ಮತ್ತೆ ಅರ್ಧಂ ಋಷಯ ಹೇಳಿದ್ದನ್ನು ಅರ್ಧ ಅರ್ಧ ಮಾಡುವರು ಯಾರು ಕೇಳಿದರೆ ಋಷಿಗಳು. ಮತ್ತೆ ಮನುಷ್ಯರೆಷ್ಟು ನೆನಪುಂಟು ಓದಿನ ನಿಮಗೆ, ನಾನು ಬರೆದಿದ್ದೇನೆ ಮಧ್ವಾಚಾರ್ಯ ಕೊಟ್ಟ ವಾಕ್ಯ ಅದು ಕೋಟ್ ಮಾಡಿದ್ವಿ. ದಶಾಂಶತೋ ಮನುಷ್ಯ ಅಂತ ನಾವು ಮಾಡುವ ಆಚರಣೆ ಎಷ್ಟು ಕೇಳಿದರೆ ಹತ್ತನೇ ಒಂದಂಶ. ನಾವು ಅಂದ್ರೆ ನಾವಲ್ಲ ಮನುಷ್ಯರು, ನಮ್ಮನ್ನು ಮನುಷ್ಯರು ಹೇಳಬೇಕು ಗೊತ್ತಿಲ್ಲ ಅಂತ. ಇದನ್ನು ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಪೀಠಿಗೆಯಲ್ಲಿ ಕೊಟ್ಟಿದ್ದೇನೆ. ಇದೆಲ್ಲ ದೊಡ್ಡದೊಂದು ಇಟ್ಕೊಳ್ಬೇಡಿ, ಇದು ಬರೀ ಕಡಿಮೆ ಮಟ್ಟದ್ದು. ನಿಜವಾಗಿ ಹೇಳಿದ್ದನ್ನು ಪೂರ್ತಿ ನಡೆಸುವುದು ದೇವತೆಗಳು, ಅರ್ಧಕ್ಕರ್ಧ ಕಡಿಮೆ ಋಷಿಗಳು. ಋಷಿಗಳು ಮಾಡ್ತಾರೆ ನಾವು ಹೇಳೋದಲ್ಲ, ಋಷಿಗಳಿಗೂ ಮಾಡ್ಲಿಕ್ಕೆ ಆಗುವುದಿಲ್ಲ. 50% ಮಾಡಿದವರು ಅವರಿಗೂ ಆಗೋದಿಲ್ಲ. ಮತ್ತು ಮನುಷ್ಯರು ಮಾಡಿದ್ದು, ಮನುಷ್ಯರು ಮಾಡಲಿಕ್ಕೆ ಹೋದರೆ ಹತ್ತನೇ ಒಂದು ಅಂಶ ಹೇಳಿದ್ದನ್ನು ಮಾಡಲಿಕ್ಕೆ ಆಧಾರ ಅಂತ ಹೇಳ್ತಾರೆ. ಯಾವುದು ಸಮ ಇಲ್ಲ ನಮ್ಮಲ್ಲಿ. ದ್ರವ್ಯಲೋಪ ಕಾಲಲೋಪ ದೇಶಲೋಪ ಅಚ್ಯುತಾಯನೋ ಅನಂತಾಯನೋ ಕಮ್ಮಿ ಹೇಳಬಾರ್ದವು, ಸುಮಾರು ಹೇಳಬೇಕಾಗ್ತದೆ. ಎಷ್ಟು ಲೋಪ ದೋಷ ಆಗಿದೆ ಮೂರು ಹೇಳಿಬಿಡುದ. ನಾಮ ಅಂದರೆ ಅಲ್ಲ, ನಾಮ ತ್ರಿಶತಿ ಮಾಡಬೇಕಾಗ್ತದೆ. ಈಗ ತ್ರಿಶತಿ ಮಾಡಿದ್ರೂ ಕಮ್ಮಿ ಆಗಿ 300 ತಪ್ಪಿರ್ಬೋದು ಮಾಡಿದ್ರಲ್ಲಿ. ಪಾತ್ರೆ ಸರಿ ಇಲ್ಲ, ನಾನು ಬರೆದಿ ಬೈದಿದ್ದೇನೆ ಅಂದರೆ ಬರೆದಿದ್ದೇನೆ ಗಿಂಡಿ ಆಗಬೇಕು ಜಪ್ಪಕ್ಕೆ ಅಂತ. ಯಾರು ಮಾಡಿಕೊಡ್ತೆ ಹೇಳಿದ್ರು ನನಗೆ ಬೇಕು. ನನಗೆ ಎಷ್ಟು ಜನ ಹೇಳಿದ್ದಾರೆ ಗೊತ್ತಿಲ್ಲ, ಆಗ ಹೇಳಿದ್ದಕ್ಕೆ ನಾನು ಗಿಂಡಿ ಹೇಳಿದ್ದಕ್ಕೆ ಕೋಳಿಗೆ ಸೌಂದೊಂದು ಬಂದದ್ದು ಇವನಿಗೆ ಕಣ್ಣಿಗೆ ಕಾಣುವುದಿಲ್ಲ, ಇವನಿಗೆ ಕಣ್ಣಿಗೆ ಕಾಣುವುದಿಲ್ಲ. ಕೌಳಿಗೆ ಸೌಟ್ ಯಾವುದಕ್ಕೆ ಬೇಕು ಅದಕ್ಕೆ ಬೇಕು. ಅಲ್ಲಿ ಆಗ ದ್ವಿಮುಖಿ ಹೇಳಿದ್ದಾರೆ ಅಲ್ಲಿ ಪಾತ್ರ ಜಪದ ಪಾತ್ರ ದ್ವಿಮುಖಿ ಕಮಂಡಲು ಗಿಂಡಿ ಸ್ವಾಮಿಗಳ ಕೈಯಲ್ಲಿ ಉಂಟು ಇವತ್ತು ಪುಣ್ಯಕ್ಕೆ ಅಷ್ಟು, ಇನ್ಯಾರ ಕೈಯಲ್ಲಿ ಇಲ್ಲ. ಅಭ್ಯಾಸ ಮಾಡಲಿಲ್ಲ ಮಾಡಿಕೊಂಡಿದ್ದೆ, ಕೆಲವರು ಮಾಡಿಕೊಂಡಿದ್ದಾನೆ ಹೇಳಿ ಹೇಳಿ ಬೈದು ಬೈದು ಕೆಲವರೆಲ್ಲ ಮಾಡಿಕೊಂಡಿದ್ದೆ. ಚಕ್ರಶಂಕ ಎಲ್ಲ ಹಾಕಿದಾಗ ತಾರೆ ಬಿವ್ರಿಯು ಬ್ರಾಹ್ಮಣ ಅಂತ ಹೇಳಿದ್ದಕ್ಕೆ ಒಳ್ಳೆದಾಗುತ್ತೆ ಅಂತ ಹಾಗೆ ಬಹಳ ಚಂದವಾಗಿ ಅಮರ ಪ್ರಪಂಚಿ. ಇದು ನಾರಾಯಣ ಪಂಡಿತರು ಹೇಳ್ತಾರೆ, ನಾನು ಮಧ್ವಸ್ಯ ನ ಮಾದೃಶ ಮಾದೃಶ ಅಲ್ಪಬೋಧ ನನ್ನಂಥವರೆಲ್ಲ ಕಮ್ಮಿ ಬುದ್ಧಿಯವರೆಲ್ಲ ಹತ್ತಂಶ ಮಾಡುವವರನ್ನೆಲ್ಲ ಅಂತ ಹೇಳೋದು. ಕಥಮಪಿ ಅಮರಾಹ ಕಥಮಪಿ ಪ್ರಪಂಚಿ ಕಥಮಪಿ ಬಹಳ ಕಷ್ಟಪಟ್ಟು ಎಲ್ಲ ಒಟ್ಟು ಸೇರಿಕೊಂಡು ಅಮರಾಹ ದೇವತೆಗಳು ಹೌದು ಒಬ್ಬ ಇಬ್ಬಲ್ಲ. ಇಲ್ಲಿ ಎಲ್ಲ ಒಟ್ಟು ಸೇರಿಕೊಂಡವರು ಹೇಳಲಿಕ್ಕೆ ಬರುವುದಿಲ್ಲ, ಅಲ್ಲಿ ಎಲ್ಲ ಒಟ್ಟು ಸೇರಿಕೊಂಡವರು ಹೇಳಬಹುದು ಅಂತ. ಶೇಷನಿಗೆ 1000 ತಲೆ ಉಂಟು, ಪ್ರಾಣನಲ್ಲಿ ಸೇರ್ತಾನೆ ಅಮರದೇವ ಹೇಳಿ ಯಾರು ಅಂತ ಹೇಳಿಬಿಟ್ಟು. ಯಾಕೆಂದ್ರೆ ನರಮಾರು ಪದಾಂಗುಲಿ ಲಸದು ಉಂಟಲ್ಲ, ರಮೆಗೂ ಪೂರ ಗೊತ್ತಾಗುದಿಲ್ಲ ಅಂದಾಗ ಪ್ರಾಣಪುರ ಹೇಳ್ತಾನೆ ಹೇಗೆ ಹೇಳುದ ಹೇಳಿ ಯಾರು ಅಂತ ಹೇಳೋದು. ಮತ್ತೆ ಅವನೇ ಅವನ ದಿಕ್ಕೂ ಸಲ ಅವಳು ಹೇಳಿಕೊಟ್ಟು ಚೂರು ಹೇಳಿ ಯಾರು ಅಂತ. ಅವನು ಪ್ರಳಯಲ್ಲಿ ಪ್ರತಿಭಾತ ಬರಾವಾಗ ಅವನಿಗೆ ಸೋಲಿಲ್ಲ, 100 100 100 ಕಲ್ಪದ ಸಾಧನೆಗಳೆಲ್ಲ ಉಂಟು ಅವನ
ಕೈಯಲ್ಲಿ. ಹಾಗಾಗಿ ಹೇಳಿ ಯಾರು ಅಂತ ಸುಮ್ಮನೆ ಕದವೇ. ಅವರ ಪ್ರಪಂಚ ಏಯು, ಬೇಕಾದ್ರೆ ಮುಕ್ತ ಬ್ರಹ್ಮರನ್ನೇ ಅವರ ಹಂದಿಟ್ಕೊಳ್ಳಿ. ಪ್ರಪಂಚ ಏಯು, ಪರರ ಬಗ್ಗೆ, ಪರಮಾತ್ಮರ ಬಗ್ಗೆ ಪಂಚಯೇಯು ವಿಸ್ತಾರವಾಗಿ ಹೇಳಬಲ್ಲ ನಾನೆಂತದ್ದು ಕೇಳುತ್ತಾರೆ. ಗಮನಾಸನ ಸಂಕತಾದಿ ಲೀಲಾ, ಗಮನಂ ಆಗಮನಂ ಬಂದ್ರು, ಆಗಮನ ಗಮನ ಅಂದ್ರೆ ವ್ಯಾಸರು ಬಂದದ್ದು ದೊಡ್ಡ ಸಂಗತಿ ನಮಗೆ. ಅವರ ಅವತಾರವೇ ಬೆಳಿಗ್ಗೆ ಅವ್ರು ಹೇಳಿದ್ರು, ಕಾಳೇನ ಮೇಲಿದ ದೃಶ್ಯಂ ಮರ್ಷ್ಯಂದ್ರಣಾಂ ತೋಕಾಯುಷಾಂ ಸ್ವನಿಗಮ ಪದ ದೂರಭಾರ. ಸ್ವನಿಗಮ, ತನ್ನ ಬಗ್ಗೆ ಜನರಿಗೆ ಗೊತ್ತಿಲ್ಲ, ಅದಕ್ಕೆ ಹೇಳಲಿಕ್ಕೆ ಬಂದದ್ದು. ಅಡ್ರೆಸ್ ಅಂದ್ರೆ ಹೀಗೆ ಅಡ್ವರ್ಟೈಸ್ ಅಂದ್ರೆ ಹಾಗೆ, ನಾನು ಯಾರು ಗೊತ್ತುಂಟ ಶುರು ಮಾಡಿದ್ರು. ವೇದವ್ಯಾಸರು ಮಾತರಾಯಣಿಂದ ಗಮ್ಮತ್ತುಂಟು. ಹೌದು, ಅವರು ಯಾರು ಗೊತ್ತಿಲ್ಲ ನಮಗೆ, ಅವರವ್ರು ಹೇಳಿಕೊಡಬೇಕಾಯ್ತು. ವಿವ್ಯಾತ ವೇದಾನ್ ಯಸ್ಮಾತ್ ತಸ್ಮಾತ್ ವ್ಯಾಸ ಇತಿ ಸ್ಮೃತ, ಅವರೇ ಹೇಳಿಕೊಂಡದ್ದು. ನನ್ನ ಹೆಸರು ಹೀಗೆ ಅಂತ, ಭೂರ್ಭುವ ಸ್ವ ಅಂತ. ಸ್ವ ಅಂದ್ರೆ ಪರಸ್ವೋ ಹರಿ ರುದ್ರಾಮ ಇತಿ ನಾಮ ಚತುಷ್ಟಯಂ, ದೇವರ ಅಸಾಧಾರಣವಾದ ಹೆಸರದು ಸ್ವ ಎಂದು. ಪರ ಇದ್ದಾಗಿ ಪೂರ್ಣೋ ಭೂತಿವರೋ ಅನಂತ ಸುಖ ಯದ್ ವ್ಯಾಹರ ತೀರಿತ. ಸ್ವ ಅಂದ್ರೆ ಅನಂತ ಸುಖ ಅಂತ ಅರ್ಥ. ಸ್ವನಿಗಮ, ನಾನು ಪೂರ್ಣ ಆನಂದ ಅಂತ ಯಾರಿಗೂ ಗೊತ್ತೇ ಇಲ್ಲ, ಹೇಳಿಕ್ಕೆ ಬಂದದ್ದು ಅವ್ರು. ಹೇಗೆ ಗೊತ್ತು ನೋಡಿ, ಅವಿರಹಿತಸ್ತು ಅನಿಗಮ ಸಹಿ ಸತ್ಯವತ್ಯ ವೇದದ್ರಮಂ ಬಿಟಪಶಃ ವಿಭಜಿಷ್ಯತಿ ಸ್ಮ. ಗಮನ ಆಗಮನ ಹೇಗಿದೆ, ಬರ್ತವರದ್ದು ಜನ್ಮ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಏವ ಇತ್ಯ ತತ್ವದ ತೆಗ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಇಷ್ಟೇ ಹೇಳಿದ, ನನ್ನ ಸರಿ ಹುಟ್ಟು ತಿಳ್ಕೊಂಡ್ರೆ ಮತ್ತೆ ಅವ್ರು ಹುಟ್ಟಿ ಬರೋದಿಲ್ಲ. ನಮ್ಗೆ ಅದೇ ಗೊತ್ತಿಲ್ಲ, ನಾವಿವತ್ತು ಕೃಷ್ಣಾಷ್ಟಮಿ ಮಾಡೋದು ಯಾವ್ಯಾವಾಗ ಎಂದೆಂತ ಹೇಗೆ, ಅದರಲ್ಲಿ ಒಂದು ಗಲಾಟೆ ಬರಿತಾನೆ ಬರಿತಾನೆ ಬರಿತಾನೆ, ಎದುರು ಬರೋದಿಲ್ಲ ಯಾರು ಸಹ. ಸೀದಾ ಬಂದು ಕೇಳಿ, ನನ್ನದು ಸೀದಾ ಒಂದು ಗೆರೆ ಉಂಟು ಹೇಳುತ್ತೆ, ಅರ್ಥ ಮಾಡಿ. ಸಿಂಹ ಮಾಸೇತು ರೋಹಿಣ್ಯಾ ಯುತಂ ಕೃಷ್ಣಾಷ್ಟಮೀಂ ಪುಮಾನ್ ಉಪೋಷ್ಯ ಮಧ್ಯರಾತ್ರೇತು ಪೂಜೆಯೇತ್ ನಂದನಂದನಂ. ಇಲ್ಲಿ ಅನ್ವಯ ದೋಷ ಇಲ್ಲ, ದೂರಾನ್ವಯ ಕಷ್ಟಾನ್ವಯ ವಿಹಿತಾನ್ವಯ ಅನನ್ವಯ ಏನಿಲ್ಲ. ಸಿಂಹ ಮಾಸೆ ತು ರೋಹಿಣ್ಯಾಯುತಾಂ ಕೃಷ್ಣಾಷ್ಟಮೀಂ ಪುಮಾನ್ ಉಪೋಷ್ಯ ಉಪವಾಸಂಗತ್ವ ಮಧ್ಯರಾತ್ರೇತು ಪೂಜೆಯೇತ್ ನಂದನಂದನಂ ಶ್ರೀಕೃಷ್ಣ. ಈ ಗೆರೆಗೆ ವ್ಯಾಖ್ಯಾನ ಬೇಡ, ಅನುಕ್ತೇನಿಲ್ಲ, ಇಲ್ಲಿ ಸೇರಿಸಬೇಕಾದಿಲ್ಲ. ಏನು ಕೇಳಿದ್ರು ಇಲ್ಲಿ ಉತ್ತರ ಉಂಟು. ಈಗ ಕೃಷ್ಣ ಪಕ್ಷದ ಅಷ್ಟಮಿಯನ್ನು ಉಪವಾಸ ಮಾಡಿ ಕೃಷ್ಣನನ್ನು ಪೂಜೆ ಮಾಡಿ, ಕೃಷ್ಣ ಪಕ್ಷದ ಅಷ್ಟಮಿಯನ್ನು ರೋಹಿಣಿಯಿಂದ ಸೇರಿದ್ದನ್ನು ಉಪವಾಸ ಮಾಡಿ ದೇವರನ್ನು ಮಧ್ಯರಾತ್ರಿಯಲ್ಲಿ ಪೂಜೆ ಮಾಡಿ, ಸಿಂಹ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿಯನ್ನು ರೋಹಿಣಿಯ ಜೊತೆಗಿರುವುದನ್ನು ಉಪವಾಸ ಮಾಡಿ ಪೂಜೆ ಮಾಡಿ ಮಧ್ಯರಾತ್ರಿ. ನಿಮಗೆ ಇನ್ನು ಕೃಷ್ಣ ಪಕ್ಷದ ಅಷ್ಟಮಿಯನ್ನು ಯಾವಾಗ ಹೇಳಲಿಕ್ಕೆ, ಇರುವುದು ಹನ್ನೆರಡೇ ಕೃಷ್ಣ ಪಕ್ಷದ ಅಷ್ಟಮಿ ಇರುವುದು. ಅಷ್ಟಮಿ ಅಂದ್ರೆ ಅಷ್ಟಮಿ ತಿಥಿ, ತಿಥಿ ಅಂದ್ರೆ ದಿನ ಅಂತ ಅರ್ಥ. ಅದು ಪುಲ್ಲಿಂಗ ಶಬ್ದ ದಿನ, ಸ್ತ್ರೀಲಿಂಗ ಶಬ್ದ ತಿಥಿ, ಇಷ್ಟೇ ವ್ಯತ್ಯಾಸ. ಆದ್ರೆ ಅಷ್ಟಮಿ ಎನ್ನುವುದು ಬಂತು ಸ್ತ್ರೀಲಿಂಗಕ್ಕೆ, ಇಲ್ಲಾಂದ್ರೆ ಅಷ್ಟಮೋ ದಿವಸ ಆಗ್ತದೆ, ಪ್ರಥಮ ದ್ವಿತೀಯ ಹೇಳಿದ ಹಾಗೆ ಅಷ್ಟೇ. ಇದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ. ಅದ್ರಲ್ಲಿ ಅಷ್ಟಮಿ ಎಂಟನೇ ಎದ್ದನ್ನು, ನಿಮಗೆ ದಿನ ಗೊತ್ತಾಗುವುದು ಯಾವಾಗ, ಉದಯದಲ್ಲಿ ಇರುವುದನ್ನು ತಿಥಿಯಿಂದ ನಾವು ಕರೀತೇವೆ. ಪಂಚಾಂಗ ಓದುವ ಕ್ರಮ ಆಗ ಉದಯಾದುದಯಂ ಎನ್ನುವುದು ತಿಥಿ ವ್ಯವಸ್ಥೆ. ಇವತ್ತು ಉದಯದಲ್ಲಿ ಏನಿತ್ತ, ಇವತ್ತು ಉದಯದಲ್ಲಿ ದಶಮಿ ಇತ್ತು, ದಶಮಿ ಅಂದೆವು. ಈಗ ದಶಮಿ ಮುಗಿದಾಗಿದೆ, ಈಗ ಏಕಾದಶಿ ಶುರುವಾಗಿದೆ, ಅಂದ ತಕ್ಷಣ ನಾವು ಉಪವಾಸ ಕೂತ್ಕೊಳ್ಳುವುದಿಲ್ಲ. ನಾಳೆ ಸೂರ್ಯೋದಯದಲ್ಲಿ ಏಕಾದಶಿ ಉಂಟು, ಉಪವಾಸ. ಸೂರ್ಯೋದಯದಲ್ಲಿ ಯಾವ ತಿಥಿ ಉಂಟು ಅದು ತಿಥಿ. ನೀವು ಮೀಲಿಕ್ಕೆ ಬೇಕಾದ ಸೂರ್ಯೋದಯದ ಮೊದಲೇ ಹೋಗಿ. ನೀವು ಹೇಳುವುದು ಇವತ್ತಿನ ದಿನದ ಜಪಕ್ಕಲ್ವಾ ಸ್ಥಾನಕ್ಕಲ್ವಾ, ಅದೇ ಹೇಳಲಿಕ್ಕೆ ಕ್ರಮ ಆಗಿ. ಅದು ಮೂರು ಹೊತ್ತಿಗೂ ಅದೇ ಅನ್ವಯ. ದಶಮಿ ಸಾಯಂಕಾಲ ಜಪಕ್ಕೆ ಹೇಳುವಾಗ ದಶಮ್ಯಾಮ್ ಅಂತ ಹೇಳಿ ಜಪ ಮಾಡು. ಅಂದ್ರೆ ಕೃಷ್ಣ ಪಕ್ಷದ ಎಂಟನೆಯ ದಿನವನ್ನು ಬದಲಾಯಿಸ್ಲಿಕ್ಕಿಲ್ಲ ಕೃಷ್ಣಾಷ್ಟಮಿ ಬಂದ ನಂತರ, ನೆನಪಿಟ್ಕೊಳ್ಳಿ. ಎಂಟನೇ ದಿನವನ್ನು ಎನ್ನುವ ಹೆಸರು ಕೊಡುವುದು ಕೃಷ್ಣ ಪಕ್ಷದಲ್ಲಿ ಎಂಟನೇ ದಿನಕ್ಕೇನೆ. ಸಪ್ತಮಿ ರಾತ್ರಿ ಮಾಡ್ಲಿಕ್ಕೆ ಹೇಳಿದ್ರ ಇಲ್ಲ,
ರೋಹಿಣಿ ಆಗಿರ್ತ ಬಂದಿದ್ದಾರೆ. ಆವತ್ತೇನು ಬೇಕು ಹೇಳಿದ್ರೆ ರೋಹಿಣಿ ಸ್ಪರ್ಶವೇ ಕ್ರಮಗೆ. ಆ ದಿನಕ್ಕೆ ಕೃಷ್ಣ ಅಷ್ಟಮಿಯ ದಿನಕ್ಕೆ ರೋಹಿಣಿ ಆ್ಯಡ್. ನಾವು ತಿಥಿಯನ್ನು ಗುರುತಿಸುವುದು ಉದಯಕ್ಕೆ. ಅವ್ರು ಹೇಳಿ ರೋಹಿಣಿ ಅಯ್ಯುತಾಮ್ ಅಂತ. ರೋಹಿಣಿ ಇದ್ರೆ ಆಯ್ತು, ಎಷ್ಟೊತ್ತಿಗೆ ಆಗಲಿ ರೋಹಿಣಿ ಇರಲಿ. ಇಡೀ 12 ಕೃಷ್ಣ ಪಕ್ಷ ಅಷ್ಟಮಿಯಲ್ಲಿ ಒಂದಕ್ಕೆ ಮಾತ್ರ ಆಗ್ತದೆ ಇದು. ಯಾವಾಗ ಆಗ್ತದೆ ಅಂತ ಅವ್ರು ಬ್ಯಾಬಿಟ್ಟು ಹೇಳಿದ್ರು ಸಿಂಹ ಮಾಸೆ ಅಂತ. ನೀವು ಯಾವಾಗ ಅಂತ ಹುಡುಕುದು ಬೇಡ, ಸಿಂಹದಲ್ಲಿ ರವಿ ಇದ್ದಾಗ ನಡೆಯುತ್ತದೆ ಅಂತ. ನಾನು ಅದಕ್ಕೆ ಯಾವತ್ತು ಹೇಳಿದ್ದುಂಟು, ಫ್ಲಾಗ್ ಹಾಸ್ಟ್ ಆಯ್ತಾ, ಭಾರತ ಸ್ವತಂತ್ರ ಆಯ್ತಾ, ಮೊದಲು ಮಾಡಬೇಕಾದ್ದು ಕೃಷ್ಣಾಷ್ಟಮಿ. ಆಗ ನೆಕ್ಸ್ಟ್ ಬರುವ ಯಾವುದು ಕೃಷ್ಣ ಪಕ್ಷದ ಅಷ್ಟಮಿಯೋ ಅದು ಗ್ಯಾರಂಟಿ ಕೃಷ್ಣಾಷ್ಟಮಿ ಅಂತ. ರೋಹಿಣಿ ಇರ್ತದೆ ಅಂತ ಬಹಳ ರೇರ್. 16ಕ್ಕೇನೆ ಅಷ್ಟಮಿ ಬಂದರೆ ಡೌಟ್, ನೋಡಬೇಕಾಗ್ತದೆ. 15 ಆಗಸ್ಟ್ 15 ಮಾಮೂಲಿ ಫ್ಲಾಗ್ ಹಾಸ್ಟಿಂಗ್. ಇವತ್ತಾಯ್ತು, ಇನ್ನು ಬರುವ ಯಾವ ಕೃಷ್ಣದ ಅಷ್ಟಮಿ ಉಂಟು ನೋಡಿ, ಅದು ಕೃಷ್ಣಾಷ್ಟಮಿ ಅದು ನಾಳೆ ಬರ್ತದೆ. ಒಂದು ವಾರದಲ್ಲೆಲ್ಲ ಬಂದರೆ ಅದುವೇ, ಒಂದನೇ ದಿನವೇ ಬಂದರೆ ಕೆಲವೊಮ್ಮೆ ಬೈ ಚಾನ್ಸ್ ಇನ್ನೊಂದು 15 ಹತ್ತಿರ ಹೋಗ್ಬೋದು ಅಷ್ಟಮಿ, ಸ್ವಲ್ಪ ದೂರಕ್ಕೆ ಅದು ಆಗುವುದುಂಟು. ಆದರೆ ನಾನು ಇದನ್ನು ಗಳದ್ದಾಗಿ ಹೇಳುವುದಿಲ್ಲ, ಹೆಚ್ಚಾಗಿ ಹೀಗೆ ಅನ್ನೋದು ಗ್ಯಾರಂಟಿ ನಾನು ನೋಡಿದ್ದೇನೆ. ಯಾವಾಗ ಎನ್ನುವುದನ್ನು ಈಗ ಶ್ರಾವಣವ ಭಾದ್ರಪದವ ಯಾವಾಗಲೂ ಬರಬಹುದು. ಶ್ರಾವಣದಲ್ಲಿಯೂ ಕೃಷ್ಣ ಪಕ್ಷ ಅಷ್ಟಮಿಯಲ್ಲಿ ರೋಹಿಣಿ ಬರಬಹುದು, ಭಾದ್ರಪದದಲ್ಲಿ ಬರಬಹುದು. ಆದರೆ ಸಿಂಹ ಎಲ್ಲಿ ಬರ್ತದೆ ಅಲ್ಲಿ ಅನ್ನೋದು ಕಂಟ್ರೋಲ್ ಮಾಡಿದ ಗೆರೆ ಇತ್ತು. ಇದು ಒಂದೇ ಗೆರೆ ಸಾಕು ಕೃಷ್ಣಾಷ್ಟಮಿಯನ್ನು ಮಾಡಲಿಕ್ಕೆ ನಮಗೆ, ಇದಲ್ಲದಿದ್ರೆ ಅಲ್ಲ ಹೇಳಲಿಕ್ಕೆ. ಇಷ್ಟಾಗಿ ನಾವು ಅದು ಶ್ರಾವಣವೇ, ಅದು ಭದ್ರವದವೇ, ಮತ್ತೆ ಮುನ ನಾವೇನು ಕಿರುಮುತ್ತೇ ಉಂಟಲ್ಲ, ಇದು ಮಂಡ್ಯ ಸರಿ ಇಲ್ಲಂತು. ಈ ಗೆರೆ ನನ್ನದಲ್ಲ, ಇದು ಮಧ್ವಾಚಾರ್ಯರ ತಮ್ಮಂತು ವಿಷ್ಣುತೀರ್ಥ. ವಿಷ್ಣುತೀರ್ಥರ ಈ ಒಂದು ಗೆರೆಯನ್ನು ನೀವು ಏನು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ, ಎಂತ ಮಾಡಿದ್ರೆ ಅಲ್ಲಾಡಿಸ್ಲಿಕ್ಕೆ ಬರೋದಿಲ್ಲ, ಪೆಟ್ಟು ಹೊಡಿಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಕರಾರುವಾಕ್ಕಾಗಿ ಅವರು ಹೇಳಿಕೊಟ್ಟ ಕಥೆ ಇತ್ತು. ಇನ್ನು ನಿಮಗೆ ಇಷ್ಟ ಹೇಗೆ ಮಾಡ್ತೀರಿ, ಹಾಗೆ ಇಡೀ ವರ್ಷದಲ್ಲಿ ಬರುವ ಒಂದೇ ದಿನವನ್ನು ಯಾಕೆ ಮಿಸ್ ಮಾಡಿಕೊಡುತ್ತಾರೆ, ಯಾಕೆ ಗಲಾಟೆ, ಇನ್ನು ಅವ್ರ ಮಾತುಗಳನ್ನೆಲ್ಲಿ ಎಳೆಯುವುದು ಅನ್ನೋದು ಕೃಷ್ಣ, ಅದು ಆ ಪಕ್ಷ ಈ ಪಕ್ಷ ಎಂತ ಮಾಡಿದ್ರು ತಲೆ ಸರಿ ಇಲ್ಲ. ನಾನು ಹೇಳು, ಚೈತ್ರ ಯುಗಾದಿ ಶುದ್ಧದಲ್ಲಿ ಪಾಡ್ಯದಲ್ಲಿ ಬ್ರಹ್ಮ ಸೃಷ್ಟಿ ಮಾಡಿದೆ. ಸಸರ್ಜಾದು ಬ್ರಹ್ಮ ಸಸರ್ಜಾದು, ಅದು ಯುಗಾದಿ ನಮಗೆ. ಆಗ ಚೈತ್ರ ಇತ್ತು, ಶುಕ್ಲಪಕ್ಷ ಇತ್ತು, ಪಾಡ್ಯ ಇತ್ತು. ಈಗ ನಿಮಗೆ ಪಕ್ಷ ಅದು ಯಾವುದು ಹೇಗೆ, ಕೃಷ್ಣಪಕ್ಷ ಶುರು ಆಗುದು ಯಾವಾಗ, ಎಲ್ಲಿ ಶುರು ಆಗ್ತದೆ, ಯಾರು ಹೇಳ್ತಾರೆ? ಪಾಲ್ಗುಣ ಕೃಷ್ಣ ಪಕ್ಷದಲ್ಲೇ ಕೊನೆಯಾಗುವುದು, ಚೈತ್ರ ಪ್ರಾರಂಭದಲ್ಲಿ ಯುಗಾದಿ ಆಗುವುದು. ಇದೆಲ್ಲ ಬದಲಿಸ್ತೀರಾ, ಆಗ್ತದೆ ನಿಮಗೆ ಯುಗಾದಿ ಬೇರೆ ಎಲ್ಲ ಮಾಡ್ಲಿಕ್ಕೆ ಬರ್ತದೆ? ಎಂತ ಹೇಳುದು ಗೊತ್ತಿಲ್ಲ. ಅವರು ಶುಕ್ಲಾದಿ ಮಾಡುವ, ಕೃಷ್ಣಾದಿ ಮಾಡುವ, ಮಾಡುವ ಎಂತ ಮಾಡುವ, ಎಂತ ನಮಗೆ ಇಷ್ಟ ಬಂದಾಗ ಮಾಡುದು ಅಂತ ಮಾಡಿದಾಗುದಿಲ್ಲ. ಇದೊಂದು ಗಟ್ಟಿಯಾಗಿ ಆದರೆ ಉಂಟಲ್ಲ, ಬಹಳ ಚೆನ್ನಾಗಿರುತ್ತೆ. ಜನ್ಮ ಕರ್ಮ ಚಮೇ ದಿವ್ಯ ಏವಂ ಯೋ ವ್ಯಕ್ತಿ ತತ್ವತ, ಒಂದು ಶ್ಲೋಕ ಅರ್ಥ ಆಗುದಿಲ್ಲ ನಮಗೆ. ಅವನು ಹುಟ್ಟಿದ ಹಬ್ಬದ ಬಗ್ಗೆ ನಾವು ಗಲಾಟೆ ಮಾಡ್ತಾ ಕೂತ್ಕೊಂಡೆ, ಕೊನೆಗಳಿಗೆ ಒಂದು ಒಟ್ಟು ಸೇರಿ ಒಂದು ಅರ್ಥ ಮಾಡಿಕೊಂಡು ಬಹಳ ಚೆನ್ನಾಗಿ. ಪೂರ್ವಾಗ್ರಹ ಪೀಡಿತರೇ ಇರುತ್ತೆ, ಕೇಳ್ತಾರೆ ಅಲ್ಲಿ ಹೋದಕ್ಕೆ ನಮಗೆ ಅಭ್ಯಾಸ ಇದ್ದವರು ಅರ್ಥ ಆದವರು. ನಿಮಗೆ ಯಾವಾಗ ಅಷ್ಟಾಗಿ ರಾಮನಾಥನಾಗೆ, ನಾನು ಕೃಷ್ಣಾಷ್ಟಮಿ ಅವ್ರಿಗೆ ಹೇಳೋದು, ನೀನು ಯಾವಾಗ ದೀಪಾವಳಿ ಮಾಡೋದು ರಾಮನಾಥನ ಅಂತ. ಅದಕ್ಕೆ ಅವನು ಹೇಳಿಬಿಟ್ಟಂತೆ ನಮಗೆ ಗೋಪಾಲ, ಕೇಳಿದಾಗ ಸ್ವಾಮಿಗಳು ನಾನು ಪ್ರಮಾಣ ಪ್ರಕಾರ ಮಾಡ್ತೇನೆ, ಅವರು ಪ್ರಮಾಣ ಕೊಟ್ಟರು ಮಾಡ್ತೇನೆ, ನೀವು ಪ್ರಮಾಣ ಕೊಡಿ ಮಾಡ್ತೇನೆ. ಸಿದ್ಧೋದ್ರು ನಾನು ಪ್ರಮಾಣ ಕೊಟ್ಟು ತೋರಿಸ್ತಾ ಇದ್ದೇನೆ, ಅದು ಉಡುಪಿಗೆ, ಅದು ಉಡುಪಿ ಅಲ್ಲದಕ್ಕೆ, ಅದು ಘಟ್ಟಾದವರಿಗೆ, ಇದು ಎಲ್ಲಿ ಹಾಗೆ ಎಲ್ಲಿ ಇಲ್ಲ. ಜಿ ಎಸ್ ಪಿ ಅವರಿಗೆ ಬೇರೆ, ಆ ಎಸ್ ಪಿ ಅವರಿಗೆ ಬೇರೆ, ಎಲ್ಲಿಲ್ಲ. ಎಲ್ಲಿ ಹೇಳಿದ್ರು ಕೃಷ್ಣ ಹುಟ್ಟಿದ್ದು ಎಲ್ಲರೂ ಒಮ್ಮೆ ಅಲ್ವಾ, ಒಂದೇ ನಮ್ಮನೆ ಅಲ್ಲ. ಆಶ್ಚರ್ಯ ಆಗುದು ನನಗೆ ಕೆಲವೊಮ್ಮೆ, ಹೌದು 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 ನಮಗೆ ಹೀಗೆ ಹೌದು ಎಸ್ ಪಿ ಅವರು ಶ್ರಾವಣ ಹೇಳಬೇಕಂತ ಬೇಡಿದ್ದಾರೆ. ನಾನು ಬೈದಿದ್ದೇನೆ, ಕೇಳಿದ್ದೇನೆ, ಹೀಗೆ ಕೇಳಿದ್ದೇನೆ, ಆಗುವುದಿಲ್ಲ ಅದು ಹೇಗೆ ಅಂತ. ಪ್ರಮಾಣ ನೋಡಿ ಅರ್ಥ ಮಾಡಿ ಆಚರಣೆಗೆ ತನ್ನಿ, ಗಲಾಟೆ ಮಾಡಿ ನೀವು ಸಹ ಕಮ್ಯುನಿಟಿ ಇಟ್ಕೊಂಡು ಅರ್ಥ ಮಾಡಲಿಕ್ಕೆ ಎಷ್ಟು ಪ್ರಮಾಣಗಳನ್ನು ತನ್ನಿ. ಎಲ್ಲ ಸಾವಕಾಶಗಳು ನಿರವಕಾಶ ಪ್ರಮಾಣ ಹೋಗಿತ್ತು. ಹಾಗೆ ಹೇಳಲಿಕ್ಕೆ ಏಕಾದಶಿ ಊಟ ಮಾಡಲಿಕ್ಕೆ ಉಂಟು, ಫಲಾರ ಮಾಡಲಿಕ್ಕೆಲ್ಲ ಉಂಟು, ಮಾಡಿಬಿಡ್ತಾರೆ. ಅದು ಸಾವಕಾಶ, ಅದು ಗರ್ಭಿಣಿಯರು ಹೇಳಿದ್ದು, ಹಾಗೆಲ್ಲ ಶುರು ಮಾಡ್ತೇವೆ ನಾನು. ಇನ್ನು ಯಾರಿಗೆ ಹೇಳಿದ್ದು ಹೇಳಿ, ಅಷ್ಟು ಸ್ಪಷ್ಟವಾದ ಚಿಂತನೆ. ಹಾಗೆ ಗಮನ ಆಸನ ಆಗಮನ, ವ್ಯಾಸರ ಜನ್ಮ, ಸತ್ಯವತಿಯಲ್ಲಿ ಬರುವ ನೆಲೆ, ಪರಾಶರರ ಕತೆ, ಪರಾಶರರ ಕತೆ, ಯಮುನೆಯ ದ್ವೀಪ ಅರ್ಥ ಆಗಲಿಲ್ಲ, ಗಲಾಟೆ ಆಗ್ತಾನೆ ಇರ್ತದೆ. ಗಮನ ಆಸನ ಅವರು ಇರುವುದು ಎಲ್ಲಿ, ಆಸ್ತೆ ಬದರಿ ನೇದೃಶಂ ಸ್ಥಳವಾಲಂ ಅಂತ ಎಷ್ಟು ಗಮ್ಮತ್ತು.
ಆಹ ಅಲ್ಲಿ ಹೋಗಿ ಕೂತಿದ್ದಾರೆ ಬದರಿ ಚಂಡ ಮಂಡಿತೆ ಅಂತ, ಬದರಿ ಬೊಗರಿ ಹಣ್ಣೆ ಉಂಟು ತೆಲ್ಲಿಕ್ಕೆ ಆರಾಮ ಅನ್ಬೇಕಾದಷ್ಟು ಸಿಗ್ತದೆ. ಬಾದರಾಯಣ ಬದರಿ ಬೊಗರಿ ಇರತಕ್ಕಂತಹ ಸ್ಥಾನದಲ್ಲಿ ಕೂತಿದ್ದಾರೆ. ವಾದೇ ರಥಾರಾಮಾಯಣ ಅಂತ ಅರ್ಥ ಬರ್ತಿದ್ದಾರೆ, ಬಾದರಾಯಣ ವಾದರಾಯಣ ಅಂತ. ಮೊಬೈಲ್ ಭೇದ ವಾದರಥರಿಗೆ ಚಿಂತನೆ ಮಾಡುವವರಿಗೆ ದೊಡ್ಡ ಸೊತ್ತು ಕೊಟ್ಟಿದ್ದಾರೆ ಇವರು ಅಂತ, ಆಶ್ರಯ ಆಗಿದ್ದಾರೆ ನಾರಾಯಣ ಇದ್ದಾಗಿ. ಸಂಗತ ಸಂಪೂರ್ಣವಾಗಿ ಹೇಳಿದವರವರೇ ಕಥವಾಕ್ಯ ಪ್ರಬಂಧೆ ಸಮುದ್ರ ಕೈ ಪ್ರಭಿ ಸಂಭೂ ಭಗವಂತ, ಭಗವಂತನ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದವರು. ಭಾರತ ಪುರಾಣ ಸೂತ್ರ ಪ್ರಪಂಚ ಮೂರರ ಮುಖದಿಂದ ಬೆಳಗ್ಗೆ ಶ್ರೀಪಾತ್ರ ಹೇಳಿದ್ರಲ್ಲ ತ್ರಿಮುಖಿ, ಅವರು ತ್ರಿಲೋಚನ, ವ್ಯಾಸರು ಸಹ ಮೂರು ಕಣ್ಣಿನವರು, ಮುಕ್ಕಣ್ಣ ದರ್ಶನ. ಭಾರತ ಪುರಾಣ ಸೂತ್ರಗಳನ್ನು ವೇದ ಚಿಂತನೆ, ಇತಿಹಾಸ ಪುರಾಣಾಭ್ಯಂ ಇದಂ ಸಮಪೂರ್ಣಯತ್, ಆನಂತರ ಸೂತ್ರೇಣ ಕಟ್ಟಿಯಾಗಬೇಕು ಸಂಗ್ರಹಣೀಯ. ಇತಿಹಾಸ ಪುರಾಣಗಳಿಂದ ತೆರೆಯಬೇಕು ವೇದವನ್ನು ಬೀಳುವುದಿಲ್ಲ. ಆ ಬ್ರಹ್ಮ ಭುವನಾಲೋಕ ಯದ್ಗತ್ವ ನನಿವರ್ತಂತೆ ತದ್ದಾಮ ಪರಮಮ್ಮ ಅಂತ, ಪತನ ಇಲ್ಲ ಮತ್ತೆ ಅಲ್ಲಿ ಮಾಡಿದ್ದಕ್ಕೆ ಫಲ ಇಲ್ಲ. ಆದರೆ ನಾನು ಅದು ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಅಂದಲ್ಲಿ ಶುರು ಮಾಡಲಿಕ್ಕೆ ಏನಿಲ್ಲ, ಅದು ಫಲಿತ ಆಗುವುದಿಲ್ಲ ಅಲ್ಲಿಯ ಕರ್ಮಗಳಿಗೆ, ಅದು ಸ್ವೇಚ್ಛೆಯಿಂದ ಆಗುವಂಥದ್ದು, ಸಹಜವಾಗಿ ಆಗುವಂಥದ್ದು. ಬಂಧನ ಇಲ್ಲ, ಕರ್ಮ ಬಂಧನ ಆಗುವುದಿಲ್ಲ ಮಾಡಿದ್ದಕ್ಕೆ. ಭಯ ಇಲ್ಲ, ಎಂಥದೋ ಆಗ್ತದೋ ಏನೋ ಸೈಡ್ ಎಫೆಕ್ಟ್ ಬಿದ್ದು ಹೋಗ್ತದೋ ಇಲ್ಲ, ಮರಣ ಅಂತ ಗ್ಯಾರಂಟಿ ಇಲ್ಲ. ಭವಾಪವರ್ಗದಾತ್ರಿ ಕದಮಪ್ಯಮರ ಪ್ರಪಂಚ, ಆಚಾರ್ಯರು ಹಾಗೆ ತೀರ್ಥಯಾಟನೆ ಪದಿವರಾಜರು ಗಮನ ಇಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಹೋಗ್ಲಿಕ್ಕೆ ಹೇಳುತ್ತಾ ಇದ್ದಾರೆ ಹೋಗ್ಬೇಕು. ಆ ತೀರ್ಥ ಈ ತೀರ್ಥ ತಿರುಚಿ ಗುರುವಂತ ತೀರ್ಥ ಆಗಿ ಆಸನ ಜಪತ ಅನುಷ್ಠಾನಕ್ಕೆ ಕೂತು ಬಿಟ್ಟರೆ ನಿರಂತರವಾಗಿ ಧ್ಯಾನ ಜಪ ಅನುಷ್ಠಾನ ತಪಸ್ಸು ಪೂಜೆ ಏಕತ್ರ ತಿರುಗಬೇಕು ತಿರುಗಬೇಕು ಕೂತ್ಕೊಳ್ಬೇಕು ಕೂತ್ಕೊಳ್ಬೇಕು ಗಂಟೆಗಟ್ಟಲೆ ಕೂತ್ಕೊಳ್ಬೇಕು ಜಪಕ್ಕೆ. ಮೊನ್ನೆ ಹೇಳಿದ್ನಲ್ಲ ಪೂರ್ವಾಂ ಸಂಧ್ಯಾಂ ಸನಕ್ಷತ್ರ ಉತ್ತರಾಂ ಸದಿವಾಕರಾಮ್ ಅಂತ, ಅದಕ್ಕೆ ಬೇರೆ ಅರ್ಥ ತೋರಿಸಿಕೊಟ್ಟಲ್ಲ ಈಗ ಅನ್ನಯ್ಯ ಅಂತ. ಪೂರ್ವಾಂ ಸಂಧ್ಯಾ ಸನಕ್ಷತ್ರ ಬೆಳಗಿನ ಸಂಧ್ಯಾ ವಂದನೆಯನ್ನು ನಕ್ಷತ್ರ ಇರುವಾಗ ಶುರು ಮಾಡಬೇಕು. ಸದಿವಾಕರಾಮ್ ಸೂರ್ಯ ಬರುವವರೆಗೆ ನಿಲ್ಲಿಸಲಿಕ್ಕೆ. ಉತ್ತರಾಂ ಸದಿವಾಕರಾಮ್ ಸಂಜೆಯ ಜಪವನ್ನು ದಿವಾಕರ ಇದ್ದಾಗ ಶುರು ಮಾಡಲಿಕ್ಕೆ. ಸನಕ್ಷತ್ರಾಂ ನಕ್ಷತ್ರ ಬರುವವರೆಗೆ ಅದನ್ನು ನಿಲ್ಲಿಸಲಿಕ್ಕೆ. ಹದಿನೈದು ಕತೆ ಮಧ್ಯಾಹ್ನದ್ದು ಉತ್ತರ ಮಧ್ಯಾಹ್ನದ್ದು ಸದಿವಾಕರಾಮ್ ದಿವಾಕರ ಇದ್ದಾಗ ಮಾತ್ರ ನಕ್ಷತ್ರ ಮೊದಲು ಇಲ್ಲ ಮತ್ತು ಇಲ್ಲ. ಆದ್ರಿಂದ ಅದನ್ನು ಬೇರೆ ಮಾಡಿ ಹೇಳಿದ್ದು ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಉತ್ತರಾಂ ಸದಿವಾಕರಾಂ, ಇದು ಮೂರು ಅನ್ವಯ ಮಾಡಲಿಕ್ಕೆ. ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಸದಿವಾಕರಾಂ ಉತ್ತರಾಂ ಸದಿವಾಕರಾಂ ಸನಕ್ಷತ್ರಾಂ ಉತ್ತರಾಂ ಮಧ್ಯಮಾಂ ಸದಿವಾಕರಾಂ. ಸೂತ್ರಪ್ರಾಯವಾದ ಸದಾಚಾರ ಸ್ಮೃತಿಗಳೆಲ್ಲ ಹೀಗೆ ಇರುತ್ತೆ. ಆಸನ ಜಪಕ್ಕೆ ಕೂತ್ಕೊಳ್ಬೇಕು, ಬೆಳಿಗ್ಗೆ ಕೂತರೆ ಮಧ್ಯಾಹ್ನ ಆಗ್ತದೆ. ಆ ರೀತಿಯಾಗಿ ಸೂರ್ಯರು ಆ ಕೂತು ಸಂಜೆ ಆಗುವವರೆಗೆ ಆಸನ. ಅಂತ ಸಂಗತ ವಾದ ವಿವಾದ ಚಿಂತನೆ ಪಾಠ ಪ್ರವಚನ ಪ್ರಶ್ನೋತ್ತರ ಅದೆಲ್ಲ ಆಗಲಿ, ಅದು ಹೋಗ್ತಾನೂ ಆಗ್ತಿತ್ತು ಕೂತು ಆಗ್ತಿತ್ತು. ಅದರಿಂದ ಗಮನಾಸನೇ ಸಂಗತ. ಹೋಗ್ತಾ ದಾರಿಯಲ್ಲಿ ಒಂದೇ ಒಂದೇ ಸದಾನಂದ ಶುರು ಮಾಡಿದ್ದೆ ಹೇಳಿ ಅಂದಾಗ ಹೋಗ್ತಾನೂ ಆಗ್ತದೆ ಚಿಂತನೆ ಬರ್ತಾ. ನನಗೆ ಆಗ್ತಿತ್ತು ಕೆಲವೊಮ್ಮೆ ತರ್ಕ ಪಾಠ ಎಲ್ಲ ಹೋಗ್ತಾ ಆಗುತ್ತೆ. ತಂದೆ ಶಾಲೆಗೆ ಬರುವಾಗ ನನ್ನ ಕರ್ಕ ಬಂದು ಪಾಠ ಆಗ್ತದೆ, ಹೋಗುವಾಗ ನಾನು ಹೇಳ್ಬೇಕು ಅದೇನು ಮಾಡಿ ಪಾಠ ಅಂತ. ಹಾಗೆ ಸಮಯ ಇಲ್ಲ ಅವರಿಗೆ, ಸಮಯ ಇಲ್ಲ ನನಗೆ ಇರುವುದಿಲ್ಲ. ಕೆಲವೊಮ್ಮೆ ಗಮನಾಸನ ಕೂತಲ್ಲಿ ಪಾಠ ಪ್ರವಚನ ಹೋದಲ್ಲಿ ವಾದ ವಿವಾದ ಗಮನ ವೇಲಾಯ ಗಮನಕ್ಷೇತ್ರೇಶು ಬಹು ಕೂಪ ದರ್ದುರಾಭ ಎಲ್ಲಿ ಕೂಪಮಂಡು ಕೂಡ ಬರ್ರಿ ವಾದಕ್ಕೆ ಅಂತ ಹೇಳಿ ಕರೆಯಲಿಲ್ಲ. ಹಾಗೆ ಹೋದಲ್ಲೆಲ್ಲ ವಾದ ವಿವಾದಗಳು ಚಿಂತನೆಗಳು ಪ್ರಶ್ನೋತ್ತರಗಳು, ಕೂತಲ್ಲೆಲ್ಲ ಪಾಠ ಪ್ರವಚನಗಳು ಅಧ್ಯಯನಗಳು, ಎಷ್ಟು ಗಮ್ಮತ್ತುಂಟು ನೀ ಶಬ್ದಗಳು ಎಷ್ಟು ಪುಣ್ಯಿಸ್ತಾರೆ. ಗಮನಾಸನ ಸಂಕತ ದಿಲೀಲ ಎಲ್ಲ ಆರಾಮ, ಇದರಲ್ಲಿ ಏನು ಗಲಾಟೆ ಇಲ್ಲ. ಹೋಗ್ತೇನೆ ಅಂತವರಿಗೆ ಏನು ಬೀಡೆ ಅಲ್ಲ, ಕೂತಿದ್ದೇನೆ ಅಂತ ಕಾಲು ಹೇಳೋದಿಲ್ಲ, ಇನ್ನೇನು ಕಾಲು ಆಗ್ತದೆ ಗೊತ್ತಿಲ್ಲ, ನಾನು ಕೂತ್ಕೊಂಡೋದಿಲ್ಲ. ಸಂಗತ ಆದಿದ್ದರೆ ಆಗಲೇ ಕೂತಾಗಲೇ ಕಾಲು ಶುರುವಾಗಿ ಅಲ್ಲಿಯೂ ಕೂತು ಅಂತದ್ದು ಮತ್ತೆ ಬೆಳೆಯೂ ಕೂತಿರ್ತೇನೆ. ಇದು ಕಂಫರ್ಟೇಬಲ್ ನನಗೆ, ಆಸೀನ ಸಂಭವ ಅಂತ ಇಲ್ಲಿ ಕೂತು ದೇವರ ಒಳಗೆ ಬಂದು ಕೂತ್ಕೊಳ್ತೇನೆ ಆರಾಮ. ಎಷ್ಟು ಗಂಟೆ ಮಾತಾಡ್ತೇನೆ ನಾನು ವಾಸ್ತವವಾಗಿ ದೇವರು ಮಾತಾಡಿಸ್ಬಿಟ್ಟಿದ್ದೆ. ಹಾಗೆ ಅದ್ಭುತವಾದಂತಹ ಭಗವಂತನ ಚಿಂತನೆ ಗಮನಾಸನ ಸಂಕತಾದಿ ಲೀಲಾ ಸ್ಮೃತಿ ಮಾತ್ರೇಣ ಪಾಪವರ್ಗದಾತ್ರಿ ತಮ ಕವರ
ಪ್ರಪಂಚವು ನನ್ನ ಮಧ್ವಸ್ಯ, ನಾನು ಹೇಳಿಕ್ಕೆ ಹೊರಟದ್ದು ಮಧ್ವ ಶಬ್ದ, ಹೇಗೆ ಅನ್ಯತ್ರ ಅನ್ವಯ ಆಗುತ್ತೆ ಅಂತ ಹೇಳಿಕ್ಕೋಸ್ಕರ ವ್ಯಾಸಕೃತವಾಗಿ ಮಧ್ವಸ್ಯ ಶಬ್ದವನ್ನು ಉಲ್ಲೇಖ ಮಾಡಿದೆ. ಅಲ್ಲಿ ಮಧ್ವ ಶಬ್ದವನ್ನು ವ್ಯಾಸರಿಗೆ ಅನ್ವಯ ಮಾಡುವಾಗ ಇಲ್ಲಿ ಮಧ್ವ ಶಬ್ದ, ಅಲ್ಲಿ ವ್ಯಾಸ ಶಬ್ದವನ್ನು ಮಧ್ವರೇ ಅನ್ವಯ ಮಾಡಿದ್ರೆ ಇಲ್ಲಿ ಮಧ್ವ ಶಬ್ದದ ಅಲ್ಲಿ ವ್ಯಾಸರಿಗೆ ಅನ್ವಯ ಮಾಡಿ, ಇದು ಮಧ್ವ ವಿಜಯದ್ದು, ಆದ್ದರಿಂದ ವ್ಯಾಸರಿಗೆ ಅನ್ವಯ ಮಾಡಿ, ಅಲ್ಲಿ ವ್ಯಾಸ ಚಿಂತನೆಗೆ ಮಧ್ವರಿಗೆ ಅನ್ವಯ ಮಾಡಿ, ಹಾಗೆ ಎರಡು ಕಡೆ ಬಂದದ್ದನ್ನು ತೋರಿಸಿಕೊಟ್ಟೆ. ಹಾಗೆ ವಿಶೇಷವಾಗಿ ವ್ಯಾಸರನ್ನು ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಮಧ್ವರು ಸುಳ್ಳಲ್ಲ, ಯಾಕೆಂದ್ರೆ ಉಳಿದ ಪೂರ್ವಾಚಾರ್ಯರು ಯಾರು ವ್ಯಾಸರನ್ನು ಪೂರ್ಣ ಮಾತಾಡಲಿಲ್ಲ. ಮಹಾಭಾರತ ಯಾರಿಗೂ ಬೇಡ, ಭಾರತ ಪ್ರಸ್ಥಾನ ಆಗಲಿಲ್ಲ, ಗೀತಾ ಪ್ರಸ್ಥಾನ ಆಯಿತು. ಯೋಚನೆ ಮಾಡಿ, ಗೀತೆಯಲ್ಲಿ 701 ಶ್ಲೋಕ ಇರೋದು, ಭಾರತದಲ್ಲಿ 100,000 ಶ್ಲೋಕ ಉಂಟು, 100,000 ಶ್ಲೋಕವನ್ನು ಬಿಟ್ಟು 701 ಶ್ಲೋಕದ ಅಭಿಪ್ರಾಯ ಹೇಳಿದ್ರೆ ಅರ್ಥ ಉಂಟ? ಅದರಿಂದ ದೊಡ್ಡ ಸಂಗತಿ ಆಗಲಿಲ್ಲ. ಮಹಾಭಾರತವನ್ನೇ ಇಟ್ಟುಕೊಂಡು ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಅದಕ್ಕೊಂದು ಕೃತಿ ಕೊಟ್ಟು ಎಲ್ಲೆಡೆ ಬಳಸಿದ್ದು ಮಧ್ವಾಚಾರ್ಯ. ಅದರಿಂದ ಆಚಾರ್ಯರು ಗೀತಾ ಪ್ರಸ್ಥಾನ ಅಲ್ಲ, ಆಚಾರ್ಯರು ಭಾರತ ಪ್ರಸ್ಥಾನ ಹುಟ್ಟಿದ್ದರು. ವಿಶೇಷವಾಗಿ ಆನಂದ ಉಳಿದವರೆಲ್ಲ ಪುರಾಣಕ್ಕೆ ಮಾತಾಡಲೇ ಇಲ್ಲ, ಇವರು ಪುರಾಣ ಪ್ರಸ್ಥಾನವನ್ನು ಮುಟ್ಟಿದವರು. ಎರಡನೇ ಹಂತದಲ್ಲಿ ಆಚಾರ್ಯ ಸ್ಥಾನವನ್ನು ಅಡಗಲಿದೆ. ಯಾಕೆಂದರೆ ಮಹಾಭಾರತದಿಂದ 4 ಬಾರ ಉಂಟು ಪುರಾಣ ಉಪಲಬ್ಧವಾದದ್ದು, 400,000 ವೇದವ್ಯಾಸರಿಂದ ಸಂಗ್ರಹಿತವಾದದ್ದು ಅದು ಪುರಾಣ ಲಕ್ಷ, ಅದು ಶತಕೋಟೆ ಪಂಚರಾತ ಪುರಾಣಂತಾವದೇವ ಇಂದ 100 crore ಅದಿರಲಿ, ಅದನ್ನು ಎಬ್ರಿಜ್ ಮಾಡಿ ವೇದವ್ಯಾಸ ಕೊಟ್ಟದ್ದು 400,000 4 lakh ಪುರಾಣ, ಅದರ ಮೇಲೆ ಕೆಲಸ ಮಾಡಿದ್ದಾರೆ ಪುರಾಣ ಪುರಾಣಾಚಾರ್ಯರಾಗಿ, ಪುರಾಣ ಪ್ರಸ್ಥಾನಾಚಾರ್ಯರು. ಅದು ಯಾರು ಮಾಡಲಿಲ್ಲ? ಭಾರತದಲ್ಲಿ ಏಕದೇಶ ಮಾಡಿ ದೊಡ್ಡ ಸಂಗತಿ ಮಾಡಿದ್ರು ಗೀತಾ ಪ್ರಸ್ಥಾನಾಚಾರ್ಯ ಅಂತ. ಏಕದೇಶವೂ ಎದ್ದದ್ದು ಅತ್ಯಂತ ಕಡಿಮೆ 701 ಶ್ಲೋಕ, ಅದನ್ನು ಹೇಳಿಕೊಂಡು ಇಡೀ ಮಹಾಭಾರತ ಮುಟ್ಟಿದ್ದೇನೆ ಹೇಳಲಿಕ್ಕೆ ಆಗ್ತದೆ ಯಾರಿಗಾದ್ರು? ಪ್ರಯೋಜನ ಇಲ್ಲದ ಸಂಗತಿ ಅದು, ಇಡೀ ಪುರಾಣ ಪ್ರಪಂಚವನ್ನು ಮಾತಾಡಿಸಿದ್ರು ಅದರೊಟ್ಟಿಗೆ. ಇನ್ನು ಸೂತ್ರ ಪ್ರಸ್ಥಾನ, ಅದು ಮಾಮೂಲಿ ಎಲ್ಲರೂ ಮುಟ್ಟಿದ್ದಾರೆ ಇಟ್ಟುಕೊಳ್ಳು. ಆಮೇಲೆ ಉಪನಿಷತ್ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನದಲ್ಲಿ ಎಷ್ಟು ಉಪನಿಷತ್ತುಗಳು? ಅತ್ತೆಯ ಇವರ ಹೆಸರು ಎಷ್ಟಿರಲಿಲ್ಲ ಉಪನಿಷತ್ತುಗಳು? 100 ಉಪನಿಷತ್ತುಗಳ ಬಗ್ಗೆ ಮಾತಾಡಿ, ಉಪನಿಷತ್ತು ಏಕದೇಶ, ಶ್ರುತಿ ಮೂಲಕ್ಕೆ ಹೋಗಿ ವೇದವನ್ನೇ ಮಾತಾಡಿದ್ದಾರೆ. ಶ್ರುತಿ ಪ್ರಸ್ಥಾನ ಇವರದ್ದು, ಅವರದ್ದು ಉಪನಿಷತ್ ಪ್ರಸ್ಥಾನ, ಇವರದ್ದು ಶ್ರುತಿ ಪ್ರಸ್ಥಾನ, ಸಂಹಿತೆಗಳು ಆರಣ್ಯಕಗಳು ಎಲ್ಲವನ್ನು ಮಾತಾಡಿಸಿದ್ದಾರೆ ಇವರು. ಖಂಡಾರ್ಥ ನಿರ್ಣಯ ಆಯಿತು, ಮಹಾನಾಮನಿಗೆ ಆಯಿತು, ಬೃಹದಾರಣ್ಯಕ್ಕೆ ಆಯಿತು, ಎಲ್ಲದಕ್ಕೂ. ಹಾಗಾಗಿ ಶ್ರುತಿ ಪ್ರಸ್ಥಾನ ಇಡೀ ವೇದ ಪ್ರಸ್ಥಾನ ಪೂರ್ತಿ, ಉಪನಿಷತ್ತು ಮಾತ್ರ ಅಲ್ಲ. ಹಾಗೆ ಎಲ್ಲವನ್ನು ಮುಟ್ಟಿಕೊಂಡು ಇದರಲ್ಲಿ ಪಂಚರಾತ್ರ, ಪಂಚರಾತ್ರದಲ್ಲಿ ಆಚಾರ ಪ್ರಕರಣಗಳು, ಸದಾಚಾರ ಸ್ಮೃತಿ ಆಗಲಿ, ಯಾರನ್ನು ಜಪ ಮಾಡೋದೇ ಹೇಳಿಕೊಟ್ರೆ, ಹೇಳಿದ್ರೆ ಹೇಳಿದ್ರು ಉಂಟು, ಹೇಳಬೇಕಲ್ಲ ನಮಗೆ, ಎಲ್ಲಿ ಉಂಟು? ಪೂರ್ವಾಚಾರ್ಯರು ಜಪ ಮಾಡಲಿಕ್ಕೆ ಹೇಳಿಕೊಟ್ರ, ಎಷ್ಟು ಗಂಟೆ ಹೇಳುದು ಹೇಳಿದ್ರ, ಹೇಳುದು ಹೇಗೆ ಹೇಳಿದ್ರ, ಹೇಳಲಿಕ್ಕಾದ್ರೂ ಹೊರಟ್ರ, ಇವೆಲ್ಲ ಕಥೆಗಳು. ಒಂದಿಷ್ಟು ಪದ್ಯಗಳನ್ನು ಮಾಡಿಟ್ಟಾರೆ, ಅದು ಯಾರಿಗೆ ಬೇಕು? ಏನದಕ್ಕೆ ಆಗ್ತದೆ? ಎಲ್ಲ ವೈಭವ ವೈಭವಗಳು ಅಲಂಕಾರ ತೋರಿಸ್ಲಿಕ್ಕೆ ಅದು ಬೇಡ ನಮಗೆ, ಸಾಧನೆ ಉಪಯೋಗಿಯಾಗಿ ಹೇಳಿಕೊಡಿ. ಅದು ಆಚಾರ ಪ್ರಕರಣಕ್ಕೆ ಸದಾಚಾರ ಸ್ಮೃತಿ, ಜಯಂತಿ ಕಲ್ಪ, ತಂತ್ರಸಾರ ಸಂಗ್ರಹ, ಯತಿ ಪ್ರಣವಕಲ್ಪ, ಇವೆಲ್ಲ ಆಚಾರ ಪ್ರಸ್ಥಾನಗಳು ಯಾಕೆ ಕೇಳಿದರೆ? ಇದು ಪಂಚರಾತ್ರದ್ದು ಸಾಧನೆ ಅನುಷ್ಠಾನ, ಪೂಜೆ ಪುರಸ್ಕಾರಗಳ ಬಗ್ಗೆ ಹೇಳಿಕೊಂಡದ್ದು, ಸಾಧನೆಗಳು ಯೋಗಗಳು ಎಲ್ಲ ಅದನ್ನೆಲ್ಲ ಎತ್ತಿಕೊಂಡಿದ್ದಾರೆ. ಆದರೆ ಇದು ಯಾರು ಮುಟ್ಟಲೇ ಇಲ್ಲ, ಇಂಥ ಪುರಾಣಗಳ ಮುಟ್ಟಲಿಲ್ಲ, ವೇದಗಳನ್ನು ಮುಟ್ಟುವುದಿಲ್ಲ, ಇಂಥ ಪಂಚರಾತ್ರಗಳನ್ನು ತಂತ್ರ ಸಂಹಿತ ಆಗಮಗಳು, ಆಗಮ ಪ್ರಕರಣಗಳು, ಆಗಮಗಳು ಅದಕ್ಕೆ ಸಂಹಿತೆಗಳು ಮೂಲ. ಅವರಿಗೆ ಸುಮಾರು ಪಂಚರಾತ್ರ ಆಗಮ ಇದ್ದಾಗೆ ಶೈವಾಗಮ ಉಂಟು, ಶಾಕ್ತಾಗಮ ಉಂಟು. ಇದು ವೈಷ್ಣವಾಗಮವನ್ನು ಇಟ್ಟುಕೊಂಡು, ಪಂಚರಾತ್ರವನ್ನು ಇಟ್ಟುಕೊಂಡು ಸಂಹಿತೆಗಳ ಬಗ್ಗೆ ಮಾತಾಡಿದ್ದು. ಹಾಗಾಗಿ ಎಲ್ಲ ಬಗೆಯಿಂದಲೂ ಪೂರ್ಣವಾದಂಥ ಚಿಂತನೆ ಕೊಟ್ಟು ವೇದವ್ಯಾಸರನ್ನು ಉಳಿಸಿದವರು, ಬೆಳೆಸಿದವರು, ಕಟ್ಟಿದವರು, ತೋರಿಸಿಕೊಟ್ಟು. ಏಕದೇಶವನ್ನು ವ್ಯಾಸರನ್ನು ತೋರಿಸಿ ಹೀಗೆ ಹೇಳು, ಪೂರ್ವ ವ್ಯಾಸರನ್ನು ಓದಿ ಹೇಳಿದ್ರಿಯಾ? ಭಾರತದಲ್ಲಿ 700 ಶ್ಲೋಕ ಓದಿ ಹೇಳುದಲ್ಲ, ಪೂರ್ವ ಭಾರತ ಓದಿ ಹೇಳ್ತೀರಾ? ವ್ಯಾಸರದ್ದು ಭಾರತ ಮಾತ್ರ ಅಲ್ಲ, ಪುರಾಣ ಓದಿ ಹೇಳಿದ್ದೀರಾ? ಸೂತ್ರ ಮಾತ್ರ ಅಲ್ಲ, ಎಲ್ಲ ವೇದಗಳನ್ನು ಅವರು ಕೊಟ್ಟಿದ್ದಾರೆ, ವೇದಗಳು, ವೇದಗಳನ್ನೆಲ್ಲ ಹೇಳಿದ್ದೀರಾ? ಎಷ್ಟು ವೇದಗಳ ಶಾಖೆಗಳು ಉಲ್ಲೇಖ ಮಾಡುವುದಿಲ್ಲ? ಯಜುಸ್ಸಂಹಿತಾಯಾಮ್, ಋಕ್ಸಂಹಿತಾಯಾಮ್, ಸಾಮಸಂಹಿತಾಯಾಮ್, ಇದೆಲ್ಲ ಕೇಳಿದ್ದುಂಟ ನಾವು ವೇದಾರ್ಥ ಬರೆಯುವಾಗ. ಯಜುಸ್ಸಂಹಿತೆ ಅಂದರೆ ಎಂದವತ್ತು, ಯಜುಸ್ಸಂಹಿತೆ ನಾವು ಇವತ್ತಿದ್ದದ್ದು ಅದಲ್ಲ, ಶ್ಲೋಕ ರೂಪದ ಯಜುಸ್ಸಂಹಿತೆ, ಸಾಮಸಂಹಿತೆ ಅಲ್ಲ. ಹೀಗೆ ಎಲ್ಲ ವಿಶ್ವತೋಮುಖವಾದ ಚಿಂತನೆ ಮಧ್ವನಿಂದ ವ್ಯಾಸರ ವಿಶೇಷವಾದಂತಹ ಅನಾವರಣ. ಇವತ್ತು ಧ್ವಜಾರೋಹಣ, ನಾವು ಮಾಡಿದ್ದು ಧ್ವಜ ಅನಾವರಣ. ಮೇಲೆ ಮಾಡುವುದು ಖುಷಿ ಉಂಟು, ಡಿಸಾಡಿದ್ರೆ ಚೆಂಡು ಮೇಲೆ ಹೋಗುವುದಿಲ್ವಾ?
ಬಿಡಿಸುವುದು ಕಷ್ಟ ಉಂಟು. ವೇದವನ್ನು ಮೆರವಣಿಗೆ ಮಾಡ್ಬೋದು, ಎಷ್ಟು ಪುಸ್ತಕಗಳನ್ನು ಬ್ರಹ್ಮರಥದ ತುದಿಯಲ್ಲಿ ಇಟ್ಟು ಕಟ್ಟಿ ಹೋಗ್ಬೋದು. ಆದರೆ ವಿಶ್ವಕ್ಕೆ ಅದನ್ನು ಪಸರಿಸುವುದುಂಟಲ್ಲ, ಅದು ದೊಡ್ಡ ಕೆಲಸ. ಅದಾಗಬೇಕಾದ್ರೆ ನಿಮ್ಮಿಂದ ನಾವು ಹೇಳೋದದನ್ನು ಯಾವ ರೀತಿಯಲ್ಲಿ ಅದು ಸುಲಭ ಸಾಧ್ಯವಾಗಿ ಭಾರತವನ್ನಿಟ್ಟುಕೊಳ್ಳಿ, ಕಷ್ಟ ಸಾಧ್ಯವಾಗಿ ವೇದವನ್ನು ತಗೊಳ್ಳಿ. ಭಾರತದೊಟ್ಟಿಗೆ ಪುರಾಣಗಳಿರ್ತವೆ, ವೇದವನ್ನು ಬಿಡಿಸಲಿಕ್ಕೆ ಸೂತ್ರಗಳು ಇರ್ತವೆ, ಅಧ್ಯಯನವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧನೆಯ ದೃಷ್ಟಿಯಿಂದ ಪಂಚರಾತ್ರಗಳು ಬರ್ತವೆ ಆಚಾರ ಪ್ರಕರಣ. ಹೀಗೆ ನಮ್ಮ ಒಟ್ಟಿಗೆ ಬರಲಿ ಇದು ಅಂತ ಹೇಳುತ್ತಾರೆ. ಯಾಕೆಂದರೆ ಆಗಸ್ಟ್ 15ರಂದು ಧ್ವಜಾರೋಹಣ ಕೆಳಗಿಂದ ಮೇಲೆ ಹೋಗ್ತದೆ, ಜನವರಿ 26ರಂದು ಧ್ವಜ ಅನಾವರಣ ಮೇಲೆ ಕಟ್ಟಿರ್ತಾರೆ ಅದನ್ನು ಬಿಡಿಸ್ಲಿಕ್ಕೆ. ಇದು ಯಾರಿಗೂ ಗೊತ್ತಿರುವುದಿಲ್ಲ, ಗಮನ ಇದೆ ಎರಡು ಮುಖ್ಯ, ಏರಿಸುವುದು ಮತ್ತು ಹಾರಿಸುವುದು ಒಂದು. ಇವತ್ತು ಏರಿಸುವುದು, ಆವತ್ತು ಹಾರಿಸುವುದು, ನನಗೆ ಯಾವುದು ಗಮನ ಇಲ್ಲ. ಎಲ್ಲದಕ್ಕೂ ಧ್ವಜಾರೋಹಣ ಬರೆಯುವುದು, ಎಲ್ಲ ಕಡೆಯಲ್ಲಿ ಧ್ವಜಾರೋಹಣ ಇಲ್ಲ, ಇವತ್ತು ಮಾತ್ರ ಧ್ವಜಾರೋಹಣ. ನಮಗೆ ಸಾಮಾಜಿಕವಾಗಿ ಜ್ಞಾನ ಸರಿ ಇರುವುದಿಲ್ಲ, ಎಲ್ಲ ಹೇಳಿಬಿಡ್ತೇವೆ. ಆವತ್ತು ಧ್ವಜಾರೋಹಣ ಅಲ್ಲ, ಧ್ವಜ ಅನಾವರಣ. ಆ ಶಬ್ದ ಯಾರಿಗೆ ಗೊತ್ತಿಲ್ಲ, ಬಿಡಿಸುವುದಾಗ ಹರಿಯ ಮೇಲೆ ಕಟ್ಟಿರುತ್ತಾರೆ, ಹಾಗೆ ಬಿಡಿಸ್ಲಿಕ್ಕೆ. ಇಷ್ಟು ಸ್ಲೈಟ್ ವ್ಯವಸ್ಥೆ ನೋಡಿಕೊಂಡ್ರೆ ಅರ್ಥ ಆಗ್ತದೆ ಜನರಿಗೆ. ಧ್ವಜ ಅವರೋಹಣ ಆಗುವುದು ಯಾರು ಸತ್ತರೆ ಎಲ್ಲ ಆಗ್ತದೆ, ಇದು ದೇಶದ ಗೌರವದ ಪ್ರಶ್ನೆ. ಧ್ವಜ ಅವರೋಹಣ ರ್ಯಾರ್ ಸತ್ತಾಗ ಮಾತ್ರ, ಅವತ್ತು ಮಾತ್ರ ಅಂತ. ಅದು ಬಿಡಿ, ಅದು ಮಾಸಿಗೆ ಆಗುವುದಿಲ್ಲ, ಇದು ನಿರಂತರವಾಗಿ ಆಗಲ್ಲ. ಹಾಗಾಗಿ ಒಳ್ಳೆಯ ದಿನ, ಒಳ್ಳೆಯ ಕತೆ, ಒಳ್ಳೆಯ ವಿಷಯ ಚಿಂತನೆ ಆರಾಮವಾಗಿ. ಈಗೇನು ಕೇಳಿದರೆ ಉಳಿದದ್ದಿದ್ದರೆ ಸಾಯಂಕಾಲದ ಟಿಫಿನ್ ಮಾಡಿಕೊಂಡು ಹೋಗ್ತೀವಿ. ಯಜಮಾನರಲ್ಲಿ ಕೇಳಲಿಲ್ಲ, ಅಲ್ಲ ಹೇಳಿಲ್ಲ. ಅನುಕೂಲಕರವಾದ ವಾತಾವರಣ ಹೇಗಿರ್ತದೆ ಅಂದರೆ, ವಿದ್ಯಾರ್ಥಿಗಳ ತಲೆ ಕೆಲಸ ಮಾಡಿದರೆ ಹಸಿವು ಜೋರಾಗ್ತದೆ ಅಂತ ಕ್ರಮ. ಹಸಿವು ಜೋರಾದರೆ ತಲೆ ಕೆಲಸ ಮಾಡಿದೆ ಅಂತ ಲಕ್ಷಣ, ಅರ್ಥಾತ್ ಸಿದ್ಧಿ ಅಂತ ಹೇಳಲಿಕ್ಕೆ. ಉತ್ತು ದೇಶೇ ವೃಷ್ಟಿಮಾನದೋ ದೇಶೇ ನದಿಪೂರಾದಂತ, ನದಪುರ ಅಂತ ನದಿಪುರ ಅಂತ ಅಂದರೆ ಆನಂದ ಯಾವುದೇ ಇರಲಿ, ನದಿ ಸಮೃದ್ಧವು ನದಿಪುರ. ಹೀಗಾಗಿ ಉಳಿದ್ರೆ ಯಜಮಾನರಿಗೂ ತೃಪ್ತಿ, ಅದು ಉಳಿದಂತೂ ಹಾಳಾಗ್ತದಲ್ಲ ಪಾಪ, ಮಕ್ಕಳದೇನು ಖುಷಿ. ವಿದ್ಯಾರ್ಥಿಗಳಿಗೆ ಉಳಿಯುವಂತಾಗಲಿ ಬೆಳೆಯುವಂತಾಗಲಿ ಎರಡೂ ಅಲ್ಲ ನಮಗೆ ಬೇಕಾದ್ದು. ಹಾಗಾಗಿ ಭಕ್ಷ್ಯ ಭೋಜ್ಯಗಳು ಅದು ಕೇವಲ ತಾತ್ಕಾಲಿಕಗಳು, ತಲೆಗೆ ಸಿಗತಕ್ಕ ಆಹಾರ ನಿರಂತರ, ಫುಡ್ ಫಾರ್ ಥಾಟ್. ಆಚರಣೆ ಭಾಷ್ಯ ಅದುವೇ ವೈಶಿಷ್ಟ್ಯ ಅಂದರೆ ಅಲ್ಲಿ ಆಹಾರ ಶುದ್ಧ, ಸತ್ವಶುದ್ಧಿ, ಸತ್ವಶುದ್ಧ ಧ್ರುವಾಸ್ಮೃತಿ ಮಂತಲ್ಲ ಶುದ್ಧಿಯಲ್ಲಿ ಆಚಾರ ಭಾಷ್ಯ ಆಹಾರ ಅಂದರೆ ಫುಡ್ ಫಾರ್ ಥಾಟ್ ಅಂತ. ಸರಿಯಾದ ನಾಲೆಜ್ ನಿನಗೆ ಬಂದರೆ ನಿನ್ನ ಬುದ್ಧಿ ಸಮಾಗಿ ನೀನು ಒಳ್ಳೆಯವನಾಗ್ತೀನಿ. ನೀನು ಕೆಟ್ಟದ್ದನ್ನು ಓದಿಕೊಂಡ್ರೆ, ಭೂಸಾ ಸಾಹಿತ್ಯವನ್ನು ಓದಿಕೊಂಡ್ರೆ ನೀನು ಭೂಸಾಗ್ತೀನಿ, ಪಾಸ್ ಆಗುವುದಿಲ್ಲ. ಆಹಾರ ಶುದ್ಧ ಅಂದರೆ ಆಹರಣಂ, ವಿಷಯಾಹರಣಂ, ಚಿಂತನೆ ಅಂತ ಕೊಡೋದು ಹೊಟ್ಟೆಗಲ್ಲ. ಹೊಟ್ಟೆಗೆ ಚಂದವಾದ ಊಟ ಸಿಕ್ಕಿದ್ರೆ ಚಂದ ನಿದ್ದೆ ಬರ್ತದೆ ಅಂತ ಯಾರು ಹೇಳೋದು? ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧ ಧ್ರುವಾಸ್ಮೃತಿ. ಇದಕ್ಕೆ ಆಚಾರ್ಯರ ಮಧ್ವರ ಭಾಷೆಯ ಶ್ರುತಿಯಲ್ಲಿ ಉಪನಿಷತ್ತಿನಲ್ಲಿ ಚಿಂತನೆ ಚೆನ್ನಾಗಿರಲಿ, ಅಶುದ್ಧವಾದ ಚಿಂತನೆಯಿಂದ ಮನುಷ್ಯ ಒಳ್ಳೆಯದಾಗುವುದಿಲ್ಲ, ಇಷ್ಟು ಸೂಕ್ಷ್ಮ. ಇದನ್ನು ನಾವು ಕಂಪೇರ್ ಮಾಡಿ ಉಳಿದವರ ಭಾಷೆ ಕೇಳಬೇಕು, ಅಲ್ಲಿ ಇಲ್ಲ. ಹೀಗೆ ನೆಂಟಾಗಿ ನಗಾಡ್ತಾರೆ, ಊಟ ಚೆನ್ನಾಗಿದ್ದರೆ ಕಡ್ದು ನಿದ್ದೆ ಬಂತ ಹೇಳಿ ಹೇಳಬೇಕು, ಉಪನಿಷತ್ತಿನಲ್ಲಿ ಹೇಳಬೇಕಾ? ಹಾಗಾಗಿ ನಮ್ಮದು ಊಟ ಚೆನ್ನಾಗಿ ಆಗಲಿ, ಯಾವುದು ಶ್ರುತಿ ಹೇಳಿದಾಗಿ ತಲೆಗೆ ತರತಕ್ಕ ಆಹಾರ ಚೆನ್ನಾಗಿ ಸಿಗಲಿ, ಅದನ್ನು ಬೆಳೆಸಲಿ, ಉಳಿಸಲಿ, ಎಲ್ಲರಿಗೂ ಹಂಚುವಂತಾಗಲಿ ಅಂತ ಹೇಳ್ತಾರೆ. ದೊಡ್ಡ ಪರಿಶ್ರಮ ಹೇಳಿದಾಗಿ ಶುರು ಮಾಡುವುದು ಸುಲಭ, ಆರಂಭ ಶುರು ಕಲ ದಾಕ್ಷಿಣಾತ್ಯ ಅಂತ ನಮಗೊಂದು ಟೈಟಲ್ ಟೈಟಲ ಅಥವಾ ಇದ ರಿಮಾರ್ಕ್ಸ್. ಶುರು ಮಾಡುವುದರಲ್ಲಿ ದಾಕ್ಷಿಣಾತ್ಯದಲ್ಲಿ ಇರುವವರಿಗೆಲ್ಲ ಫೇಮಸ್ಸು. ಅವರು ಶುರು ಮಾಡ್ತಾರೆ ಮತ್ತು ಕಡೆ ಮಾಡುವುದಿಲ್ಲ. ಕಡೆ ಆಗುವಾಗ ನೋಡಿ ಮಕ್ಕಳು ಮಾಡಿದ ಲಕ್ಷ ಬರೀ ಎಷ್ಟು ಇರ್ತದೆ, ಇಷ್ಟು ದೊಡ್ಡದು ಬರೀತಾರೆ. ಆ ಸ್ಲೇಟಿನಲ್ಲಿ ಒಂದು ಪುಟ ಪೂರ್ತಿ ಆವೆ, ಆಚೆ ಪುಟದಲ್ಲಿ ಆ ಇರ್ತದೆ. ಮೊದಲು ದೊಡ್ಡಾಕ್ಷರ ಇರ್ತದೆ, ಮತ್ತೆ ಸಣ್ಣದ ಸಣ್ಣದ ಸಣ್ಣದಾಗಿ ಕೊನೆಗೆ ಪುಟದಲ್ಲಿ ಆ ಬರದನ್ನು ಕಾಣುವುದಿಲ್ಲ. ಕೆಲವೊಮ್ಮೆ ಅದು ಬರ್ತದೆ ಅದೇ ಓದ್ಬೇಕಾಗ್ತದೆ, ಇದು ಎಂಥದ್ದು ಇದು ಆ ಹೌದ ಮಾರೆ, ಅದು ಹೀಗಿದೆ, ಅದು ಲಿಂಬೆ ಹಣ್ಣಿನಾಗಿರ್ತದೆ, ಅದು ಎಂಥದ್ದು ಗೊತ್ತಿಲ್ಲ. ಆವ ಅದರಲ್ಲಿ ಕೊಂಡಿ ಎಲ್ಲಿ ಉಂಟು, ಉರುಳಿ ಎಲ್ಲಿ ಉಂಟು ಎಲ್ಲಿ ಕೇಳ್ತೇವೆ ನಾವು. ಸುರುಳಿಯೂ ಸುರು ಇಲ್ಲ, ಕಡೆಯೂ ಕಡೆ ಇಲ್ಲ, ಇದು ಆ ಎಂಥದ್ದು, ಇದು ಒಂದು ಉರುಳು ಮಾಡಿದ ಹಾಕೊಂಡ ಅದೇ ಆವೆ ಅಷ್ಟೇ, ಅಲ್ಲಿ ಮುಗಿಯಿತು. ಅಲ್ಲಿ ಯಾಕ ಹೋಗಿ ತೋರಿಸೋದು, ಅಲ್ಲ ಇಲ್ಲಿ ಗೆರೆ ಉಂಟಲ್ಲ, ಇಲ್ಲಿ ಸುರುಳಿ ಉಂಟು, ಈಗ ಮಾಡಿ ತೋರಿದಲ್ಲಿ ಉಂಟಲ್ಲ ಸುಳ್ಳಿ ಉಂಟಲ್ಲ ಅಂತಲ್ಲ. ಹಾಗೆ ಮೊದಲು ದೊಡ್ಡದಿರ್ತದೆ ಕಾರ್ಯಕ್ರಮಗಳು, ಏನು ಬೆಡಿ ಗಜಾಂತ್ರಿ ಎಲ್ಲ ಇರ್ತದೆ, ಮತ್ತೆ ಕೊನೆ ಕೊನೆ ಆಗುವಾಗ ಗುರುಗಳು ಮತ್ತೆ ಶಿಷ್ಯರು, ಕೊನೆಗೆ ಅವರಿಲ್ಲ, ಶಿಷ್ಯ ಈಗ ಹೋಗಿದ್ದಾರೆ, ಗುರುಗಳಿಗೆ ಬಂದಿದ್ದು ಎಲ್ಲಿದ್ದಾರೆ? ಈ ಚಿತ್ರ ಬಿಡಿಸಿ ಮಾತಾಡಿದ್ದಂದು ಚಂದ ಚಿತ್ರ ಬಿಡಿಸಿ, ಎಲ್ಲಿ ಉಂಟು ಎಂಥ ಚಿತ್ರ? ಅದು ದನ ಹುಲ್ಲು ತಿನ್ನುವ ಚಿತ್ರ, ಎಲ್ಲುಂಟು ಮಾರಾಯ, ಎಲ್ಲುಂಟು ಅದು, ಎಲ್ಲುಂಟು ಎಂಥದ್ದು?
ಹುಲ್ಲು ತಿನ್ನದಂತ ದನ ಇರ್ತದ ಸರ್? ಇಲ್ಲ 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 ಎಂತದ್ದು ಎರಡು ಇಲ್ಲ, ಹುಲ್ಲು ತಿನ್ನದಂತ ದನೂ ಇಲ್ಲ ಹುಲ್ಲು ಇಲ್ಲ. ಖಾಲಿ ಪ್ಲೇಟಿನಲ್ಲಿ ಹುಲ್ಲು ಹುಲ್ಲು ತಿನ್ನುವ ದನದ ಚಿತ್ರ ಹೇಗೆ ಹಾಗಾಯ್ತು? ಗುರುಸ್ತು ಮೌನಮ್ಯಾಖ್ಯಾನ ಶಿಷ್ಯಾಸ್ತು ಚಿನ್ನ ಸಂಶಯ ಅಲ್ಲಿ ಹೋಗಿ ಹಾಗಾಗದೆ ಸೊನ್ನೆಯಲ್ಲಿ ಶೂನ್ಯದಲ್ಲಿ ನಮ್ಮ ಸಂಪಾದನೆ ಆಗದೆ. ನಾನೊಂದು ನಾನು ಹಿಂದೆಲ್ಲ ಕಾರ್ಟೂನ್ ಎಲ್ಲ ಹಾಕ್ತಾ ಇದ್ದೆ, ಸುಗುಣ ನಮ್ಮನ್ನು ತುಂಬ ರೀತಿಯಲ್ಲಿ ಬೆಳೆಸಿತ್ತು. ಹಾಗಾಗಿ ಆಗ ಬೇಕಿತ್ತು ನಾವಂಥವ್ರು ಕೇವಲ ತೀರ ಚಿಂತನೆ ಹಾಗೆ ಹೀಗೆ ಅಂದಾಗ ದೊಡ್ಡ ಜಾಡು ಆಗ್ತದೆ ಹೇಳಿ ಸ್ವಾಮಿಗಳು ನನ್ನ ಹತ್ರ ಎಲ್ಲ ಹೇಳಿದರು. ಇನ್ನು ಟ್ಯಾಲೆಂಟ್ ಅಂತ ಹೇಳಿ ಸೋಜೋಡ ಆಗಿ ಆಯಿತು ಅಂತ ಹೇಳಿ ಆಗ ಪರಸ್ಪರಂ ಭಾವದಂತ ಆಶ್ರಯ ಪರಮ ವಾಪ್ಸ್ಯತೆ ಈತೆ ದುಶ್ಲೋಕ ಒಟ್ಟು ಸೇರಿದರೆ ದೊಡ್ಡ ಮೊತ್ತ ಬರುತ್ತೆ ಅಂತ. ನಾನು ಪರಸ್ಪರಂ ಕರ್ಷಯಂತಹ ಶೂನ್ಯಂ ಪರಮಮಾಪ್ಸ್ಯತ ಅಂತ ಮಾಡಿ, ಪರಸ್ಪರಂ ಕರ್ಷಯಂತಹ ಶೂನ್ಯಂ ಪರಮಮಾಪ್ಸ್ಯತ, ಒಬ್ರಿಬ್ರಿಗೆ ಕಾಲ ಎಳೆದುಕೊಂಡ್ರೆ ಏನಾಗುತ್ತೆ ಅಂತ ದೊಡ್ಡ ಸೊನ್ನೆ ಆಗುತ್ತೆ ಅಂತ ಆ ಭಾವಗಳ ಚಿಂತನೆ. ಒಟ್ಟಾದರೆ ಬೆಳೀತದೆ, ಒಟ್ಟು ಎಳ್ಕೊಂಡ್ರೆ ಸೊನ್ನೆ ಆಗ್ತದೆ. ಅದು ಒಂದು ಚಿತ್ರ ಡಯಾಗ್ರಾಮ್ ಮಾಡಿದೆ ಅಂತ ಅಂದರೆ ಮಂಗಗಳು ಒಂದು ಎಂಟತ್ತು ಮಂಗಗಳು ಒಂದರ ಬಾಲ ಒಂದು ಹಿಡ್ಕೊಂಡಿದೆ ಎಳಿತಾ ಉಂಟು. ಒಂದು ಮಂಗದ ಬಾಲ ಒಂದು ಮಂಗ ಎಳಿತಿದೆ, ಅದರ ಬಾಲವಾಗಿ ಇನ್ನೊಂದು ಮಂಗ ಎಳಿತಿದೆ. ಪರಸ್ಪರಂ ಕರ್ಷಯ ಅಂತ ಏನಾಯ್ತು ಅಂದ್ರೆ ಒಂದು ಸರ್ಕಲ್ ಮಾಡಿಬಿಟ್ಟಿದ್ದೇನೆ, ಆ ಮಂಗ ಮನೆ ಆಗೋದು ಇದ್ರದ್ದು ಬಾಲ ಹೇಳಿದೆ. ಪರಸ್ಪರಂ ಕರ್ಷಯ ಅಂತ ಶೂನ್ಯಂ ಪರಮಮಾಪ್ಸ್ಯ ಅಂತ. ಹಾಗಾಗದು ಇದರಲ್ಲಿ ನಮ್ಮ ಅಂದರೆ ಇಂಥದ್ದು ಸುಮಾರು ಮಾಡಿದ್ದೇನೆ, ತುಂಬ ಕಾರ್ಟೂನ್ಸ್ಗಳನ್ನೆಲ್ಲ ಆಗ ಮಾಡುತ್ತಿದ್ದೆ ಕೂತ್ಕೊಂಡು ಎಲ್ಲ ವೇದಾಂತದ ಸೂತ್ರಗಳನ್ನು ಇಟ್ಟುಕೊಂಡು ಹೇಗೆ ಅನ್ವಯ ಮಾಡಲಿಕ್ಕಾಗ್ತದೆ ಅಂತ ಅನೇಕ ಚಿಂತನೆಗಳು, ಅನೇಕ ಆಯಾಮಗಳು, ಎಲ್ಲ ಶಾಸ್ತ್ರಗಳು ಅರ್ಥಶಾಸ್ತ್ರ ಇರ್ಬೋದು ಯಾರ್ಯಾರದ್ದು ಯಾವ ಯಾವುದೋ ಚಿಂತನೆಗಳಲ್ಲಿ. ಹಾಗೆ ನಾವು ದಾಕ್ಷಿಣಾತ್ಯರು ಅಂತ ಆಗಿದ್ದರೂ ಅವರ ಆಕ್ಷೇಪಗಳನ್ನು ಬದಿಗಿಟ್ಟು ಆರಂಭ ಶೂರ ಆಗದೆ ಅದು ಕೊನೆಯವರೆಗೂ ಮಂಗಳ ಶೂರವರೆಗೂ ನಿರಂತರವಾಗಿರಲಿ. ಸಾಮರ್ಥ್ಯ ಇದ್ದ ಸಮಯದವರೆಗೂ, ರಿಟೈರ್ಡ್ ಆದ ನಂತರವೂ, ರಿಟೈರ್ಡ್ ಆಗುವವರೆಗಲ್ಲ ರಿಟೈರ್ಡ್ ಆದ ನಂತರವು ವಿದ್ಯಾರ್ಥಿಗಳು ಸೇರಲಿ, ಗುರುಗಳು ಮೆರೆಯಲಿ, ಸಿದ್ಧಾಂತ ಪ್ರತಿಷ್ಠೆಯಾಗಲಿ, ವ್ಯಾಸಮಂತರು ನಮಗೆ ಆಪ್ತರಾಗಲಿ, ಪರಮಾಪ್ತರಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ.